ಧರ್ಮಭೂಮಿಯಿಂದ ಹೊರಗಡೆ ಕರ್ಮಭೂಮಿಯಲ್ಲಿ ಅಮೇರಿಕಾದಲ್ಲಿ ದೂರದ ಅಮೇರಿಕಾದಲ್ಲಿದ್ದರೂ ಕೂಡ ಕನ್ನಡ ಪರ ಚಟುವಟಿಕೆಗಳಾಗಿರ್ಬೋದು, ಕನ್ನಡದ ಉತ್ಸವಗಳಾಗಿರ್ಬೋದು, ಕನ್ನಡದ ಸಂಭ್ರಮವನ್ನ ವಿಶ್ವದಾದ್ಯಂತ ನೀವು ಪಸರಿಸ್ತಾ ಇದ್ದೀರಾ. ಇಂದು ಅಮೇರಿಕಾದ ಅಷ್ಟು ಕನ್ನಡ ಕೂಟಗಳು ಸೇರಿ ಅಕ್ಕ ಅನ್ನುವಂತಹ ಒಂದು ಅದ್ಭುತವಾದ ಸಂಸ್ಥೆಯ ಅಡಿಯಲ್ಲಿ ಕನ್ನಡೋತ್ಸವದ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನ ನಾವು ಆಚರಿಸ್ತಾ ಇದ್ದೀವಿ 2021ರಲ್ಲಿ ವರ್ಚುಯಲಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಅಷ್ಟೂ ಕನ್ನಡ ಅಭಿಮಾನಿಗಳಿಗೆ ಈ ಮುಂಬರುವ ಒಂದು ಅಷ್ಟು ಕಾಲಗಳು ಕನ್ನಡದ ಹಬ್ಬವನ್ನ ಕನ್ನಡದ ಮಾತುಗಳನ್ನ ಹಾಡುಗಳನ್ನ ಕೇಳುವಂತಹ ಸಂಭ್ರಮ. ಬನ್ನಿ ಮೊದಲಿಗೆ ದೇವರನ್ನ ಪ್ರಾರ್ಥಿಸ್ತಾ ಗಣೇಶನನ್ನ ಬೇಡ್ಕೊಳ್ತಾ ಯಾವುದೇ ಕೆಲಸಕ್ಕೂ ವಿಘ್ನಗಳಾಗೋದು ಬೇಡ, ನಮ್ಮ ಜೀವನದಲ್ಲಿರೋ ಕತ್ತಲೆಗಳನ್ನ ಕೂಡ ನಾಶ ಮಾಡುವಂತ ಬೇಡ್ಕೊಳ್ತಾ ಸಿಯಾಟಲ್ ಕನ್ನಡಿಗರು ಇದೀಗ ಒಂದು ಭಕ್ತಿಪೂರ್ವಕ ಪ್ರಾರ್ಥನೆಯೊಂದಿಗೆ ಈ ವರ್ಚುವಲ್ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021ಕ್ಕೆ ಶುಭ ಚಾಲನೆಯನ್ನು ನೀಡುತ್ತಾರೆ. ನಮಸ್ಕಾರ. ಹೇ ಗಣನಾಯಕ, ವಿಘ್ನ ವಿನಾಯಕ, ಬುದ್ಧಿ ಪ್ರದಾಯಕ, ಶುಭದಾಯಕ. ಹೇ ಗಣನಾಯಕ, ವಿಘ್ನ ವಿನಾಯಕ, ಬುದ್ಧಿ ಪ್ರದಾಯಕ, ಶುಭದಾಯಕ. ಸಿದ್ಧಿ ವಿನಾಯಕ, ಭಾಪ್ರಮದನಾಯಕ, ಸಿದ್ಧಿ ವಿನಾಯಕ, ಭಾಪ್ರಮದನಾಯಕ, ಗಜರಾಜಮಸ್ತಕ ವರದಾಯಕ. ಹೇ ಗಣನಾಯಕ, ವಿಘ್ನ ವಿನಾಯಕ, ಬುದ್ಧಿ ಪ್ರದಾಯಕ, ಶುಭದಾಯಕ. ಹಸ್ತಪರಶುಧರ, ಪಾಶಾಂಕುಶಧರ, ಮುಕ್ತಿ ಪ್ರದಾಯಕ, ದೀನೋದ್ಧಾರ. ಹಸ್ತಪರಶುಧರ, ಪಾಶಾಂಕುಶಧರ, ಮುಕ್ತಿ ಪ್ರದಾಯಕ, ದೀನೋದ್ಧಾರ. ಭಕ್ತಿಯೊಳು ನಮಿಸುವೆ ಏಕದಂತನೆ ನಿನ್ನ, ಭಕ್ತ ಕೈವಾರಿ ಶುಭಕಾರಿ. ಹೇ ಗಣನಾಯಕ, ವಿಘ್ನ ವಿನಾಯಕ, ಬುದ್ಧಿ ಪ್ರದಾಯಕ, ಶುಭದಾಯಕ. ಸುರವರ ಸನ್ನುತ, ಹರಿವಿಧಿ ಸಂಸ್ಕೃತ, ಕರುಣಾಕರ ಸ್ವಾಮಿ ವಿಘ್ನೇಶ್ವರ. ಪರಮೇಶ ದಾಸರ ನಿತ್ಯಕ್ಷೇಮಕರ, ವೀರ ವಿನಾಯಕ, ವರದಾಯಕ. ಹೇ ಗಣನಾಯಕ, ವಿಘ್ನ ವಿನಾಯಕ, ಬುದ್ಧಿ ಪ್ರದಾಯಕ, ಶುಭದಾಯಕ. ಬುದ್ಧಿ ಪ್ರದಾಯಕ, ಶುಭದಾಯಕ. ಧನ್ಯವಾದಗಳು. ಅನುಪಮ ಅವರ ಮ್ಯೂಟ್ ಆಗಿದ್ದೀರಾ? ಸಿಯಾಟಲ್ನ ಸಹ್ಯಾದ್ರಿ ಕನ್ನಡ ಸಂಘದಿಂದ ಅದ್ಭುತವಾಗಿ ಗಣೇಶನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆ ವಿಘ್ನ ನಿವಾರಕ ಎಲ್ಲರಿಗೂ ಒಳಿತನ ಮಾಡಲಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಈಗ ಸಮಯ ಬಂದಿದೆ. ಕನ್ನಡ ಮಾತಿಗೆ ಜೈ ಅನ್ನೋದಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ, ಇಲ್ಲಿನ ಹಿರಿಮೆಗೆ, ಇಲ್ಲಿನ ಮಣ್ಣಿಗೆ ಜೈ ಅನ್ನುವಂತಹ ಸಮಯ ನಾಡಗೀತೆಯ ಮೂಲಕ. ಈ ಬಾರಿ ನಾಡಗೀತೆಯನ್ನ ಹಲವಾರು ಕನ್ನಡ ಕೂಟಗಳು ಒಟ್ಟಾಗಿ ಒಂದು ಸಹಭಾಗಿತ್ವದಲ್ಲಿ ಅದ್ಭುತವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಾಡಗೀತೆಯನ್ನ ಇದೀಗ ಕೇಳೋಣ. ಜಯ ಭಾರತ ಜನನಿಯ ತನು ಜಾತಿ, ಜಯ
ಹೆಸರು ಶ್ರೀಗಳ ಬೀಡಿ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ಬಟ್ಟರಿಸಿದ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಗಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಶರತ್ ಶರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರವ್ಯಾಸರ ಮಂಗಲ ಧಾಮ ಕವಿಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸಂತೋಷ ಅನ್ಸ್ತು ಈ ನಾಡಗೀತೆಯನ್ನ ಈ ರೀತಿ ನೋಡುವಾಗ. ಕಾರಣ ಮನಸ್ಸಲ್ಲಿ ಕನ್ನಡ ಇದ್ರೆ ಪ್ರತಿ ಉಸಿರಲ್ಲೂ ಪ್ರತಿ ಹಸಿರಲ್ಲೂ ಯಾವುದೇ ಜಾಗದಲ್ಲಾದರೂ ಕೂಡ ಕನ್ನಡ ಕಾಣ್ತೀವಿ, ಕನ್ನಡ ಕೇಳ್ತೀವಿ ಅನ್ನೋದಕ್ಕೆ ಇದೇ ಉದಾಹರಣೆ. ಕರ್ನಾಟಕದಿಂದ ಅದೆಷ್ಟೋ ದೂರ ಇದ್ದೀರಿ, ಆದ್ರೂ ಅಷ್ಟೋ ಕನ್ನಡ ಕೂಟಗಳು ಜೊತೆಯಾಗಿ ನಮ್ಮ ನಾಡಗೀತೆಯನ್ನ ಹಾಡೋದು, ಅದನ್ನ ನೋಡುವಂತಹ ಭಾಗ್ಯ ಇವತ್ತು ನಮಗೆ ಸಿಕ್ಕಿರೋದು. ಅಕ್ಕ ಅರ್ಪಿಸುವ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021 ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಜೊತೆಯಾಗಿದ್ದೀರಿ, ವರ್ಚುಲಿ ನಾವು ನೀವೆಲ್ಲರೂ ಸೇರಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರೋದಕ್ಕೆ ಅಮೆರಿಕ ಕನ್ನಡ ಕೂಟಗಳ ಆಗರದ ಅಧ್ಯಕ್ಷರಾಗಿರುವಂತಹ ಶ್ರೀ ತುಮಕೂರು ದಯಾನಂದ್ ಸರ್ ಅವರು ತಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಕೋರ್ತಾ ಇದ್ದೀವಿ. ದಯಾನಂದ್ ಸರ್, ನಿಮ್ಮ ಮೈಕ್ ಮ್ಯೂಟ್ ಆಗಿದೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಉತ್ತರ ಅಮೆರಿಕ ಮತ್ತು ಪ್ರಪಂಚದ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅಕ್ಕಾದ ಹೆಮ್ಮೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಪುತ್ತಿಯ ಮಠದ ಶ್ರೀ 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 ಸುವರ್ಣೇಂದ್ರ ತೀರ್ಥ ಸ್ವಾಮೀಜಿಯವರನ್ನು
2021ಕ್ಕೆ ದೀಪ ಬೆಳಗಿಸೋದ್ರ ಮೂಲಕ ಚಾಲನೆಯನ್ನ ನೀಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಮೇಡಮ್ ಒಂದ್ 5 ನಿಮಿಷ ಆಗುತ್ತೆ ಮೇಡಮ್, ಸಾಹೇಬ್ ಬರ್ತಾರೆ ಮೇಡಮ್ 5 ಮಿನಿಟ್ಸ್. ಇದೇ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಿಮ್ಮೆಲ್ರಿಗೂ ಈಗ ಗೊತ್ತಾಗಿರ್ಬೋದು, ಬಸವರಾಜ್ ಬೊಮ್ಮಾಯಿ ಸರ್ ಅವರು ಇನ್ನೇನು 5 ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ ಅಂತ. ಆ ಸಂದರ್ಭವನ್ನ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ವೇಗದಲ್ಲಿ ನಮ್ಮ ಜೀವನ ನಡೀತಾ ಇತ್ತು, ಅದಕ್ಕೆ ಒಂದು ಬ್ರೇಕ್ ಇರಲಿಲ್ಲ. ಪ್ರತಿನಿತ್ಯ ಒಂದು ಒತ್ತಡ, ಕೆಲಸ ಮಾಡಬೇಕು ಹಾಗೆ ಹೀಗೆ ಅಂತ ಓಡ್ತಾ ಇದ್ದಂತಹ ಬದುಕು ಈಗ ಒಂದು 18-19 ದಿನಗಳ ಹಿಂದೆ ಅಚಾನಕ್ ಆಗಿ ಒಂದು ತಡೆ ಹಿಡಿದಾಗಾಯ್ತು. ಎಲ್ಲರಿಗೂ ಒಂದು ಆಶ್ಚರ್ಯ, ಎಲ್ಲರಿಗೂ ಒಂದು ಭಯ, ಆತಂಕ, ಒಂದು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ತೋಚದೇ ಇರುವಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಹೋದ್ವಿ. ಕಾರಣ ನಮ್ಮ ನಾಡಿನ ಯುವರತ್ನ, ನಾವು ಕಂಡಂತಹ ಅತ್ಯಂತ ಸರಳವಾದ ನಿಷ್ಕಲ್ಮಶ ನಗುವನ್ನ ಬೀರುವಂತಹ ಪವರ್ ಸ್ಟಾರ್, ಅವ್ರು ಇನ್ನಿಲ್ಲ ಅನ್ನೋ ಮಾತು ಬಹುಶಃ ಇವತ್ತು ಯಾರ ಬಾಯಲ್ಲೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಂಟ್ಲು ಒಣಗ್ದಂಗಾಗತ್ತೆ, ಒಂದು ಭಯ ಬಂದಾಗತ್ತೆ, ಇದ್ಯಾಕೆ ಹೀಗಾಯ್ತು ಅನ್ನೋದು ಯಕ್ಷ ಪ್ರಶ್ನೆ ಇಡೀ ಕನ್ನಡಿಗರಲ್ಲಿ, ಕನ್ನಡದ ಅಷ್ಟೂ ಕುಟುಂಬಗಳಲ್ಲಿ ಬಂದಂತಹ ಪ್ರಶ್ನೆ ಇದಾಗಿತ್ತು. ಈ ಸಾವು ನ್ಯಾಯವೇ? ಇದಾಗಿದ್ದು ಸರಿಯೇ? ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಆದ್ರೆ ದುಃಖ ಇವತ್ತಿಗೂ ಇದೆ, ಬಹುಶಃ ಈ ನಷ್ಟವನ್ನ ಎಂದಿಗೂ ಭರಿಸಲು ಸಾಧ್ಯವೂ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿತ್ವ ಅಂಥದ್ದು, ಅವ್ರು ಮಾಡಿದಂತಹ ಕೆಲಸ ಅಂಥದ್ದು, ಪ್ರತಿಯೊಬ್ಬರನ್ನು ಆತ್ಮೀಯತೆಯಿಂದ ಮಾತಾಡಿಸ್ತಾ, ಪ್ರತಿಯೊಬ್ಬರಿಗೂ ಆ ಸರಳತೆಯನ್ನ ಬೋಧಿಸ್ತಾ, ಜೀವನ ಬಹಳ ಸಿಂಪಲ್ ಆಗಿದೆ, ಬಹಳ ಸರಳವಾಗಿದೆ, ಆದಷ್ಟು ನಾವು ಸಹಾಯವನ್ನ ಮಾಡ್ತಾ ಎಲ್ಲರ ಮುಖದಲ್ಲಿ ನಗು ತರೋಣ ಅನ್ನೋ ಒಂದ ಆ ನಿಷ್ಕಲ್ಮಶ ಮನಸ್ಸು, ಆ ನಗು ಕಣ್ಮುಂದೆ ಬರುತ್ತಲ್ಲ, ಒಂದು ಸಲ ನಿರೂಪಕಿಯಾದ ನನಗೆ ಮಾತು ನಿಂತಂಗಾಗತ್ತೆ, ಏನ್ ಮಾತಾಡ್ಬೇಕು ಅಂತ ತೋಚದೆ ಇರೋ ಹಾಗಾಗತ್ತೆ. ಅಂತಹ ಒಂದು ದುರ್ಘಟನೆ, ಅಂತಹ ಒಂದು ಕೆಟ್ಟ ಘಟನೆ ಈ 18-19 ದಿನಗಳ ಹಿಂದೆ ನಡೆದಂಥದ್ದು. ಅವರೇ ನಮ್ಮ ಡಾನ್ಸ್, ಹಾಡಾಗಿರ್ಬೋದು, ನೃತ್ಯ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ನಮ್ಮ ಹೃದಯದಲ್ಲಿ ರಾರಾಜಿಸ್ತಾ ಇರುವಂತಹ ಯುವರತ್ನ, ಪವರ್ ಸ್ಟಾರ್, ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅಪ್ಪು ಸರ್ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ ಅವರ ಕೆಲಸಗಳ ಮೂಲಕ. ಆದ್ರೆ ನಾವೆಲ್ಲರೂ ಹೇಳ್ತೀವಲ್ಲ, ನಮ್ಮ ಜೊತೆಗಿರದ ಜೀವ ಎಂದಿಗಿಂತ ಜೀವಂತ, ಆಕಾಶದಲ್ಲಿ ಯಾವಾಗ್ಲೂ ನಮ್ಮನ್ನ ಆಶೀರ್ವದಿಸ್ತಾ ಇರ್ತಾರೆ, ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ. ಆ ಪರಮಾತ್ಮನಿಗೆ, ಆ ಅದ್ಭುತವಾದ ವ್ಯಕ್ತಿತ್ವಕ್ಕೆ ನಮನವನ್ನ ಸಲ್ಲಿಸುವಂತಹ ಸಮಯ. ನಾವೆಲ್ಲರೂ ಇವತ್ತು ಸೇರಿದ್ದೀವಿ, ಅಷ್ಟು ಕನ್ನಡ ಅಭಿಮಾನಿಗಳಿದ್ದೀವಿ, ಅಷ್ಟು ಜನ ಅಪ್ಪು ಸರ್ ಅವರ ಅಭಿಮಾನಿಗಳಿದ್ದೀವಿ. ನಾವೆಲ್ಲರೂ ಸೇರಿ ಈ ಒಂದು ವೇದಿಕೆಯಲ್ಲಿ ಸದಾ ಮಿನುಗುವ ಆ ಚೇತನಕ್ಕೆ ಒಂದು ಧನ್ಯವಾದವನ್ನ, ಅವರ ಆಶೀರ್ವಾದ ಸದಾ ಈ ಕಲೆ ಮೇಲೆ ಆ ಸರಳತೆ ಅನ್ನೋದನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋ ಹಾಗೆ ಅವರೇ ಆಶೀರ್ವಾದ ಮಾಡಲಿ ಅಂತ ಬೇಡ್ತಾ ಒಂದು ಸ್ಮರಣೆಯನ್ನ ನೆರವೇರಿಸ್ಕೊಡ್ಬೇಕು ಅಂತ ಜಂಟಿ ಕಾರ್ಯದರ್ಶಿಗಳಾದಂತಹ ರೂಪಶ್ರೀ ಮೇಲ್ಕೋಟೆ ಅವ್ರನ್ನ ಅಭಿನಂದಿಸ್ಕೋತಾ ಇದ್ದೀನಿ. ರೂಪಶ್ರೀ ಅವರೇ, ದಯವಿಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಡ್ತೀರಾ? ಧನ್ಯವಾದಗಳು ಅನುಪಮ. ಎಲ್ಲರಿಗೂ ನಮಸ್ಕಾರ. ಅನುಪಮ, ನಾನೇನ್ ಮಾತಾಡ್ಬೇಕು ಅಂತಿರೋ ಎಲ್ಲ ಹೇಳಿದ್ದಾರೆ, ನಾನ್ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಅಪ್ಪು ಅಂದ್ರೆ ಪವರ್, ಅಪ್ಪು ಅಂದ್ರೆ ಶಕ್ತಿ. ಆ ಮಹಾಶಕ್ತಿ, ಆ ಮಹಾನುಭಾವ ದಿನಾಂಕ 29 ಅಕ್ಟೋಬರ್ 2021 ನಮ್ಮನ್ನು ಅಗಲಿದರು. ಅಕ್ಕ ಸಂಸ್ಥೆಯ ಪರವಾಗಿ ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅಕ್ಕ ಮತ್ತು ಅಪ್ಪುವಿನ ನಂಟು ತುಂಬಾ ಗಾಢ ಮತ್ತು ದೀರ್ಘ. 2010ರಿಂದ ಸತತವಾಗಿ 6 ಬಾರಿ ಅಕ್ಕ ಸಮ್ಮೇಳನಕ್ಕೆ ಅವರು ಆಗಮಿಸಿ ನಮ್ಮೊಂದಿಗೆ ಬೆರೆತು ನಮ್ಮನ್ನು ರಂಜಿಸಿದ್ದಾರೆ. ಕನ್ನಡದ NRI ಮಕ್ಕಳಿಗೆ ಯೂತ್ ಐಕಾನ್ ಆಗಿ ಮಾರ್ಗದರ್ಶನ ಕೂಡ ನೀಡಿದ್ದಾರೆ.
ಎರಡು ಸಾವಿರ ಇಪ್ಪತ್ತರ ಅಕ್ಕ ವರ್ಚುವಲ್ ಕನ್ವೆನ್ಷನ್ನಲ್ಲೂ ಪಾಲ್ಗೊಂಡು ಸಮಾಜ ಸೇವೆ, ಅವರ ಅಪ್ಪಾಜಿ, ದೊಡ್ಡ ಮನೆ ಹಾಗೂ ತುಂಬಿದ ಕುಟುಂಬದ ಮಹತ್ವದ ಬಗ್ಗೆ ಚರ್ಚೆ ಮಾಡಿದರು. ಅಪ್ಪು ನಮನ ಎಂಬ ಕಾರ್ಯಕ್ರಮವನ್ನು ಅಕ್ಕ ದೊಡ್ಡ ರೀತಿಯಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 2021 ಹಮ್ಮಿಕೊಂಡಿದೆ. ಹೆಚ್ಚಿನ ಮಾಹಿತಿಯನ್ನು ಬರುವ ದಿನಗಳಲ್ಲಿ ಕೊಡಲಾಗುತ್ತದೆ. ಇದು ಒಂದು ವರ್ಚುವಲ್ ಇವೆಂಟ್. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ವಿನಂತಿ. ಅಗಲಿದ ಆತ್ಮ ಸ್ವರ್ಗ ಪ್ರಾಪ್ತಿ ಸಿಗಲಿ ಎಂದು ಕೆಲ ಕ್ಷಣ ನಾವು ಮೌನಾಚರಣೆ ಮಾಡೋಣ. ಬನ್ನಿ. ಧನ್ಯವಾದಗಳು ಅನುಪಮ. ಅಕ್ಕಾದ ಜಂಟಿ ಕಾರ್ಯದರ್ಶಿಗಳಾದಂತಹ ರೂಪಶ್ರೀ ಮೇಲ್ಕೋಟೆ ಅವರಿಗೆ ಧನ್ಯವಾದಗಳು. ಬಹುಶಃ ಇದು ಒಂದು ಕ್ಷಣ ನಮ್ಮನ್ನ ಮೌನಕ್ಕೆ ತಳ್ಳಿಬಿಡುತ್ತೆ. ಆದ್ರೆ ಒಂದು ಮಾತು ನನ್ನ ಕಡೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪವರ್ ಸ್ಟಾರ್ ಯಾವಾಗ್ಲೂ ನಗ್ತಾ ಇದ್ರು, ಸದಾ ನಗುವನ್ನೇ ಚೆಲ್ತಾ ಇದ್ರು. ಅವರ ಪವರೇ ನಗುವಾಗಿತ್ತು. ಈ ನೋವನ್ನ ಒಳಗಿಟ್ಕೊಂಡು ಅವರಲ್ಲಿರುವಂತಹ ವ್ಯಕ್ತಿತ್ವವನ್ನ ನಾವು ರೂಢಿಸ್ಕೊಂಡು ಆ ನಗುವನ್ನ ಮುಂದಿಟ್ಕೊಂಡು ಜೀವನ ಸಾಗಿಸ್ಬೇಕು ಅನ್ನೋರು ಹೇಳ್ತಾ ರೂಪಶ್ರೀ ಅವ್ರು ಹೇಳಿದಾಗೆ ಅವರ ಕುಟುಂಬದವರಿಗೂ ಪರಮಾತ್ಮ ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥಿಸ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇವತ್ತು ಮತ್ತೊಂದು ಸಂತೋಷ ಏನು ಈ ಕಾರ್ಯಕ್ರಮದ್ದು ಅಂತ ಹೇಳಿದ್ರೆ, ಪ್ರಾತಸ್ಮರಣೀಯರು, ಪರಮ ಪೂಜ್ಯರು, ಪುತ್ತಿಗೆ ಮಠದ ಶ್ರೀಗಳು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಚನವನ್ನ ಕೇಳುವಂತಹ ಸೌಭಾಗ್ಯ ಕೂಡ ನಮ್ಮೊಂದಿಗಿದೆ. ಅಷ್ಟೇ ಅಲ್ಲ, ಇಂದು ಅವರು ಸಿಯಾಟಲ್ ಅಲ್ಲಿ ಇದ್ದಾರೆ ಅಂತ ಕೂಡ ನನಗೆ ತಿಳಿಯಿತು. ಹಾಗಾಗಿ ಅಮೆರಿಕಾದಲ್ಲೇ ಇದ್ದುಕೊಂಡೇ ಈ ವರ್ಚುವಲ್ ಕನ್ನಡದ ಸಂಭ್ರಮದ ಕಾರ್ಯಕ್ರಮ ಏನಿದೆ, ನಮ್ಮೆಲ್ರಿಗೂ ಅವರು ಅಲ್ಲಿಂದನೇ ಮಾತನಾಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮೊಂದಿಗೆ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಆಶೀರ್ವಚನವನ್ನ ಕೇಳುವಂತಹ ಸಮಯ. ಗುರುಗಳೇ, ನಿಮ್ಮ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನಿಮ್ಮ ಮಾತುಗಳನ್ನ ಕೇಳುವಂತಹ ಸಮಯ. ಪೂರ್ವೇಪಿ ಕರ್ತಮ ಪರಾಶರ ಪಾಂಡುಮುಖ್ಯಾಃ ಯತ್ಸೇವೆಯ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನಂ ಕರುಣಾಮೃತಾಭ್ಯಂ ನಾರಾಯಣಂ ಕುಲಪತಿಂ ಶರಣಂ ಪ್ರದೇಮ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಪಾಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಮೆರಿಕದ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ ಮಹಾನಗರದಲ್ಲಿ ಶಶಾದ್ರಿ ಈ ಕನ್ನಡ ಕೂಟದ ಆಶ್ರಯದಲ್ಲಿ ಈ ಕನ್ನಡ ರಾಜ್ಯೋತ್ಸವ ಅಕ್ಕ ಸಂಸ್ಥೆ ನಡೆಸ್ತಕ್ಕಂತಹ ಈ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಎಲ್ಲ ಕನ್ನಡಿಗರಿಗೂ ಕೂಡ ಶುಭವನ್ನು ನಾವು ಹಾರೈಸ್ತಾ ಇದ್ದೇವೆ. ಕನ್ನಡದ ತಂಪು ಅದು ಜಗತ್ತಿನಾದ್ಯಂತ ಪಸರಿಸುವ ಹಾಗೆ ನಮ್ಮ ಅಕ್ಕರೆಯ ಅಕ್ಕ ಸಂಸ್ಥೆ ಅದು ಮಹಾಪ್ರಯತ್ನವನ್ನು ಮಾಡ್ತಾ ಇರುವುದು ಅತ್ಯಂತ ಅಭಿನಂದನೀಯವಾದಂತಹ ಈ ಒಂದು ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕನ್ನಡದ ಒಂದು ಸೊಬಗನ್ನು ನಾವು ವಿದೇಶದಲ್ಲಿ ಇದ್ದುಕೊಂಡು ಗುರುತಿಸಿದಾಗ ಇನ್ನಷ್ಟು ಆಪ್ಯಾಯಮಾನವಾಗಿ ನಮಗೆ ಭಾಸವಾಗ್ತಾ ಇದೆ. ಮಾತೃಭಾಷೆ
ಅದೇ ರೀತಿ ಮಾತೃಭೂಮಿ ಇದು ಯಾವಾಗಲೂ ಕೂಡ ಅತ್ಯಂತ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ. ಶ್ರೀರಾಮ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರೀಯಸಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜನನಿ ಮತ್ತು ಜನ್ಮಭೂಮಿ ಜೀವನದ ಬಹಳ ಮುಖ್ಯವಾದಂತಹ ಒಂದು ಶ್ರದ್ಧಾ ಕೇಂದ್ರಗಳು. ಹಾಗೆ ಮಾತೃಭಾಷೆ, ಮಾತೃಭಾಷೆಯಲ್ಲಿ ಮಾತಾಡಿದಾಗ ಉಕ್ಕತಕ್ಕಂತಹ ಪ್ರೀತಿ ಮತ್ತು ಅಭಿಮಾನ, ಇದು ಬೇರೆ ಯಾವ ಭಾಷೆಯಲ್ಲಿ ಮಾತಾಡಿದರೂ ಕೂಡ ಅದು ಬರುವುದಿಲ್ಲ. ಆದ್ದರಿಂದ ಅದು ಹೃದಯದ ಭಾಷೆ. ಅಂತಹ ಹೃದಯದ ಭಾಷೆಯ ರಕ್ಷಣೆ, ಅದರ ಅಭಿವೃದ್ಧಿಯಿಂದ ಎಲ್ಲ ಕಡೆ ಅಭಿಮಾನಗಳು, ಎಲ್ಲ ಕಡೆ ಒಂದು ಪ್ರೀತಿ ವಿಶ್ವಾಸಗಳು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಕನ್ನಡ ಮಾತೃಭಾಷೆಯನ್ನು ರಕ್ಷಣೆ ಮಾಡತಕ್ಕಂತಹ ಈ ಅಕ್ಕ ಸಂಸ್ಥೆಯ ಎಲ್ಲ ಪ್ರಯತ್ನಗಳಿಗೆ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಕನ್ನಡಿಗರು ಬೇರೆ ಎಲ್ಲ ಸಮಾಜಕ್ಕಿಂತ ಬಹಳ ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವವುಳ್ಳಂತಹ ಜನರ ಸಮುದಾಯವಾಗಿದೆ. ನಾವು ಎಲ್ಲ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಮಾಡಿದಾಗ ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಯ ಎಲ್ಲ ಭಕ್ತರನ್ನು ಕೂಡ ನಾವು ನೋಡಿದ್ದೇವೆ. ನಾವು ಪಡೆದಂತಹ ಮಾಹಿತಿ, ಎಲ್ಲಿ ಹೋದರೂ ಕೂಡ ಕನ್ನಡದವರು ಸೌಮ್ಯ ಸ್ವಭಾವದವರು, ಅವರು ಒಳ್ಳೆಯ ಸಜ್ಜನಿಕೆಯ ಸ್ವಭಾವದವರು, ಅವರಲ್ಲಿ ಯಾವುದೇ ದುರಭಿಮಾನ ಇಲ್ಲ ಎಂಬಂತಹ ಈ ಒಂದು ಅಂಶವನ್ನು ನಾವು ಗಮನಿಸಿದ್ದು, ಇಂತಹ ಒಂದು ನಮ್ಮ ಗುಣವನ್ನು ನಾವು ಇನ್ನಷ್ಟು ವರ್ಧಿಸಬೇಕು, ಅದನ್ನು ಬೆಳೆಸಬೇಕು, ಇದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಈ ದೃಷ್ಟಿಯಲ್ಲಿ ಭಾಷೆಯ ವಿಷಯದಲ್ಲಿ ಅಭಿಮಾನ, ದುರಭಿಮಾನ, ನಿರಭಿಮಾನ ಎಂಬುದಾಗಿ ಮೂರು ಹಂತ ಇರುವ ಈ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರು ದುರಭಿಮಾನವನ್ನಂತೂ ಹೊಂದಲಿಲ್ಲ. ನಾವೆಲ್ಲರೂ ಸದಭಿಮಾನವನ್ನು ಹೊಂದಿದ್ದೇವೆ. ಅದರ ಜೊತೆಗೆ ಸ್ವಲ್ಪ ನಿರಭಿಮಾನಕ್ಕಿಂತ ಸ್ವಲ್ಪ ನಾವು ಮೇಲೆ ಬರಬೇಕಾಗಿದೆ. ಕನ್ನಡಿಗ ಮಕ್ಕಳಲ್ಲಿ ನಾವು ಕನ್ನಡದ ಅಭಿಮಾನವನ್ನು ಬೆಳೆಸತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು. ಈ ದೃಷ್ಟಿಯಲ್ಲಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲ ಕನ್ನಡ ತಂದೆ ತಾಯಿಗಳು ತಾವು ಮಕ್ಕಳ ಜೊತೆಗೆ ಕನ್ನಡದಲ್ಲೇ ಮಾತಾಡ್ತೇವೆ ಎಂಬಂತಹ ದೀಕ್ಷೆಯನ್ನು, ಸಂಕಲ್ಪವನ್ನು ನಡೆಸಿದಾಗ ಆವಾಗ ನಮ್ಮ ಕನ್ನಡದ ರಕ್ಷಣೆ ಬಹಳ ಒಂದು ವಿಶೇಷವಾಗಿ ಆಗ್ತಾ ಇದೆ. ಜಗತ್ತಿನಾದ್ಯಂತ ನಾವು ತಿರುಗುವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕನ್ನಡಿಗರ ಮನೆಯಲ್ಲಿ ನಾವು ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಮನೆಯ ಒಳಗೆ ಕರ್ನಾಟಕವಿರಲಿ, ಮನೆಯ ಹೊರಗೆ ಅಮೆರಿಕ ಇರಲಿ ಎಂಬಂತಹ ಈ ಒಂದು ಘೋಷಣೆಯನ್ನು ನಾವು ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಮೊಳಗಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಅಕ್ಕದ ಈ ಒಂದು ಪ್ರಯತ್ನದ ಜೊತೆಗೆ ನಮ್ಮ ಪ್ರಯತ್ನವೂ ಕೂಡ ಸೇರಿಕೊಂಡು ಕನ್ನಡದ ರಕ್ಷಣೆಗೆ ನಾವು ಕೂಡ ಕಟಿಬದ್ಧರಾಗಿದ್ದೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ದು, ಈ ದೃಷ್ಟಿಯಲ್ಲಿ ಅಮೆರಿಕಾದ್ಯಂತ ನಮ್ಮ ಶ್ರೀಕೃಷ್ಣ ವೃಂದಾವನದ ಮೂಲಕ ಕನ್ನಡ ತರಗತಿಗಳನ್ನು, ಕನ್ನಡ ಭಾಷೆಯ ಒಂದು ಉಳಿವಿಕೆಗಾಗಿ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದು, ಇದೀಗ ಈ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಂದು ಸಂತಸದ ಸುದ್ದಿಯನ್ನು ನಿಮಗೆ ಕೊಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಾವು ನಾಳೆಯ ದಿವಸ ಈ ಸಿಯಾಟಲ್ನಲ್ಲಿ ಮತ್ತೊಂದು ಶ್ರೀಕೃಷ್ಣ ವೃಂದಾವನದ ಶಾಖೆಯನ್ನು, ಕನ್ನಡಿಗರ ಹೆಮ್ಮೆಯ ಒಂದು ಶಾಖೆಯನ್ನು ನಾಳೆಯ ದಿವಸ ಇಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಅಮೆರಿಕಾದ್ಯಂತ, ಜಗತ್ತಿನಾದ್ಯಂತ ಕನ್ನಡದ ಒಂದು ರಕ್ಷಣೆಗಾಗಿ, ಅದರ ಏಳಿಗೆಗಾಗಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದು, ಈ ಕನ್ನಡದ ಅಭಿಮಾನ ನಮ್ಮ ಮಕ್ಕಳಲ್ಲಿ ಮೂಡಿಸುವ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಕೂಡ ಹಮ್ಮಿಕೊಂಡಿವೆ. ಅದೇ ರೀತಿ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಹಮ್ಮಿಕೊಂಡಿವೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಸಂಸ್ಥೆಗಳು ಕೂಡ ಹುಟ್ಟುಗೂಡ್ತವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡದ ರಾಜ್ಯ ಇದು ಧರ್ಮಕ್ಕೆ ವಿಶೇಷವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಒಂದು ರಾಜ್ಯ. ನಮ್ಮೆಲ್ಲರ ಹೆಮ್ಮೆಯಾಗಿ ನಾವು ಇಡೀ ಭಾರತ, ಇಡೀ ಪ್ರಪಂಚದಲ್ಲಿ ಗೌರವಿಸತಕ್ಕಂತಹ ಆಂಜನೇಯ ಸ್ವಾಮಿ ಕನ್ನಡದ ನೆಲದಲ್ಲಿ ಅವತಾರ ಮಾಡಿದ್ದು ಎಂಬಂತಹ ಒಂದು ಅಂಶವನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳಬೇಕು. ಜಗತ್ತಿನಾದ್ಯಂತ ಭಾರತೀಯರೆಲ್ಲ ಆರಾಧಿಸತಕ್ಕಂತಹ ಹನುಮಂತ ಕರ್ನಾಟಕದ ಹಂಪೆಯಲ್ಲಿ ಅವತಾರ ಮಾಡಿ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಪ್ರತೀಕವಾಗಿದ್ದಾರೆ ಎಂಬುದಾಗಿ ನಾವು ಭಾವಿಸಬಹುದು.
ಆಂಜನೇಯನನ್ನು ಪೂಜಿಸುವವರೆಲ್ಲ ಕನ್ನಡದಲ್ಲಿ ಆಂಜನೇಯನನ್ನು ಪೂಜಿಸಿದರೆ ಹನುಮಂತನಿಗೆ ಇನ್ನಷ್ಟು ಸಂತೋಷವಾಗ್ತದೆ ಎಂಬಂತಹ ಅಂಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಹನುಮಂತನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ರಾಜ್ಯ ಕರ್ನಾಟಕ ಎಂಬುದಕ್ಕೆ ಹನುಮಂತನ ಇನ್ನೊಂದು ಅವತಾರವಾದಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಕೂಡ ಉಡುಪಿಯಲ್ಲಿ ಕರ್ನಾಟಕದಲ್ಲೇ ಅವತಾರ ಮಾಡಿದ್ದಾರೆ ಎಂಬುದು ಕೂಡ ಅತ್ಯಂತ ಒಂದು ವಿಶೇಷವಾದಂತಹ ವಿಚಾರ. ಹನುಮಂತನ ಮೂರು ಅವತಾರಗಳು ಹನುಮಂತ, ಅದೇ ರೀತಿ ಶ್ರೀ ಮಧ್ವಾಚಾರ್ಯರು, ಹಾಗೆ ಶ್ರೀ ಭೀಮಸೇನನು ಕೂಡ ಕರ್ನಾಟಕದಲ್ಲಿ ಬಂದದ್ದಕ್ಕೆ ಉಲ್ಲೇಖ ಇದೆ. ಇಂತಹ ವಾಯುದೇವರಿಂದ ಅನುಗ್ರಹಿತವಾದಂತಹ ಉಡುಪಿ ಶ್ರೀಕೃಷ್ಣನ ಅನುಗ್ರಹಕ್ಕೂ ಕೂಡ ಪಾತ್ರವಾದಂತಹ, ದ್ವಾರಕೆಯಿಂದ ಉಡುಪಿಗೆ ಬಂದು ಕರ್ನಾಟಕದಲ್ಲಿ ಧರಿಸಿದಂತಹ ಶ್ರೀಕೃಷ್ಣನ ಈ ಒಂದು ಸನ್ನಿಧಾನವನ್ನು ಕೂಡ ನಾವು ನೆನಪಿಸಿಕೊಂಡಾಗ ಕರ್ನಾಟಕ ಎಂಬುದು ಕೇವಲ ನಮ್ಮ ತಾಯಿನಾಡು ಮಾತ್ರ ಅಲ್ಲ, ಅದು ಪವಿತ್ರ ಭೂಮಿಯೂ ಆಗಿದೆ. ಇಲ್ಲಿ ಅನೇಕ ಸಂತರುಗಳು, ಬಸವೇಶ್ವರರು, ಅದೇ ರೀತಿ ಶ್ರೀರಾಮಾನುಜರು, ಶ್ರೀ ಶಂಕರಾಚಾರ್ಯರು ಎಲ್ಲರೂ ಕೂಡ ಇದನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಅನೇಕ ಪುಣ್ಯಕ್ಷೇತ್ರಗಳು, ಧರ್ಮಸ್ಥಳ, ಕೊಲ್ಲೂರು ಮೊದಲಾದ ಅನೇಕ ಪುಣ್ಯಕ್ಷೇತ್ರಗಳ ನೆಲೆವೀಡಾದಂತಹ ನಮ್ಮ ಕರ್ನಾಟಕ, ಅದು ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಪವಿತ್ರವಾದಂತಹ ಕರ್ನಾಟಕ ಎಂಬಂತಹ ಈ ಭಾವನೆಯನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳೋಣ. ಆ ಮೂಲಕ ನಮ್ಮ ಮುಂದಿನ ಒಂದು ಪೀಳಿಗೆಗೆ ಕನ್ನಡವನ್ನು ಮುಂದುವರಿಸತಕ್ಕಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಈ ಒಂದು ಸಂದರ್ಭದಲ್ಲಿ ಈ ಕನ್ನಡದ ಒಂದು ದುಂದುಭಿ ಅದು ಇನ್ನಷ್ಟು ಮೊಳಗಲಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಇನ್ನಷ್ಟು ಕನ್ನಡದ ಕಾರ್ಯಕ್ರಮಗಳು ಅವುಗಳು ನಡೆಯಲಿ. ಕನ್ನಡವನ್ನು ಎಲ್ಲ ಭಾಷೆ ಎಲ್ಲ ಕನ್ನಡಿಗರು ಕೂಡ ಉಳಿಸಿ ಬೆಳೆಸುವುದರ ಜೊತೆಗೆ ಎಲ್ಲ ಕಡೆ ಹರಡಿಸ್ತಕ್ಕಂತಹ ಒಂದು ಸತ್ಕಾರ್ಯ ನಡೆಯಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಅಶ್ವತ್ಥ ನಾರಾಯಣ ಅವರು ಕೂಡ ಬಹಳ ಒಳ್ಳೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡವನ್ನು ಉಳಿಸುವ ಬಗ್ಗೆ ಅವರ ಮೂಲಕ ಒಂದು ವಿಶೇಷವಾದ ಒಂದು ಮಹಾಕಾರ್ಯ ನಡೆಯಲಿ ಅಂತೇಳಿ ಹೇಳ್ತಾ, ಅದೇ ರೀತಿ ನಮ್ಮವರೇ ಆದಂತಹ ನಮಗೆ ಅತ್ಯಂತ ಆತ್ಮೀಯರಾದಂತಹ ಸಂಸ್ಕೃತಿ ಮಂತ್ರಿಗಳಾದಂತಹ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂತಹ ಶ್ರೀ ಸುನೀಲ್ ಕುಮಾರ್ ಅವರು ಕೂಡ ಬಹಳ ಸಜ್ಜನರಾಗಿದ್ದು ಅವರ ಮೂಲಕವೂ ಕೂಡ ಈ ಒಂದು ಕನ್ನಡದ ಒಂದು ಅಭಿಯಾನ ಅದು ಇನ್ನಷ್ಟು ವ್ಯಾಪಕವಾಗಿ ವಿಶೇಷವಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಸಮಸ್ತ ಕನ್ನಡಿಗರಿಗೆ ನಮ್ಮ ಶುಭಾಶಯವನ್ನು ಕೋರುತ್ತಾ, ಅಕ್ಕರೆಯ ಅಕ್ಕ ಸಂಸ್ಥೆಗೂ, ಅದೇ ರೀತಿ ನಮ್ಮ ಸಿಯಾಟಲ್ನಲ್ಲಿರತಕ್ಕಂಥ ಸಹ್ಯಾದ್ರಿ ಕನ್ನಡ ಒಂದು ಸಂಘಕ್ಕೂ ಕೂಡ ವಿಶೇಷ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಈ ರಾಜ್ಯೋತ್ಸವ ಸಂಭ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂತಹ ಪುನೀತ್ ರಾಜಕುಮಾರ್ ಅವರು ಕೂಡ ಬಹಳ ವಿಶೇಷವಾದ ದೈವಭಕ್ತರಾಗಿದ್ದರು. ಅವರ ತಂದೆಯವರಾದಂತಹ ಶ್ರೀ ರಾಜಕುಮಾರ್ ಅವರು ಕೂಡ ವಿಶೇಷವಾಗಿ ಭಕ್ತರಾಗಿದ್ದು ನಮ್ಮ ಆತ್ಮೀಯರು ಕೂಡ ಆಗಿದ್ದರು. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ, ಪುನೀತ್ ರಾಜಕುಮಾರ್ ಮತ್ತೊಮ್ಮೆ ಕರ್ನಾಟಕದ ನೆಲದಲ್ಲಿ ಹುಟ್ಟಿ ಬರಲಿ ಎಂಬಂತಹ ಒಂದು ಹಾರೈಕೆಯೊಂದಿಗೆ ಅವರ ಆತ್ಮಕ್ಕೂ ಕೂಡ ನಾವು ಚಿರಶಾಂತಿಯನ್ನು ಕೊಡ್ತಾ ಇದ್ದೇವೆ. ಪರಮ ಪೂಜ್ಯರ ಕಮಲ ಚರಣಗಳಿಗೆ ನಮಸ್ಕರಿಸ್ತಾ, ಗುರುಗಳು ಬಹಳ ಒಳ್ಳೆ ಮಾತೊಂದನ್ನ ಹೇಳಿದ್ರು. ಮನೆ ಒಳಗೆ ಕರ್ನಾಟಕವಿರಲಿ, ಮನೆ ಹೊರಗೆ ಅಮೆರಿಕ ಇರಲಿ ಅಂತ. ಹೃದಯ ಮಿಡಿತದಲ್ಲಿ ಕನ್ನಡ ಸೇರಿಬಿಟ್ರೆ ಸಪ್ತ ಸಾಗರದ ಆಚೆಯೂ ಕೂಡ ಕನ್ನಡ ಕೇಳುತ್ತೆ, ಕನ್ನಡದ ಕಂಪು ಆ ಗಾಳಿಯಲ್ಲಿ ತೇಲಿ ಬಿಡುತ್ತೆ ಅನ್ನೋದಕ್ಕೆ ಅಕ್ಕ ಒಂದು ಸಾಕ್ಷಿಯಾಗಿದೆ. ಗುರುಗಳ ಆಶೀರ್ವಾದ ಪ್ರತಿ ಕನ್ನಡಿಗರ ಮೇಲೆ, ಪ್ರತಿಯೊಬ್ಬರ ಮೇಲಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರಿಗೆ. ಇನ್ನೊಂದು, ಆಗ್ಲೇ ಹೇಳಿದಾಗೆ ಬಹಳ ಸಂತೋಷದ ವಿಷಯ ಏನು ಅಂದ್ರೆ, ಈ ಬಾರಿ ಅಕ್ಕ ಅರ್ಪಿಸುವ ವರ್ಚುವಲ್ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021ಕ್ಕೆ ಈಗಾಗಲೇ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆ ಅಂದ್ರೆ ದೀಪ ಬೆಳಗಿಸೋದನ್ನ ನಮ್ಮ ಮುಖ್ಯಮಂತ್ರಿಗಳು ನೆರವೇರಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಶಯ. ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಆತ್ಮೀಯವಾದ ಸ್ವಾಗತ. ದೀಪ ಬೆಳಗಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಬೇಕು.
ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಈಗ ತಾನೇ ದೀಪವನ್ನ ಬೆಳಗಿಸೋದ್ರ ಮೂಲಕ ವರ್ಚುವಲಿ ಸಾಂಪ್ರದಾಯಿಕ ಚಾಲನೆಯನ್ನ ನೀಡಿದ್ದಾರೆ. ಸರ್, ಒಂದು ವಿಷಯ, ಯಾವಾಗ್ಲೂ ನೀವು ಕನ್ನಡದ ಅಭಿಮಾನವನ್ನ ಪ್ರತಿ ಬಾರಿಯೂ ತೋರಿದ್ದೀರಿ. ಕಲಾವಿದರಿಗಾಗಿರ್ಬೋದು, ಜನರಿಗಾಗಿರ್ಬೋದು, ಆತ್ಮೀಯತೆಯಿಂದ, ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ, ಸರಳತೆಯಿಂದ, ನಗುವೊಂದಿಗೆ ಸ್ಪಂದಿಸಿದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದೀರಿ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅಕ್ಕ ಸಂಸ್ಥೆಯಿಂದ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮದ ಒಂದು ವರ್ಚುವಲ್ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ಅತ್ಯಂತ ಸಂತೋಷಪಟ್ಟಿದ್ದೇನೆ. ಇದನ್ನು ಅತ್ಯಂತ ಹರ್ಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಆಶೀರ್ವಚನವನ್ನು ನೀಡಲು ಬಂದಿರುವಂಥ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಜಗದ್ಗುರುಗಳು ಶ್ರೀ 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 ಸುಗೇಂದ್ರ ತೀರ್ಥ ಸ್ವಾಮೀಜಿ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ ನನ್ನ ಆತ್ಮೀಯ ಸಚಿವ ಸಂಪುಟದ ಸದಸ್ಯರಾದಂಥ ಶ್ರೀ ಅಶ್ವಥ್ ನಾರಾಯಣ್ ಅವರೇ, ಸುನೀಲ್ ಕುಮಾರ್ ಅವರೇ, ಹಾಗೂ ಅಮೆರಿಕ ಕನ್ನಡದ ಒಕ್ಕೂಟದ ಅಗ್ರದ ಅಧ್ಯಕ್ಷರಾದ ಶ್ರೀ ತುಮಕೂರು ದಯಾನಂದ್ ಅವರೇ, ಉಪಾಧ್ಯಕ್ಷರಾದಂಥ ಅನುರಾಧ ತಾವರ್ಕೇರಿ ಅವರೇ, ಹಾಗೂ ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಕನ್ನಡದ ಸಹೋದರ ಸಹೋದರಿಯರೇ ಹಾಗೂ ಹಿರಿಯರೇ, ಇವತ್ತು ಅಕ್ಕ ಕನ್ನಡದ ಅಮೆರಿಕದಲ್ಲಿರುವಂಥ ಒಂದು ಕನ್ನಡಿಗರ ಅಸ್ಮಿತವಾಗಿದೆ, ಕನ್ನಡಿಗರ ಬ್ರ್ಯಾಂಡ್ ನೇಮ್ ಆಗಿದೆ. ಅಕ್ಕ ಮಾಡಿರುವಂತಹ ಕೆಲಸ ಎಲ್ಲ ಕನ್ನಡಿಗರನ್ನ ಒಂದುಗೂಡಿಸಿ ದೂರದ ಅಮೆರಿಕದಲ್ಲಿ ವಿವಿಧ ವೃತ್ತಿಯಲ್ಲಿ ಬಂದಿರುವಂಥವ್ರನ್ನ ಒಂದುಗೂಡಿಸಿ ಮತ್ತೊಮ್ಮೆ ಕನ್ನಡದ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ, ಆ ಭಾವನೆಗಳನ್ನು ಜೀವಂತಿಡಲು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಅಕ್ಕ ಮಾಡಿರುವಂಥ ಕೆಲಸದಿಂದ ಕನ್ನಡ ಬಹಳ ಹೆಮ್ಮೆಯಿಂದ ತಲೆ ಎತ್ತಿ ಅಮೆರಿಕದಲ್ಲಿ ಇವತ್ತು ಒಂದು ಪ್ರಬಲವಾಗಿರುವಂಥ ಒಂದು ಭಾಷೆ ಮತ್ತು ಒಂದು ಜನಾಂಗ ಮತ್ತು ಒಂದು ಸಂಘಟನೆ. ಈ ಕೆಲಸ ಇವತ್ತು ಅಕ್ಕದಿಂದಾಗಿದೆ. ನನ್ನ ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಅಕ್ಕಗೆ ನಾನು ಸಲ್ಲಿಸ್ತೇನೆ. ಇದನ್ನು ಬೆಳೆಸಿದಂಥ ಎಲ್ಲ ಹಿರಿಯರು, ಇವತ್ತಿನ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಅದರ ಹಿಂದಿನ ಅಧ್ಯಕ್ಷರು, ಪದಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿರುವಂಥದ್ದನ್ನು ನಮ್ಮ ಕನ್ನಡ ನಾಡು ಮತ್ತು ಸರ್ಕಾರ ಅತ್ಯಂತ ಹೆಮ್ಮೆಯಿಂದ ಗುರುತಿಸ್ತದೆ ಮತ್ತು ಅಭಿನಂದಿಸ್ತದೆ ಅನ್ನುವಂಥ ಮಾತನ್ನು ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ರಾಜ್ಯೋತ್ಸವ ನಮ್ಮ ಕನ್ನಡ ನಾಡು ಕನ್ನಡಿಗರಿಗಾಗಿ ಕನ್ನಡ ನಾಡು ಬೇಕನ್ನುವಂಥ ಕೂಗಿಗೆ ಮನ್ನಣೆ ಸಿಕ್ತಿರುವಂಥ ಒಂದು ದಿನ. ವಿವಿಧ ಭಾಗದಲ್ಲಿ ಹಂಚಿ ಹೋದಂಥ ಕರ್ನಾಟಕವನ್ನ ಒಂದುಗೂಡಿಸಿ ಒಂದು ರಾಜ್ಯವನ್ನ ಮಾಡುವ ಮುಖಾಂತರ ಕನ್ನಡ ಮಾತನಾಡುವಂಥ ಎಲ್ಲ ಭಾಷಿಕರನ್ನ ಒಂದೆಡೆ ತಂದು ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಲು ಅವಕಾಶ ಇವತ್ತು ಕನ್ನಡ ರಾಜ್ಯದ ಸ್ಥಾಪನೆಯಿಂದ ಆಗಿದೆ. ಕನ್ನಡ ಅತ್ಯಂತ ಪುರಾತನವಾಗಿರುವಂತಹ ಒಂದು ಭಾಷೆ. ಭಾರತ ದೇಶದಲ್ಲಿ ವಿಂಧ್ಯ ತಳಗಡೆ ಇರುವಂತ ಎಲ್ಲ ಮೂಲ ಭಾರತದ ಭಾಷೆಗಳಲ್ಲಿ ಕನ್ನಡ ಅತ್ಯಂತ ಹಿರಿಯ ಭಾಷೆ, ಅತ್ಯಂತ ಪುರಾತನವಾಗಿರುವಂತಹ ಭಾಷೆ. ತಮಿಳುಕ್ಕಿಂತ ಮುಂಚೆ ಕನ್ನಡ ಇತ್ತು. ತಮಿಳಿನಕ್ಕಿಂತ ಮುಂಚೆ ಕನ್ನಡ ಇತ್ತು ಅನ್ನುವಂಥದ್ದು ಸಾಕಷ್ಟು ಪುರಾಯಗಳು ಇವತ್ತು ಇದೆ. ಆದ್ದರಿಂದ ಶಾಸ್ತ್ರೀಯ ಸ್ಥಾನಮಾನ ಎಲ್ಲರಿಗೂ ಇವತ್ತು ಗೊತ್ತಿರುವಂತೆ ಕನ್ನಡಕ್ಕೆ ಸಿಕ್ಕಿದೆ. ಇಂಥ ಒಂದು ಭಾಷೆಯನ್ನ ನಮ್ಮ ಎಲ್ಲ ಸಾಹಿತಿಗಳು, ಕವಿಗಳು, ಬರಹಗಾರರು ಇದನ್ನ ಇಷ್ಟು ವರ್ಷ ಅದನ್ನ ಶ್ರೀಮಂತಗೊಳಿಸಿದ್ದಾರೆ. ಪ್ರತಿ ಒಬ್ಬರೂ ಕೂಡ ತಮ್ಮ
ಭಾಷೆಯಿಂದ ತಮ್ಮ ಸಾಹಿತ್ಯದಿಂದ ಕನ್ನಡದ ಬಗ್ಗೆ ಕನ್ನಡದ ವಿವಿಧ ಆಯಾಮಗಳ ಬಗ್ಗೆ ಬಹಳ ಉತ್ಕೃಷ್ಟವಾದಂಥ ಲೇಖನ ಮತ್ತು ಸಾಹಿತ್ಯವನ್ನು ಕೊಡುವ ಮುಖಾಂತರ ಕನ್ನಡದ ಒಂದು ಪರಂಪರೆಯನ್ನು ಇಂದಿಗೂ ಕೂಡ ಅತ್ಯಂತ ಶ್ರೀಮಂತವಾಗಿ ಉಳಿಸ್ಕೊಂಡು ಬಂದಿದ್ದು ನಾವು ಎಂದು ಕೂಡ ಮರೆ ರಾಘವ ಅಂತ ಹರಿಹರದಿಂದ ಪ್ರಾರಂಭವಾಗಿ ಋಪ್ತುಂಗದಿಂದ ಪ್ರಾರಂಭವಾಗಿ ಇವತ್ತು ಹಳೆಗನ್ನಡದ ಎಲ್ಲ ಸಾಹಿತ್ಯಗಳು ಪುರಾಣಕಾರರು ಅದ ನಂತರ ಬಂದಂಥ ನಮ್ಮ ಸೃಜನಶೀಲ ಸಾಹಿತ್ಯಗಳು ಅದ ನಂತರ ಬಂದಂಥ ಬಂಡಾಯ ಸಾಹಿತ್ಯ ಇವೆಲ್ಲವೂ ಕೂಡ ನಮ್ಮ ಕನ್ನಡದ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಬಹಳ ದೊಡ್ಡ ಪಾತ್ರವನ್ನು ಆಡಿದೆ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೋಬೇಕು ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ಇದನ್ನ ತಿಳಿಸುವಂತ ಕೆಲಸವನ್ನ ಮಾಡುವಂತ ಎಲ್ಲ ನಮ್ಮ ಕರ್ತವ್ಯ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡದ ಬಗ್ಗೆ ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕನ್ನಡನ್ನ ನಾವು ಬೆಳೆಸಬೇಕನ್ನುವಂತ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಅದು ಆಡಳಿತದಲ್ಲಿ ಕನ್ನಡ ಇರಬಹುದು, ಈ ಆಡಳಿತದಲ್ಲಿ ಕನ್ನಡ ಇರಬಹುದು, ಎಲ್ಲ ಸಂದರ್ಭಗಳಲ್ಲಿ ಕನ್ನಡವನ್ನ ಬಳಕೆ ಮಾಡುವಂಥದ್ದಿರ್ಬೋದು. ಅದಲ್ಲದೆ ನಾವು ಉದ್ಯೋಗದಲ್ಲಿ ಕನ್ನಡವನ್ನ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಹಲವಾರು ಬಾರಿ ಪ್ರಯತ್ನಗಳು ಸಫಲ ಕಂಡಿಲ್ಲ. ಆದ್ದರಿಂದ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು. ಬರುವಂತ ಎಲ್ಲ ಉದ್ಯಮಗಳಿಗೆ ನಮ್ಮ ಕನ್ನಡಿಗರಿಗೆ ಅತಿ ಹೆಚ್ಚು ಉದ್ಯಮವನ್ನು ಕೊಡಬೇಕು, ಬೇರೆ ಬೇರೆಯ ಕೆಟಗರಿಯಲ್ಲಿ ಕೂಡ ಕೊಡಬೇಕು ಅನ್ನುವಂಥದ್ದನ್ನ ನಾವೀಗಾಗಲೇ ತಿಳಿಸಿದ್ದೇವೆ. ಕಾನೂನಲ್ಲಿ ಕೂಡ ಇದೆ, ಅದನ್ನ ಅಕ್ಷರಶಃ ಪಾಲಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನೀವೆಲ್ಲ ಹೊರಗಡೆ ಹೋಗಿ ಉದ್ಯೋಗಕ್ಕಾಗಿ ತಾವು ಹೋಗಿದ್ದೀರಿ. ಯಾವ ಕುಟುಂಬ ಆರ್ಥಿಕವಾಗಿ ಸ್ಟೇಬಲ್ ಸಬಲವಾಗಿರ್ತದೋ ಆ ಕುಟುಂಬ ಏನೆಲ್ಲವನ್ನು ಕೂಡ ಮಾಡಬಹುದು, ಕನ್ನಡವನ್ನು ಕೂಡ ಬೆಳೆಸ್ಬೋದು. ಆದ್ದರಿಂದ ಇವತ್ತು ನಮಗೆ ಒಳ್ಳೆ ದೊಡ್ಡ ಪರಂಪರೆ ಇದೆ, ಸಂಸ್ಕೃತಿ ಇದೆ, ಭಾಷೆ ಇದೆ, ಸಾಹಿತ್ಯ ಇದೆ, ನೈಸರ್ಗಿಕ ಸಂಪತ್ತಿದೆ, ಎಲ್ಲವೂ ಇದೆ. ಆದರೆ ಆರ್ಥಿಕತೆ ಸಾಮಾನ್ಯ ಕನ್ನಡಿಗ ಅತ್ಯಂತ ಕಡು ಬಡುವ ಕನ್ನಡಿಗನಿಗೆ ಆರ್ಥಿಕ ಸಬಲತೆ ಕೊಡುವಂಥದ್ದು ಇಂದಿನ ಅವಶ್ಯಕತೆ ಇದೆ. ಇದನ್ನು ನಾವು ಮನಗಂಡಿದ್ದೇವೆ. ಆ ಕೆಲಸವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ನಮಗೆ ಶಿಕ್ಷಣ ಕ್ಷೇತ್ರ ಅದರ ಬೆಂಬಲ ಬೇಕು, ಕೌಶಲ್ಯ ತರಬೇತಿ ಬಹಳ ಅವಶ್ಯಕತೆ ಇದೆ, ಮತ್ತು ಉನ್ನತ ಶಿಕ್ಷಣವು ಕೂಡ ನಾವು ಕನ್ನಡದಲ್ಲಿ ಮಾಡಬೇಕನ್ನುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದಕ್ಕೆ ಹಲವಾರು ಸವಾಲುಗಳಿದ್ದಾವೆ, ಅಷ್ಟು ಸುಲಭ ಇಲ್ಲ. ಆ ಸವಾಲುಗಳನ್ನು ಎದುರಿಸಲು ನಮ್ಮ ಸರ್ಕಾರ ಸಿದ್ಧವಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇವೆ. ಈಗ ಉದಾಹರಣೆಗೆ ಕನ್ನಡಿಗರಿಗೆ ಬಹಳ ದೊಡ್ಡ ಅವ್ರಿಗೆ ಪರಿಣಿತಿ ಇದೆ ಮತ್ತು ಅವರಿಗೆ ಎಲ್ಲ ರೀತಿಯ ಯೋಗ್ಯತೆ ಇದೆ. ಅವರು ಎಲ್ಲ ಕೆಲಸವನ್ನು ದಕ್ಷತೆಯಿಂದ ಮಾಡ್ತಾರೆ. ಅವಕಾಶಗಳು ಬೇಕು. ನಾವು ಭಾರತವನ್ನು ಬಿಟ್ಟು ಅಮೆರಿಕಕ್ಕೆ ಹೋದಾಗ ಅಲ್ಲಿ 100ಕ್ಕೆ 100 ನಮ್ಮ ಜನ ಯಶಸ್ವಿಯಾಗಿದ್ದಾರೆ. ಯಾವುದೇ ವೃತ್ತಿಯಲ್ಲಿ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಅವರ ಮಾತುಗಳನ್ನು ಕೇಳಿದಾಗ, ಅವ್ರಿಗೆ ಭೇಟಿಯಾದಾಗ ಭಾಳಷ್ಟು ಸಂತೋಷ ಖುಷಿ ಆಗ್ತದೆ. ನಮ್ಮವರು ವಿದೇಶದಲ್ಲಿ ಹೋಗಿ ಅಲ್ಲಿಯ ಪರಿಸರಕ್ಕೆ ಹೊಂದಿಕೊಂಡು ಅಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದ್ದರೆ ಇಲ್ಲಿ ನಮ್ಮ ಕನ್ನಡಿಗರು ಯಶಸ್ವಿ ಆಗೋದು ಅತ್ಯಂತ ಅವಶ್ಯಕತೆ ಇದೆ. ಅದು ಮಾಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅನ್ನುವಂಥ ನೆನಪನ್ನು ತಮ್ಮನ್ನು ನೋಡಿದಾಗ ನನಗೆ ಸಿಗ್ತದೆ. ಮತ್ತು ತಾವು ವಿದೇಶದಲ್ಲಿದ್ದಾಗ ಕನ್ನಡಕ್ಕೆ ಹೆಮ್ಮೆ ಬರೋ ರೀತಿಯಲ್ಲಿ ತಾವು ನಡ್ಕೊಳ್ತೀರಿ. ಕನ್ನಡದ ಬಗ್ಗೆ ಯಾವ ವಿದೇಶಿಯರಿಗೆ ಏನು ಗೊತ್ತಿಲ್ಲ ಅವರಿಗೆ ಒಂದ್ಸತಿ ಕನ್ನಡದ ಬಗ್ಗೆ ಪರಿಚಯ ಮಾಡಿದರೆ ಅವರು ಕೂಡ ಕನ್ನಡದ ಒಂದು ಒಂದು ರೀತಿಯಲ್ಲಿ ಅಭಿಮಾನಿಗಳು ಆಗಲು ಸಾಧ್ಯ ಇದೆ. ಇದು ಕೆಲವರ ಅನುಭವ. ಜೊತೆಗೆ ತಾವು ತಮ್ಮ ಬೇರನ್ನ ನೆನಪಿಸ್ಕೊಳ್ತಾ ಇದ್ದೀರಿ, ಅವುಗಳನ್ನು ಗಟ್ಟಿ ಮಾಡ್ತಾ ಇದ್ದೀರಿ. ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಪರ್ಕಗಳು ಆಗಬಹುದು.
ಇವತ್ತು ಸರ್ಕಾರ ಮತ್ತು ಸಂಸ್ಥೆಯ ಜೊತೆಗೆ ಸಂಪರ್ಕ ಆಗಬೇಕು ಮತ್ತು ಜನರ ಮತ್ತು ಕನ್ನಡದ ಇಲ್ಲಿರುವಂತಹ ಜನ ಮತ್ತು ತಾವು ಅಲ್ಲಿ ಸಂಪರ್ಕ ಜನರಿಂದ ಜನರ ಸಂಪರ್ಕ ಆಗಬೇಕು ಯಾಕಂದ್ರೆ ತಾವು ಒಂದು ಪ್ರೇರಣಾ ಶಕ್ತಿ ತಾವು ಒಂದು 10 ಜನಕ್ಕೆ ನೀವು ಮಾತನಾಡಿದ್ರೆ ಅದರಲ್ಲಿ ಕನಿಷ್ಠ 2-3 ಜನ ಆದರೂ ಕೂಡ ತಮ್ಮ ವೃತ್ತಿಯಲ್ಲಿ ಉತ್ತಮವಾಗಿ ಆಗಬೇಕು ಅನ್ನುವಂಥ ಪ್ರೇರಣೆ ಸಿಗ್ತದೆ ಉನ್ನತ ಶಿಕ್ಷಣ ಮಾಡಬೇಕು ಅನ್ನುವಂಥ ಪ್ರೇರಣೆ ಸಿಗ್ತದೆ ಅದರಿಂದ ತಮ್ಮ ಮಾತುಗಳಿಗೆ ತಮ್ಮ ಅನುಭವದ ಮಾತುಗಳಿಗೆ ಬಹಳಷ್ಟು ಅದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ ಕಿಮ್ಮತ್ತಿದೆ ಅದರಿಂದ ನಾವು ಅದನ್ನು ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಕನ್ನಡ ನಾಡಿನ ಅಭಿವೃದ್ಧಿಗೆ ಬೆಳವಣಿಗೆಗೆ ಅಲ್ಲಿಯ ಉದ್ಯಮಗಳ ಜೊತೆಗೆ ಮಾತನಾಡುವಂಥದ್ದು ನೀವು ಒಂದು ರೀತಿಯಲ್ಲಿ ಕನ್ನಡದ ರಾಯಭಾರಿಗಳು ಈ ರಾಯಭಾರಿಯ ಪ್ರಮುಖವಾಗಿರುವಂಥದ್ದು ಕನ್ನಡದಲ್ಲಿ ಇರುವಂಥ ಉತ್ತಮವಾಗಿರುವಂಥ ಔದ್ಯೋಗಿಕ ವಾತಾವರಣವನ್ನು ಅಲ್ಲಿ ತಿಳಿಸಿ ಇಲ್ಲಿ ಬಂಡವಾಳ ಹೂಡಿಕೆಗೆ ತಮ್ಮ ಪ್ರಯತ್ನಗಳನ್ನು ತಾವು ಮಾಡಬೇಕು ಕರ್ನಾಟಕ ಸರ್ಕಾರ ತಮ್ಮ ಈ ಎಲ್ಲ ಪ್ರಯತ್ನಗಳಿಗೆ ತಾವು ಹಾಕಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಜೊತೆಗೆ ನಿಲ್ತೇವೆ ಸಹಾಯ ಸಹಕಾರವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಇವತ್ತು ಕನ್ನಡದ ಧ್ವಜವನ್ನು ದೂರದ ಅಮೇರಿಕಾದಲ್ಲಿ ನಾವು ಎತ್ತಿ ಹಿಡಿದಿದ್ದೀರಿ ಭಾಳ ಒಂದು ಅದ್ಭುತವಾದಂಥ ಕೆಲಸ ಇದು ನಿರಂತರವಾಗಿ ನಡೀಲಿ ಅಲ್ಲಿನೂ ಕೂಡ ಕನ್ನಡದ ಬಾವುಟ ನಿರಂತರವಾಗಿ ಹಾರಲಿ ಮತ್ತು ಅಲ್ಲಿಯ ಸರ್ಕಾರದಲ್ಲೂ ಕೂಡ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮತ್ತು ನಮ್ಮ ಅಮೆರಿಕದಲ್ಲಿರುವಂಥ ಕನ್ನಡಿಗರ ಬಗ್ಗೆ ತಾವು ಆದಷ್ಟು ಒತ್ತಿ ಆ ಸರ್ಕಾರದಲ್ಲಿ ಪ್ರಮುಖ ಪಾತ್ರಗಳನ್ನು ಪ್ರಮುಖ ಹುದ್ದೆಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ತಮ್ಮಿಂದ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಸರ್ಕಾರ ಕನ್ನಡದಿಂದ ಹುಟ್ಟಿರುವಂಥದ್ದು ಕನ್ನಡಕ್ಕಾಗಿ ಹುಟ್ಟಿರುವಂಥದ್ದು ಕನ್ನಡ ಪರ ನಮ್ಮ ಸರ್ಕಾರ ನಿರಂತರವಾಗಿ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ಈ ರಾಜ್ಯೋತ್ಸವ ರಾಜ್ಯೋತ್ಸವ ಇದು ನಿತ್ಯೋತ್ಸವ ಆಗಬೇಕು ಜನೋತ್ಸವ ಆಗಬೇಕು ಅನ್ನುವಂಥ ಕರೆಯನ್ನು ಈ ಬಾರಿ ನಾನು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ ಅದನ್ನು ತಮಗೂ ಕೂಡ ಈ ಕರೆಯನ್ನು ಕೊಡ್ತೇನೆ ಕನ್ನಡ ರಾಜ್ಯೋತ್ಸವ ಒಂದು 4 ಜನ ಕನ್ನಡಿಗರು ಸೇರಿದರೆ ಉತ್ಸವ ಆಗು ಅದೇ ರಾಜ್ಯೋತ್ಸವ ಒಂದು 8 ಜನ ಸೇರಿದರೆ ಉತ್ಸವ ಆಗು ಅದೇ ನಿತ್ಯೋತ್ಸವ ಆದ್ದರಿಂದ ಕನ್ನಡದ ರಾಜ್ಯೋತ್ಸವ ಇದು ನಿತ್ಯೋತ್ಸವ ಆಗಬೇಕು ಜನೋತ್ಸವ ಆಗಬೇಕು ಈ ನಿಟ್ಟಿನಲ್ಲಿ ತಮ್ಮೆಲ್ಲ ಕಾರ್ಯಕ್ರಮಗಳಿರಲಿ ಕನ್ನಡದ ಮೇಲಿರುವಂಥ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಅಂತಃಕರಣ ನಾನೆಂದೂ ಕೂಡ ಮರೆಯೋದಿಲ್ಲ ಯಾಕಂದರೆ ಇವತ್ತು ಜಾಗತೀಕರಣ ಉದಾರೀಕರಣ ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಮರೆತಿದ್ದೇವೆ ಆ ಅಂತಃಕರಣ ನಿಮ್ಮಿಂದ ನಾವು ನೋಡ್ತಾ ಇದ್ದೇವೆ ಅಕ್ಕ ಸಂಸ್ಥೆಯಿಂದ ನೋಡ್ತಾ ಇದ್ದೇವೆ ಮತ್ತು ಇತರ ಸಂಘ ಸಂಸ್ಥೆಗಳಿಂದನೂ ಕೂಡ ನಾವು ನೋಡ್ತಾ ಇದ್ದೇವೆ ಈ ಒಂದು ಅಂತಃಕರಣ ಸದಾಕಾಲ ಸೂರ್ಯಚಂದ್ರನ ಇರೋವರೆಗೂ ಈ ಅಂತಃಕರಣ ಬಾಂಧವ್ಯ ಸಂಬಂಧ ಪ್ರೀತಿ ವಿಶ್ವಾಸ ಇರಲಿ ಅಂತಂದು ಹಾರೈಸಿ ತಮ್ಮೆಲ್ಲರೂ ಕೂಡ ಶುಭಾಶಯವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ವಿಶೇಷವಾಗಿ ಪರಮ ಪೂಜ್ಯರಿಗೆ ನನ್ನ ನಮಸ್ಕಾರಗಳನ್ನು ಅವರ ಪಾದಗಳಿಗೆ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಬೇಕು. ನಾನು ಅವ್ರ ಮಾತನ್ನ ಶುರು ಮಾಡೋ ಮುಂಚೆನೆ ಒಂದು ಮಾತು ನಾನು ಹೇಳಿದ್ದೆ, ಅವರು ಹೃದಯ ಶ್ರೀಮಂತಿಕೆಯನ್ನ ಸಾರುವಂತ ನಮಗೆ ಬಹಳ ಸಂತೋಷವನ್ನ ತರುವಂತಹ ನಾಯಕರಾಗಿದ್ದಾರೆ ಅಂತ. ಯಾಕಂದ್ರೆ ಸಾಕಷ್ಟು ಜನ ನಾಯಕರಾಗ್ತಾರೆ, ಜನನಾಯಕನಾಗೋದು ಜನರ ಪ್ರೀತಿಯ ನಾಯಕರಾಗೋದು ಇಂತಹ ಹೃದಯ ಶ್ರೀಮಂತಿಕೆ ಇದ್ದಾಗ ಮಾತ್ರ. ಇವತ್ತಿನ ಅವರ ಮಾತಲ್ಲೂ ಒಂದು ಪ್ರಸ್ತಾಪವನ್ನ ಮಾಡಿದ್ರು, ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಸಿಗುವಂತಹದ್ದನ್ನ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಈ ಬಾರಿ ಅಕ್ಷರಶಃ ಸಾಕಾರಗೊಳಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಸರ್ ಹೇಳಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಸರ್ ಮತ್ತೊಂದು ಮಾತು ಹೇಳಿದ್ರು, ಇದು ಕನ್ನಡ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ನಿತ್ಯೋತ್ಸವ ಆಗ್ಲಿ ಜನೋತ್ಸವ ಆಗ್ಲಿ ಕನ್ನಡೋತ್ಸವ ಪ್ರತಿನಿತ್ಯ ನಡೆಯಲಿ ಅಂತ. ಹಾಗಾಗಿ ಹಿರಿಯರೊಬ್ರು ಹೇಳಿದ ಮಾತು ಜ್ಞಾಪಕ ಬರ್ತಾ ಇದೆ, ಶತಶತ ಮಾನಗಳೇ ಉಳಿಯಲಿ, ನಾ ಅಳಿದರೂ ನೀ ಉಳಿದರೂ
ಕೊನೆಗೊಬ್ಬ ಕನ್ನಡಿಗನೆ ಉಳಿದರು. ಕನ್ನಡಮಯವಾಗುವುದು ಈ ನಾಡೆಲ್ಲ, ಅಂದ್ರೆ ನಾ ಅಳಿದರು ನೀ ಉಳಿದರು, ಒಬ್ಬನೇ ಒಬ್ಬ ಕನ್ನಡಿಗ ಉಳಿದರು ಕನ್ನಡಮಯವಾಗುವುದು ಈ ನಾಡೆಲ್ಲ ಅಂತ. ಅದೇ ರೀತಿ ಕನ್ನಡ ಸದಾ ಇರಲಿ. ನಾವು ಈ ಕನ್ನಡವನ್ನ ಪ್ರೀತಿಸುವ ಕನ್ನಡ ಅಭಿಮಾನಿಗಳು ಈ ಕನ್ನಡ ಪರ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇರೋಣ. ಹಾಗೆ ಅಕ್ಕ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ತಾ ಇದ್ದೀರ, ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈಗ ನಮ್ಮ ಜೊತೆಯಾಗಿದ್ದಾರೆ. ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೆ ಇಷ್ಟಪಡ್ತೀನಿ. ಉನ್ನತ ಶಿಕ್ಷಣ, ITBT, ಕೌಶಲ್ಯ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯ ಸಚಿವರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ದಯವಿಟ್ಟು ನನಗೆ ಅನುಮತಿ ಕೊಡಿ, ಮುಂದೊಂದು ಕಾರ್ಯಕ್ರಮಗಳಿದೆ, ಅದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಹೇಳಿ ನನಗೆ ಹೊರಡಲು ಅನುಮತಿಯನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಎಲ್ಲರಿಗೂ ಶುಭೋದಯ. ಈಗ ನಮ್ಮ ಇಲ್ಲಿ ಶುಭೋದಯ, ತಮಗೆ ಈಗಾಗಲೇ ಸಂಜೆ ಆಗಿರೋದ್ರಿಂದ ಆತ್ಮೀಯ ನಮ್ಮ ಅಕ್ಕ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ತುಮಕೂರಿನ ದಯಾನಂದರು ಏನು ಅಧ್ಯಕ್ಷರಿದ್ದಾರೆ, ಅಕ್ಕದ ಅಧ್ಯಕ್ಷರು, ಪೂಜ್ಯ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ, ಮತ್ತು ಬಹಳಷ್ಟು ನನಗೆ ಆತ್ಮೀಯತೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಮಾರ್ಗದರ್ಶನವನ್ನು ಮಾಡ್ತಿರುವಂಥ ಅಮರನಾಥ್ ಗೌಡರು ಚೇರ್ಮನ್ರಾಗಿರುವಂಥರು, ಇನ್ನಿತರ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಇವತ್ತೇನು ವರ್ಚುವಲ್ ಮೂಲಕ ಅಕ್ಕ ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣಕವಾಗಿ ಸಡಗರದಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಕನ್ನಡ ನಾಡಿಗೆ ಒಂದು ವಿಶೇಷವಾದಂಥ ಒಂದು ಸಂಬಂಧಗಳನ್ನು ಈ ಕಾರ್ಯಕ್ರಮದ ಮೂಲಕ ವಿಸ್ತರಣೆಯನ್ನು ಮಾಡಿ ಬಲವಾದ ಸಂಬಂಧಗಳನ್ನು ಮಾತೃಭೂಮಿಯ ಜೊತೆಯಲ್ಲಿ ಹಂಚಿಕೊಳ್ಳುವ ಮೂಲಕ ತಮ್ಮೆಲ್ಲರ ಕಾರ್ಯಕ್ರಮವನ್ನು ವಿಶೇಷವಾಗಿ ಈಗೇನು ಕಳೆದ 20 ವರ್ಷದಿಂದ ನಡೆದು ಬಂದಿರುವಂಥದ್ದಿದೆ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಒಂದು ಹಬ್ಬದ ನಾಡಿನ ಹಬ್ಬದ ಶುಭಾಶಯವನ್ನು ಸಹ ಕೋರಿ, ಹಾಗೆ ಅಕ್ಕದ ಅಕ್ಕ 10ನೇ ಅಕ್ಕ ಕಾರ್ಯಕ್ರಮ ನಡೀತಿರುವಂಥದ್ದು ಬಹಳ ವಿಶೇಷವಾಗಿದೆ. ಮೊದಲೆಲ್ಲ ನಾವು ಯೋಚನೆ ಮಾಡ್ತಿದ್ದು ದೈಹಿಕವಾಗಿ ನಡೆದ್ರೆ ಮಾತ್ರ ಕಾರ್ಯಕ್ರಮ ಬಹಳ ಎಲ್ಲ ಒಂದು ದೈಹಿಕವಾಗಿ ನಡೆದಾಗ ಮಾತ್ರ ಕಾರ್ಯಕ್ರಮ ನಡೆದಂತೆ ಆಗುತ್ತೆ ಅನ್ನೋಂಥ ಮನಸ್ಥಿತಿಯಲ್ಲಿದ್ದು ಇವತ್ತು ವರ್ಚುವಲ್ ಮೂಲಕ ಇನ್ನೂ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಇನ್ನ ಹೆಚ್ಚಿನ ಲಕ್ಷಾಂತರ ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ಳುವಂಥದ್ದಾಗುತ್ತೆ. ಈ ಒಂದು ಕಾರ್ಯಕ್ರಮ ಕಳೆದ ವರ್ಷನೂ ನಾನು ನೋಡಿದಾಗ ವರ್ಚುವಲ್ ಬಹಳ ಅದ್ಭುತವಾಗಿ ನಡೆದಿರುವಂಥದ್ದಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಅಕ್ಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಮತ್ತೊಮ್ಮೆ ಶುಭಾಶಯನ ಕೋರುತ್ತೇನೆ. ಆತ್ಮೀಯರೇ, ಈಗಾಗಲೇ ನಮ್ಮ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿನವರು ಬಹಳ ಉತ್ತಮವಾಗಿ ಅರ್ಥಪೂರ್ಣಕವಾಗಿ ತಮ್ಮ ಸಂದೇಶವನ್ನ ತಿಳಿಸಿದ್ದಾರೆ. ನಿಮ್ಮ ಅಭಿಮಾನದ ನಮ್ಮ ನಾಡು, ನೀವು ಎದುರು ನೋಡುವಂತ ನಮ್ಮ ನಾಡು, ಎಷ್ಟೇ ದೂರ ವಾಸ ಮಾಡ್ತಿದ್ರು ನಮ್ಮ ನಾಡಿನ ಸಾಧನೆಗಳು ಸುಧಾರಣೆಗಳು ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ವಹಿಸುವಂತ ತಮಗೆಲ್ಲ ಎಷ್ಟು ವ್ಯಕ್ತಪಡಿಸಲು ಸಾಲಲ್ಲ, ಎಷ್ಟು ಗೌರವ ವ್ಯಕ್ತಪಡಿಸಲು ಸಾಲಲ್ಲ. ನಿಮ್ಮೆಲ್ಲ ಎದುರು ನೋಡುವಂತ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ನಾವು ಕಾರ್ಯಗಳನ್ನ ಮಾಡ್ತಿರುವಂಥದ್ನ ಸವಿಸ್ತಾರವಾಗಿ ತಿಳಿಸಿರುವಂಥದ್ದು, ಏನನ್ನು ಮಾಡಿದ್ರೆ ನಮ್ಮ ನಾಡಿನಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸುಧಾರಣೆಗಳನ್ನ ಕಾಣಬಹುದು ಅನ್ನೋಂಥದ್ದು ತಿಳಿಸಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ತಾವೆಲ್ಲ ಜ್ಞಾನ ಆಧಾರಿತವಾಗಿ ಕೌಶಲ್ಯ ಆಧಾರಿತವಾಗಿ ಇವತ್ತು ಇಡೀ ವಿಶ್ವಕ್ಕೆ ಸಲ್ಲುವಂಥ ರೀತಿಯಲ್ಲಿ ಇವತ್ತು ತಾವೆಲ್ಲ ಬೆಳೆದು ನಿಂತಿರುವಂಥದ್ದಿದೆ. ಎಲ್ಲರಿಗೂ ಪ್ರೇರೇಪಣೆ ಸಿಗೋ ರೀತಿಯಲ್ಲಿ ತಮ್ಮ ಕಾರ್ಯಗಳು ತಮ್ಮ ಸಾಧನೆಗಳು ಮಾಡಿದ್ದೀರ. ಅದೇ ದಾರಿಯಲ್ಲಿ
ನಮ್ಮ ನಾಡಿನಲ್ಲೂ ನಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಹಳಷ್ಟು ಅವಿರತವಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರದಲ್ಲಿ ನಡೀತಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿರುವಂಥದ್ದಿದೆ. ಮತ್ತು ಗೊತ್ತಿದ ಹಾಗೆ ತಂತ್ರಜ್ಞಾನದ ಬಳಕೆ ಮೂಲಕ ಯಾವ ರೀತಿ ನಮ್ಮ ನಾಡಿನಲ್ಲಿ ತಂತ್ರಜ್ಞಾನ ಬಳಕೆ ಮೂಲಕ ಸಂಸ್ಕೃತಿ ಆಚಾರ ವಿಚಾರ ಭಾಷೆಗಳು ಬೆಳೆಸಿ ಎಲ್ಲಿಗೆ ಬೇಕಾದ್ರೆ ಸಲ್ಬೋದು, ಎಲ್ಲಿ ಬೇಕಾದ್ರೆ ನಮ್ಮ ಕೆಲಸಗಳು ಸಾಹಿತ್ಯಗಳು ಕಲೆ ಭಾಷೆ ಎಲ್ಲವನ್ನು ವಿಸ್ತರಿಸಬಹುದು ಪಸರಿಸಬಹುದು ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗಾಗಿ ನಾನು ನಿಮಗೆ ಹೇಳಕ್ ಹೋಗಲ್ಲ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಮ್ಮ ನಾಡಿನಲ್ಲಿ ಸರ್ವರಿಗೂ ಸಲ್ಲುವಂತ ರೀತಿಯಲ್ಲಿ ಶಿಕ್ಷಣವೇ ಮೂಲವಾಗಿರ್ತದೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ನಾಡಿನಲ್ಲಿ ಅನುಷ್ಠಾನ ಮಾಡುವ ಮೂಲಕ ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಅದನ್ನು ಅನುಷ್ಠಾನವನ್ನ ಮಾಡಿ ಜ್ಞಾನ ಆಧಾರಿತವಾದಂತ ಒಂದು ಸಮಾಜ ಮತ್ತು ಒಂದು ವ್ಯವಸ್ಥೆಯನ್ನ ನಾಲೆಡ್ಜ್ ಬೇಸ್ಡ್ ಆರ್ಥಿಕ ವ್ಯವಸ್ಥೆ ಸಮಾಜ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಬಹಳ ಉತ್ತಮವಾಗಿ ಕಟ್ಟಲಿಕ್ಕೆ ಇವತ್ತು ನಮ್ಮ ದೇಶದಲ್ಲಿ ನಾವು ನಾಲೆಡ್ಜ್ ಬೇಸ್ಡ್ ಎಕಾನಮಿನಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಇರುವಂತದ್ದು ಕರ್ನಾಟಕ. ಆ ದಾರಿಯನ್ನು ಇನ್ನ ಬಲಪಡಿಸ್ಕೊಳ್ಲಿಕ್ಕೆ ಇವತ್ತು ರೈಟ್ ಡಿಸಿಷನ್ಸ್ಗಳನ್ನ ತಗೊಂಡು ನಮ್ಮ ಕಲಿಕೆಯಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನ ತಂದಿದೀವಿ. ಇವತ್ತೇನು ನಮ್ಮ ನಾರ್ತ್ ಅಮೆರಿಕಾದಲ್ಲಿ ಏನು ಶಿಕ್ಷಣ ಕ್ಷೇತ್ರದಲ್ಲಿ ತಂದಿರುವಂತ ಎಲ್ಲಾ ಸುಧಾರಣೆಗಳನ್ನ ಇನ್ನ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಸುಧಾರಣೆಗಳನ್ನ ನಾವು ತಂದಿರುವಂತದ್ದಿದೆ. ಅಷ್ಟು ಓಪನ್ನೆಸ್ ತಂದಿದೀವಿ, ಸ್ಟೂಡೆಂಟ್ ಸೆಂಟ್ರಿಕ್ ಆಗಿ ಮಾಡಿದೀವಿ, ಲರ್ನಿಂಗ್ ಸೆಂಟ್ರಿಕ್ ಆಗಿ ಮಾಡಿರುವಂತದ್ದಿದೆ. ಆ ರಿಫಾರ್ಮ್ಸ್ ನಾವು ತಂದಿರುವಂತದ್ದು ಎಲ್ಲ ಭವಿಷ್ಯವನ್ನ ಖಂಡಿತ ಉತ್ತಮ ಇರೋ ರೀತಿಯಲ್ಲಿ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ನಮ್ಮ ನಾಡಿನ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷಣದಲ್ಲಿ ವಂಚಿತರಾಗದ ರೀತಿಯಲ್ಲಿ ಉತ್ತಮ ಭವಿಷ್ಯವನ್ನ ಇಡೀ ವಿಶ್ವಕ್ಕೆ ಸಲ್ಲುವಂತ ರೀತಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರುವಂತದ್ದಾಗಿದೆ. ಅದ್ರ ಜೊತೆಯಲ್ಲೇನೆ ಕೌಶಲ್ಯತೆಗೂ ಇವತ್ತು ಯಾವ್ದು ಹೊರತುಪಡಿಸಿ ಯಾವ್ದು ಮಾಡಿಲ್ಲ, ಕೌಶಲ್ಯತೆನಲ್ಲೂ ಬಹಳ ದೊಡ್ಡ ಸುಧಾರಣೆಗಳನ್ನ ತಂದಿರುವಂತದ್ದಿದೆ. ಯಾಕೆಂದ್ರೆ ನಮ್ಮ ನಾಡಿನಲ್ಲಿ ಸದೃಢತೆಯನ್ನ ಕಾಣಬೇಕು. ಯಾಕಂದ್ರೆ ಎಷ್ಟೇ ದೂರ ಇದ್ರು ಕೊನೆಯದಾಗಿ ನಾವು ಅಭಿಮಾನ ಪಡೋ ರೀತಿಯಲ್ಲಿ ಆಗಿರ್ಬೇಕು, ಸದೃಢತೆ ಕಾಣಬೇಕು, ಸಮೃದ್ಧಿ ಕಾಣಬೇಕು ಅನ್ನೋದು ತಮ್ಮೆಲ್ಲರ ಆಶಯ ಆಗಿರ್ತದೆ. ಇದರ ಪೂರಕವಾಗಿ ಕೌಶಲ್ಯತನಲ್ಲೂ ಬಹಳ ದೊಡ್ಡ ಸುಧಾರಣೆಗಳನ್ನ ತಂದಿದೀವಿ. ITI ಕೋರ್ಸಸ್ ನಲ್ಲಾಗ್ಲಿ, ಅಪ್ಗ್ರೇಡೇಷನ್ ಅಲ್ಲಾಗ್ಲಿ, ವರ್ಲ್ಡ್ ಸ್ಟ್ಯಾಂಡರ್ಡ್ ಇಂಡಸ್ಟ್ರಿ 4.0 ಇಂಟರ್ನ್ಯಾಷನಲ್ ಸ್ಕಿಲ್ ಫ್ರೇಮ್ ವರ್ಕ್ ಗೆ ಅಲೈನ್ ಮಾಡಿದ್ವಿ, ಕಂಪ್ಲೀಟ್ಲಿ ಅಲೈನ್ ಮಾಡಿ ಎಲ್ಲವನ್ನು ತರಬೇತಿಯನ್ನು ಕೊಡುವಂತದ್ದಾಗ್ತಿದೆ. ಮತ್ತು ಈ ಪ್ಲಾಟ್ಫಾರ್ಮ್ ನ ಡಿಮ್ಯಾಂಡ್ ಅಂಡ್ ಸಪ್ಲೈ ಡಿಮ್ಯಾಂಡ್ ನ ಕ್ಯಾಪ್ಚರ್ ಮಾಡಿಯೇ ನಾವು ತರಬೇತಿ ಕೊಡುವಂತದ್ ಮಾಡ್ತೀವಿ. ಏನೇ ತರಬೇತಿ ಕೊಟ್ಟರು ಅವನಿಗೊಂದು ಭವಿಷ್ಯ ಸಿಗ್ಬೇಕು, ಅವನು ಉತ್ತಮ ಭವಿಷ್ಯ ಸಿಗೋ ರೀತಿಯಲ್ಲಿ ಏನೇ ಪ್ರಯತ್ನಗಳಾಗಿರೂ ವ್ಯರ್ಥವಾಗಬಾರದು. ವ್ಯರ್ಥತೆ ಇಲ್ಲದೆ ಅವನಿಗೆ ತನ್ನ ಕಲಿಕೆಯ ಮೂಲಕ ಅಥವಾ ಕೌಶಲ್ಯತೆ ಮೂಲಕ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಬೇಕು. ಪ್ರತಿಯೊಬ್ಬನು ಪ್ರೊಡಕ್ಟಿವ್ ಆಗಿರ್ಬೇಕು, ಪ್ರತಿಯೊಬ್ಬನು ಅಸೆಟ್ ಆಗ್ಬೇಕು, ಆಸ್ತಿಯಾಗಿ ಪರಿವರ್ತನೆ ಆಗ್ಲಿಕ್ಕೆ ಇಡೀ ವಿಶ್ವದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಅವನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ಕೊಟ್ಟಿದ್ವಿ ಅಂತ ತಮ್ಮೆಲ್ಲ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಿದ್ವಿ. ಮತ್ತೆ ಇದರ ಜೊತೆಯಲ್ಲೇನೆ ನಮ್ಮ ಟೆಕ್ನಾಲಜಿ ಇನ್ನೋವೇಷನ್ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ಅಪ್ಸ್ ನಿನ್ನೆ ತಾನೆ ನಮ್ಮ ಕಾರ್ಯಕ್ರಮ ಮುಗಿತು, ಬೆಂಗಳೂರು ಟೆಕ್ ಸಮ್ಮಿಟ್. ಈ ಬಾರಿ ಹೇಳಬೇಕು ಅಂದ್ರೆ 48 ದೇಶಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, 48 ದೇಶಗಳು ಭಾಗವಹಿಸಿ ಸಾಧಾರಣ 27,000 ಜನ ಬಿಸ್ನೆಸ್ ಡೆಲಿಗೇಟ್ಸ್ಗಳು ಭಾಗವಹಿಸಿದ್ರು. 2.5 ಕೋಟಿಯಷ್ಟು ಇಂಪ್ರೆಷನ್ ಆಗಿರುವಂಥದ್ದಿದೆ. 2.5 ಕೋಟಿಯಷ್ಟು ಇಂಪ್ರೆಷನ್ ಆಗಿ ಬಹಳ ಉತ್ತಮವಾಗಿ ಇಡೀ ವಿಶ್ವದ ಗಮನ ಸೆಳೆಯುವ ರೀತಿಯಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು, ಇಸ್ರೇಲಿನ ಪ್ರಧಾನಮಂತ್ರಿಗಳು, ಸಿಡ್ನಿ ಡೈಲಾಗ್ ಜೊತೆಯಲ್ಲಿ ನಾವು ಮ್ಯೂಚುವಲಿ ವರ್ಚುವಲಿ ಕನೆಕ್ಟ್ ಆಗುವಂತದ್ದಾಗಿತ್ತು. ಅಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಸಹ ಭಾಗವಹಿಸಿದ್ರು. ಈ ರೀತಿ ಇಂಡೋ US ಕಾನ್ಕ್ಲೇವ್, ಪ್ರಥಮ ಬಾರಿಗೆ ಇಂಡೋ US ಕಾನ್ಕ್ಲೇವ್ ಅನ್ನು ಆರ್ಗನೈಸ್ ಮಾಡಿದ್ದು US ಇಂಡಿಯಾ ಬಿಸ್ನೆಸ್ ಕೌನ್ಸಿಲಿನ ಮೂಲಕ ಈ ಒಂದು ಈ ಕಾರ್ಯಕ್ರಮವನ್ನು ನಡೆಸುವಂತದ್ದಾಗಿತ್ತು. ಬಹಳ ಅದ್ಭುತವಾಗಿ ಸಂಬಂಧಗಳು ಹೆಚ್ಚಿಸುವಂತ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆದಿರುವಂತದ್ದಿದೆ. ಮತ್ತು ಕಾಮನ್ವೆಲ್ತ್ ಆಗ್ಲಿ, ಯುರೋಪಿಯನ್ ಯೂನಿಯನ್ ಆಗ್ಲಿ, ಅದು ಹೊರತುಪಡಿಸಿ 48 ದೇಶಗಳು, ಕಳೆದ ಬಾರಿ 25 ದೇಶಗಳಿದ್ದು ಪ್ರಾರಂಭ ಮಾಡಿದಾಗ ನಾವು 4 ವರ್ಷದಿಂದ 1-2 ದೇಶಗಳು ಭಾಗವಹಿಸಿದ್ವಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಾನ್ಸುಲೇಟ್ ಆಫೀಸ್ಗಳು ಇವತ್ತು ಬೆಂಗಳೂರಿನಲ್ಲಿ ಪ್ರಾರಂಭ ಆಗ್ತಿದೆ. ಇವತ್ತು ಆಸ್ಟ್ರೇಲಿಯಾದವರನ್ನು ಘೋಷಣೆ ಮಾಡಿದ್ವಿ ಮೊನ್ನೆ, ಕಾನ್ಸುಲೇಟ್ ಆಫೀಸ್ ಅನ್ನ ನಮ್ಮಲ್ಲಿ ಪ್ರಾರಂಭವನ್ನು ಮಾಡುವಂಥದ್ದು. ಏನೇ ಘೋಷಣೆಗಳು ಕಾದು ನಮ್ಮ ಕಾರ್ಯಕ್ರಮದಲ್ಲಿ ಎದುರು ನೋಡ್ತಿರ್ತಾರೆ. ಆಸ್ಟ್ರೇಲಿಯನ್ ಪ್ರಧಾನಮಂತ್ರಿಗಳು ಕಾನ್ಸಿಕ್ಯೂಟಿವ್ 2 ಟೈಮ್ ಬಂದಿರೋದು ಈ ವರ್ಷ, ಕಳೆದ ವರ್ಷ 2 ಬಾರಿನೂ ಅವರು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನಾಗ್ರಲ್ನಲ್ಲಿ ಭಾಗವಹಿಸುವಂತದ್ದಾಗ್ತಿದೆ. ಈ ರೀತಿ ಈ ಸಾಧನೆಗಳು ನಮ್ಮ ಜಿ ಸಿ ಸಿಗಳು ಎಲ್ಲರೂ ವಿಸ್ತರಣೆಯನ್ನು ಮಾಡಿ ಕೇವಲ ಬೆಂಗಳೂರಿಗೆ ಸೀಮಿತವನ್ನು ಮಾಡಿಕೊಂಡಿಲ್ಲ, ಇಡೀ ರಾಜ್ಯದ ಉದ್ದಾಗಲಕ್ಕೆ ಇದು ವಿಸ್ತರಣೆಯನ್ನು ಮಾಡುವಂಥದ್ದು ಮಾಡ್ತಿದ್ವಿ. ಇವತ್ತು ಹುಬ್ಬಳ್ಳಿ, ಮಂಗಳೂರು ಮತ್ತು ನಮ್ಮ ಮೈಸೂರು ಎಲ್ಲ ಕಡೆನೂ ಇದು ವಿಸ್ತರಣೆಯನ್ನು ಮಾಡಿ ಎಲ್ಲ ಕಡೆನೂ ಪ್ರಗತಿಯನ್ನು ಕಾಣಬೇಕು. ಆವಿಷ್ಕಾರ ತಂತ್ರಜ್ಞಾನಗಳು, ಆಂಟರ್ಪ್ರಿನರ್ಶಿಪ್, ಸ್ಟಾರ್ಟ್ಅಪ್ಸ್ಗಳು ಎಲ್ಲ ಕಡೆ ವಿಸ್ತರಣೆಯನ್ನು ಮಾಡಿ ಒಂದು ಕಲ್ಚರ್ ಆಗಿ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಅಡಾಪ್ಷನ್ ಮತ್ತು ಇದೊಂದೇ ಅಲ್ಲ, ಇದನ್ನೆಲ್ಲ ಅಡಾಪ್ಟ್ ಮಾಡ್ತಾ ಇದೀವಿ. ಅಪ್ಲಿಕೇಶನ್ನ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ವ್ಯವಸಾಯದಲ್ಲಿ, ಇವತ್ತು ವ್ಯವಸಾಯಗಳು ಕಂಪ್ಲೀಟ್ಲಿ ಡಿಜಿಟಲ್ ಫಾರ್ಮಿಂಗ್ ಆಗ್ತಿದ್ದಾವೆ. ಎಲ್ಲ ಲ್ಯಾಂಡ್ ಹೋಲ್ಡಿಂಗ್ ನಮ್ಮ ಕಡೆ ಎಲ್ಲ ಅರ್ಧ ಎಕರೆ, ಒಂದು ಎಕರೆ, ಎರಡು ಎಕರೆ ಇರೋದೇ ಹೆಚ್ಚಿರುತ್ತದೆ ಎಲ್ಲರಿಗೂ ಸಿಗುವಂಥ ರೀತಿಯಲ್ಲಿ. ಮತ್ತು ಎಲ್ಲ ಜಾತಿ ಜನಾಂಗದ ಜನರಿಗೂ ಅವಕಾಶ ಮಾಡಿಕೊಡುವಂಥದ್ದು ಮಾಡ್ತೀವಿ. ಇನ್ಕ್ಲೂಸಿವಿಟಿ, ಈಕ್ವಿಟಬಿಲಿಟಿ ಥ್ರೂ ಮೆನಿ ಆಫ್ ದ ಗುಡ್ ಇನಿಷಿಯೇಟಿವ್ಸ್ನ ನಾವು ಮಾಡಿ ಒಟ್ಟಾರೆ ಫೆಸಿಲಿಟೇಟ್ ಮಾಡಿಕೊಡೋಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಬಹಳ ಉತ್ತಮವಾಗಿ ಕಾರ್ಯ ನಡೆಸಿರುವಂಥದ್ದು ಒಳ್ಳೆ ಬೆಳವಣಿಗೆ. ನಿಮಗೆ ಇನ್ನು ಮುಂದಿನ ಯುಗ ಅಂತ, ಈ ಏನು ಯುಗ, 21ನೇ ಶತಮಾನ, ಖಂಡಿತ ಬಹಳ ಉತ್ತಮವಾದಂಥ ಪ್ರಗತಿ ಎಲ್ಲ ಮನೆ ಮಕ್ಕಳಲ್ಲೂ ಕಾಣುವಂಥದ್ದಾಗುತ್ತೆ, ಪ್ರತಿಯೊಂದು ಕುಟುಂಬದಲ್ಲೂ ನೋಡುವಂಥ ರೀತಿಯಲ್ಲಿ ಮಾಡುವಂಥದ್ದಾಗುತ್ತೆ. ಮತ್ತು ಕನ್ನಡ ಭಾಷೆಯನ್ನು ಈಗ ಮೊದಲು ಕಲಿಯಲಿಕ್ಕೆ ಅವಕಾಶ ಇತ್ತು, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಆದರೆ ಈ ಬಾರಿ ನಾವು ಹೈಯರ್ ಎಜುಕೇಷನಲ್ಲಿ ಕಡ್ಡಾಯ ಮಾಡಿದ್ವಿ ಕನ್ನಡ ಕಲಿಲೇಬೇಕು ಅಂತ. ಹೊರ ರಾಜ್ಯದಿಂದ ಬಂದವರು ಆರು ತಿಂಗಳ ಕಾಲ ಕನ್ನಡ ನ್ಯಾಚುರಲೈಸೇಷನ್ ಅಂತ ಏನು ಹೇಳ್ತಿರೋ ನ್ಯಾಚುರಲೈಸೇಷನ್ ಮಾಡೋಂಥದ್ದನ್ನ ಮಾಡಿದ್ದೀವಿ ನಾವು. ಮತ್ತು ಎಲ್ಲ ಜನರನ್ನು ಎಲ್ಲ ಕಡೆಯಿಂದನೂ ವೆಲ್ಕಮ್ ಮಾಡ್ತಾ ಇದೀವಿ. ನಾವು ಯಾರನ್ನು, ನೀವು ಹೇಗಲ್ಲಿ ಲ್ಯಾಂಡ್ ಆಫ್ ಅಪರ್ಚುನಿಟಿ ಅಂತ ಹೇಳ್ತಾ ಇದ್ದೀರೋ, ನಿಜವಾದ ಲ್ಯಾಂಡ್ ಆಫ್ ಅಪರ್ಚುನಿಟಿ ಇವತ್ತು ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಲ್ಯಾಂಡ್ ಆಫ್ ಅಪರ್ಚುನಿಟಿ ಆಗಿ ಬೆಳೆದಿದೆ. ದೇಶ ನೋಡ್ಬೇಕಂದ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಕರ್ನಾಟಕ ಬೆಂಗಳೂರಿಗೆ ಬಂದ್ರೆ ಇಡೀ ದೇಶ ನೋಡ್ಬೋದು, ಎಲ್ಲ ಜನರು ಎಲ್ಲ ಭಾಷಿಕರನ್ನು ನೋಡ್ಬೋದು, ಅವನ್ನೆಲ್ಲ ಒಟ್ಟಿಗೆ ಕೊಂಡೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಈಗೇನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗಾಗಲೇ ಕಳೆದ 12 ವರ್ಷ 13 ವರ್ಷದಿಂದ ಕಡ್ಡಾಯವಾಗಿ ಕಲಿಸ್ತಾ ಇದ್ವಿ. ನ್ಯಾಚುರಲೈಸ್ ಆಗ್ಲಿಕ್ಕೆ ಬಂದವ್ರಿಗೆ ಎಲ್ಲರ ಜೊತೆ ಸಂಪರ್ಕ ಮಾಡ್ಲಿಕ್ಕೆ, ಮಾತಾಡ್ಸ್ಲಿಕ್ಕೆ ಎಲ್ಲ ಭಾಷೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡಿ ಡಿಜಿಟಲೈಸೇಷನ್ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಡಿಜಿಟಲ್ ಲರ್ನಿಂಗ್ ಮಾಡ್ಬಿಡಿದ್ವಿ, ಕಂಪ್ಲೀಟ್ ಡಿಜಿಟಲ್ ಲರ್ನಿಂಗ್ ಮಾಡಿದ್ವಿ. ಹಾಗಾಗಿ ಏನು ಬ್ರಿಡ್ಜ್ ಆಕ್ಸೆಸ್ ಫಾರ್ ದ ನಾಲೆಡ್ಜ್ ಏನು ಬೇಕಾಗಿತ್ತು ಅದನ್ನ ಬಹಳ ಉತ್ತಮಗೊಳಿಸಿದ್ವಿ ಅಂತ ನಿಮ್ಗೆ ಇಷ್ಟೆಲ್ಲ ಹೇಳಿ ತುಂಬಾ ಹೊತ್ತು ನಿಮ್ ಸಮಯ ತಗೊಂಡಿದ್ದೀನಿ. ಆದ್ರೂ ನಿಮ್ಗೆ ಯಾಕೆಂದ್ರೆ ಭರವಸೆ, ನಾಡು ಅಂದಿದ ತಕ್ಷಣ ಹಬ್ಬ, ಅಕ್ಕ ಒಬ್ಬ ಕನ್ನಡಿಗ ಅಂದಿದ ತಕ್ಷಣ ಅಭಿಮಾನ ಪಡೋ ರೀತಿಯಲ್ಲಿ ಸದೃಢತೆಯನ್ನು ತರಲಿಕ್ಕೆ ಮತ್ತು ಅವನು ಸ್ವಾತಂತ್ರ್ಯವಾಗಿ ಯಾರ ಮೇಲೆ ಅವಲಂಬಿತರಾಗದೆ ಬದುಕಲಿಕ್ಕೆ ಬೇಕಾಗಿರುವ ಸುಧಾರಣೆಗಳನ್ನ ಕೊಡೋದ್ರಿ, ಏನ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಅರ್ಥೈಸಿಕೊಂಡು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ತಮ್ಮ ವಿಶ್ವಾಸವನ್ನು ಕೊಟ್ಟು ಮುಂದಿನ ದಿನದಲ್ಲಿ ನಾವು ನಮ್ಮ ಬೆಂಗಳೂರು ಟೆಕ್ ಸಬ್ಮಿಟ್ನ ನಮ್ಮ ಅಮೆರಿಕದಲ್ಲಿ ಒಂದು 5 ಕಡೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಇನ್ನೆಲ್ಲ ಮಿನಿ ಟೆಕ್ ಸಬ್ಮಿಟ್ಸ್ಗಳನ್ನ ಒಂದು 5 ಭಾಗದಲ್ಲಿ ಅಮೆರಿಕದಲ್ಲಿ ಮುಂದಿನ ಆಗಸ್ಟ್ನಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು. ನಮ್ಮ ಚೇತನ್ ಭಗತ್ ಬಂದಿದ್ರು, ಕಾಲಮಿಸ್ಟ್ ಅಂಡ್ ರೈಟರ್, ಅವರು ನೀವು ಮಾಡಲೇಬೇಕು, ಬೇರೆ ಬೇರೆ ದೇಶದಲ್ಲಿ ನಿಮ್ಮ ಟೆಕ್ ಸಬ್ಮಿಟ್ ಅನ್ನ ಇಲ್ಲಿಗೆ ಸೀಮಿತ ಮಾಡ್ಕೋಬೇಡಿ, ಅಲ್ಲಿ ವಿಸ್ತರಣೆಯನ್ನು ಮಾಡಿ ಅಂತ ಒತ್ತಾಯವನ್ನು ಮಾಡಿ ನಾನೇ ಬರ್ತೀನಿ, ನಾನೇ ಹೋಸ್ಟ್ ಮಾಡ್ತೀನಿ ಕಾರ್ಯಕ್ರಮಗಳನ್ನೆಲ್ಲ ಅಂತ ಬಂದವರು ಬಹಳಷ್ಟು ವಿಶ್ವಾಸ ಮಾತಾಡಿದ್ದಾರೆ. ಆ ದಾರಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರ್ತೀವಿ. 25ನೆಯ ಟೆಕ್ ಸಬ್ಮಿಟ್ ವಿಶೇಷತೆ ಅಂದ್ರೆ 25th edition ಇದು. ಆ 25th edition ಒಂದು ಅಂಗವಾಗಿ ಇನ್ನು ಮುಂದಿನ ದಿನದಲ್ಲಿ ಎಕ್ಸ್ಟೆಂಡ್ ಮಾಡಿ ನಮ್ದು ನಿಮ್ದು ಸಂಬಂಧಗಳನ್ನು ಇನ್ನೂ ಹೆಚ್ಚಿಸಿ ನಮ್ಮ ಸ್ಟಾರ್ಟ್ಅಪ್ಸ್ ನಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ ಫಸ್ಟ್ 6 ಮಂತ್ಸ್ ಅಲ್ಲಿ $20 billion ಬರೀ ಬೆಂಗಳೂರಿಗೆ ಬಂದಿದೆ. $20 billion ನಮ್ಮ ಬೆಂಗಳೂರಿಗೆ ಬಂದಿದೆ. ದಯವಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನ್ ಮಾಡ್ಬೇಕಿದ್ರು ಬಿಸ್ನೆಸ್ ಫೋರಂ ಎಲ್ಲ ನಿಮ್ ಬಹಳ ಆಕ್ಟಿವ್ ಇಟ್ಕೊಂಡಿದ್ದೀರಾ. ನಾ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನು ಎಲ್ಲ ಸ್ಟಾರ್ಟ್ಅಪ್ಗಳ ಬಗ್ಗೆ ಗಮನ ಹರಿಸಿ ನೀವು ಅಲ್ಲಿಂದ ಮೆಂಟರಿಂಗ್ ಮಾಡ್ಬೋದು. ಇಲ್ಲಿಂದ ನಾವು ಇವಾಗ ಅಮೆರಿಕದಲ್ಲಿ ಇರುವಂತ ಸ್ಟಾರ್ಟ್ಅಪ್ಸ್ಗೆಲ್ಲ ವರ್ಕ್ ಫೋರ್ಸ್ ಬೆಂಗಳೂರಿಂದ ಕರ್ನಾಟಕದಿಂದ ಕೊಡ್ಲಿಕ್ಕೆ ತಯಾರು ಮಾಡ್ತಾ ಇದ್ವಿ. ಅಲ್ಲಿನ ಸ್ಟಾರ್ಟ್ಅಪ್ಸ್ಗೆಲ್ಲ ವರ್ಕ್ ಮಾಡ್ಲಿಕ್ಕೆ ಕಂಪ್ಲೀಟ್ ಬೇಕಾಗಿರುವಂತ ಮ್ಯಾನ್ ಪವರ್ನ ನಾವು ಸಪ್ಲಿಮೆಂಟ್ ಮಾಡಿ ಪ್ರೊವೈಡ್ ಮಾಡಿ ಅವ್ರನ್ನು ಅದರಲ್ಲಿ ಸ್ಟಿಕ್ಸ್ ಸಿಗುವಂಥದ್ದಿದೆ. ಮತ್ತೆ ಎಕೋ ಸಿಸ್ಟಮ್ ಜೊತೆನೂ ಚೆನ್ನಾಗಿ ಎಕ್ಸ್ಪೋಸ್ ಆಗ್ಲಿಕ್ಕೆ ಅವಕಾಶ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಸಮೃದ್ಧಿಯನ್ನ, ಪ್ರಗತಿಯನ್ನ, ಆರ್ಥಿಕತೆಯಲ್ಲಿ ಕಾಣುವಂಥದ್ದಾಗುತ್ತೆ. ಮತ್ತು ಒಳ್ಳೆ ಎಕ್ಸ್ಪೋಜರ್ ಆಗೋ ರೀತಿಯಲ್ಲಿ ಕನೆಕ್ಟ್ನ ಬ್ರಿಡ್ಜ್ ಮಾಡೋಣ, ಸಿಲಿಕಾನ್ ಬ್ರಿಡ್ಜ್ ಅಂತ ಮಾಡ್ತಾ ಇದೀವಿ, ಸಿಲಿಕಾನ್ ವ್ಯಾಲಿ ಬ್ರಿಡ್ಜ್ ಅಂತ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದ ತಾವು ತಮ್ಮೆಲ್ಲ ಫೋರಮ್ಸ್ ಮೂಲಕ ಈಗಾಗಲೇ ದಿನಕರ್ ರಾಯ್ಗಳು ಬಂದಿರು ಮೊನ್ನೆ,
ಅವ್ರು ಹೇಳ್ತಿದ್ರು ನಮ್ಮವರು ಸಾಧನೆ ಮಾಡಿರೋದು ಅಮೆರಿಕದಲ್ಲಿ ಬೇರೆ ಎಲ್ಲ ದೇಶಕ್ಕರಿಗಿಂತ ನಮ್ಮ ದೇಶದ ಕನ್ನಡಿಗರು ಅದರಲ್ಲೂ ಭಾರತೀಯರು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಸ್ಥಿತಿಗತಿನಲ್ಲಿರುವಂತ ನಮ್ಮ ಭಾರತೀಯರೇ ಜ್ಯೂಸ್ ಕಿಂತನೂ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಅವ್ರ ಪೊಲಿಟಿಕಲ್ ಪವರ್ ಇರ್ಬೋದು, ಪೊಲಿಟಿಕಲ್ ಪವರ್ ಮತ್ತೆ ಬೇರೆ ಒಂದಿಷ್ಟು ಲೆವರೇಜಿಂಗ್ ಸಿಸ್ಟಮ್ ಇರ್ಬೋದು, ಆದ್ರೆ ನಮ್ಮ ಕನ್ನಡಿಗರು ಭಾರತೀಯರು ಬಹಳ ಉತ್ತಮವಾದಂತಹ ಸಾಧನೆ ಮಾಡಿದ್ದಾರೆ. ನಾವೇ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಿರುವಂತವ್ರು ಅಂತ ವಿಚಾರಗಳನ್ನ ಹೇಳ್ತಾ ಇದ್ರು. ನನಗೂ ಬಹಳ ಖುಷಿ ಆಯ್ತು. ಈ ದಾರಿಯಲ್ಲಿ ಇನ್ನೂ ಸಂಬಂಧಗಳನ್ನ ಹೆಚ್ಚಿಸ್ಕೊಳ್ಳೋಣ. ನಮ್ಮ ಬಿಸ್ನೆಸ್ ಫೋರಂನ ಮೂಲಕ ತಮ್ಮ ಸಂಘಟನೆಯಲ್ಲಿ ಬಿಸ್ನೆಸ್ ಫೋರಂ ಇದೆ, ಅದರ ಇನ್ನೂ ಹೆಚ್ಚಿನ ರೀತಿ ಆಕ್ಟಿವೇಟ್ ಮಾಡಿ ನಮ್ಮ ಜೊತೆ ಕನೆಕ್ಟ್ ಮಾಡಿ ಅಂತ ನಮ್ಗೆ ತಿಳಿಸಿ ಮತ್ತೊಮ್ಮೆ ನಮ್ಮ ನಾಡಿನ ಹಬ್ಬ ನಮ್ಮೆಲ್ಲರ ಸಂಬಂಧಗಳನ್ನು ಹೆಚ್ಚಿಸುವಂತ ಪ್ರಯತ್ನದಲ್ಲಿ ಮಾಡಿರುವಂತ ಈ ಅಕ್ಕ ಸಂಸ್ಥೆ ಬಹುದೂರದಲ್ಲಿ ವಾಸವನ್ನ ಮಾಡುತ್ತಿರುವಂತ ಕನ್ನಡಿಗರಿಗೆ ಆಶ್ರಯ ಕೊಟ್ಟು ಸದೃಢತೆ ಸಂಬಂಧಗಳನ್ನ ಎಲ್ಲಾ ಕಷ್ಟ ಕಾಲದಲ್ಲೂ ಸಹಕಾರಕ್ಕೆ ಬಂದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಾ. ನಮ್ಮ ನಾಡಿನ ಕಷ್ಟದಲ್ಲೂ ತಾವೆಲ್ಲ ಭಾಗವಹಿಸಿ ಅತಿವೃಷ್ಟಿಯಾಗ್ಲಿ ಅನಾವೃಷ್ಟಿಯಾಗ್ಲಿ ಕೋವಿಡ್ ಆಗ್ಲಿ ಎಲ್ಲಾ ಕಾಲದಲ್ಲಿ ಎಲ್ಲಾ ಸಹಕಾರವನ್ನ ಕೊಟ್ಟಿದ್ದೀರಾ, ಸಹಾಯವನ್ನ ಕೊಟ್ಟಿದ್ದೀರಾ. ತಮ್ಮ ಕರುಳಿನ ಭಾಷೆಗೆ ಎಷ್ಟು ನಾನು ಧನ್ಯವಾದ ಕೃತಜ್ಞತೆ ಸಲ್ಲಿಸುವ ಸಾಲಲ್ಲ. ಈ ದಾರಿಯಲ್ಲಿ ನಡೆಯೋಣ. ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ತಮ್ಗೆಲ್ಲ ಸಮಸ್ತರಿಗೂ ವಂದಿಸಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಚಿವರಾದಂತಹ ಶ್ರೀ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ವಿದ್ಯೆಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್. ಉನ್ನತ ಶಿಕ್ಷಣಕ್ಕೆ ಬಹುಶಃ ಉನ್ನತ ಶಿಕ್ಷಣವನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗುವಂತಹ ಸಾಮರ್ಥ್ಯ ಇರುವಂತಹ ಅಶ್ವಥ್ ಸರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರೋದು ಬಹಳ ಖುಷಿ ಅಂಡ್ ಹೆಮ್ಮೆ ಕೂಡ. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್. ನಿಮ್ಮ ಸಮಯಕ್ಕೆ, ನಿಮ್ಮ ಕನ್ನಡ ಅಭಿಮಾನಕ್ಕೆ, ಹಾಗೆ ನೀವು ಮಾಡ್ತಾ ಇರುವಂತಹ ಜನಸೇವೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಇಂಧನ ಸಚಿವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಅಕ್ಕ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹೌದು, ಹಾಗಾಗಿ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ಶ್ರೀ ಸುನೀಲ್ ಸರ್ ಅವ್ರನ್ನ ಸ್ವಾಗತಿಸ್ತಾ ಸರ್ ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅಮೆರಿಕದಲ್ಲಿ ನೆಲೆಸಿರುವಂತಹ ನಮ್ಮೆಲ್ಲ ಬಂಧುಗಳಿಗೆ ಧನ್ಯವಾದಗಳು, ನಮಸ್ಕಾರಗಳು. ಅಕ್ಕ ಸಂಸ್ಥೆ ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವಂತ ಹಿನ್ನೆಲೆಯಿಂದ ಇವತ್ತು ವರ್ಚುವಲ್ ರ್ಯಾಲಿಯ ಮುಖಾಂತರ ಈ ಸಮಾವೇಶವನ್ನ ನಡೆಸ್ತಾ ಇದೆ. ನಿಮ್ಮೆಲ್ಲರ ಪ್ರಯತ್ನದಿಂದ, ನಿಮ್ಮೆಲ್ಲರ ಪರಿಶ್ರಮದ ಕಾರಣಕ್ಕೆ ಅಕ್ಕ ಸಮ್ಮೇಳನ ಒಂದು ಐತಿಹಾಸಿಕವಾದಂತ ಮೈಲಿಗಲ್ಲನ್ನ ಜಗತ್ತಿನಲ್ಲಿ ಮಾಡಿರೋದನ್ನ ನಾವು ಕಂಡಿದ್ದೇವೆ. ನನಗೆ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶಗಳು ಸಿಕ್ಕಿರ್ಲಿಲ್ಲ, ಆದ್ರೆ ಇವತ್ತು ರಾಜ್ಯೋತ್ಸವದ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ಕಿರುವಂತದ್ದು ನನ್ನ ಪಾಲಿನ ಒಂದು ಯೋಗ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತಾ ನನ್ನನ್ನ ಇವತ್ತು ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಅಕ್ಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಅಮೆರಿಕದಲ್ಲಿ ಈ ರೀತಿಯಾದಂತ ಕಾರ್ಯಕ್ರಮ ನಡೀತಾ ಇರುವಂತದ್ದು ನಮಗೆಲ್ಲರಿಗೂ ಕೂಡ ಒಂದು ಹೊಸ ಪ್ರೇರಣೆಯನ್ನ ಹೊಸ ಉತ್ತೇಜನವನ್ನ ಕೊಟ್ಟಿದೆ ಅಂತ ನಾನು ಅನ್ಕೊಳ್ತೇನೆ. ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವಂತದ್ದು ವಿಶೇಷತೆ ಏನಲ್ಲ, ಆದ್ರೆ ಅಮೆರಿಕದಲ್ಲಿ ರಾಜ್ಯೋತ್ಸವವನ್ನು ಆಚರಿಸುವಂತದ್ದು ಬಹಳ ವಿಶೇಷ. ಈ ಒಳ್ಳೆಯ ಪ್ರಯತ್ನವನ್ನ ನೀವು ಮಾಡೋದ್ರ ಮುಖಾಂತರ ಭಾಷಾ ಪ್ರೇಮವನ್ನ ಮೆರೆಯುವಂತ ಒಂದು ಒಳ್ಳೆಯ ಚಟುವಟಿಕೆಯನ್ನ ಹೊರ ದೇಶಗಳಲ್ಲಿ ನಿಂತುಕೊಂಡು ಮಾಡಿರುವಂತದ್ದು, ಆ ಸಂಘಟನೆಯನ್ನು ಆಯೋಜನೆ ಮಾಡಿರುವಂತದ್ದು ಬಹಳ ಅರ್ಥಗರ್ಭಿತವಾಗಿದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಪ್ರೇರಣೆಯನ್ನ ಕೊಟ್ಟಿದೆ. ನಾನು ತುಂಬಾ ಕಡೆಗಳಲ್ಲಿ ಉಲ್ಲೇಖ ಮಾಡ್ತೇನೆ, ಭಾಷೆ ಅಂತಂದ್ರೆ ಯಾವುದೋ ಎರಡು ವಾಕ್ಯಗಳ ನಾಲ್ಕು ಪದಗಳ ಒಂದು ಭಾಷಣದ ಪುಂಜ ಅಲ್ಲ ಅದು. ಭಾಷೆ ಅನ್ನುವಂಥದ್ದು ಸಂಸ್ಕೃತಿಯನ್ನ ಅಳವಡಿಸ್ಕೊಂಡಿದೆ. ಭಾಷೆ ಮತ್ತು ಸಂಸ್ಕೃತಿ ಎರಡು ಒಟ್ಟೊಟ್ಟಾಗಿ ಚಲನೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಸಂಸ್ಕೃತಿ ಚೆನ್ನಾಗಿರ್ಬೇಕು ಅಂತಾದ್ರೆ ಭಾಷೆ ಚೆನ್ನಾಗಿರ್ಬೇಕು. ಭಾಷೆ, ಸಂಸ್ಕೃತಿ, ನಡವಳಿಕೆ ಮತ್ತು ವ್ಯಕ್ತಿತ್ವ ಇದೆಲ್ಲದೂ ಕೂಡ ಒಂದಕ್ಕೊಂದು ಪೂರಕ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ ಅಂತಾದ್ರೆ ಆತನ ನಡವಳಿಕೆ ಚೆನ್ನಾಗಿದೆ ಅಂತ ಅರ್ಥ. ಆತನ ನಡವಳಿಕೆ ಯಾಕೆ ಚೆನ್ನಾಗಿದೆ ಅಂತಂದ್ರೆ ಆತನ ಸಂಸ್ಕೃತಿ ಆತನ ಚೆನ್ನಾಗಿದೆ ಅಂತ ಅರ್ಥ. ಸಂಸ್ಕೃತಿ ಯಾಕೆ ಚೆನ್ನಾಗಿದೆ ಅಂತಂದ್ರೆ ಒಂದು ಒಳ್ಳೆಯ ಭಾಷೆನಲ್ಲಿದ್ದಾನೆ, ಒಂದು ಒಳ್ಳೆಯ ರಾಜ್ಯದಲ್ಲಿದ್ದಾನೆ, ಭಾಷೆಯ ಮುಖಾಂತರ ಸಂಸ್ಕೃತಿ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ.
ಈ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯವನ್ನ ಭಾಷಾ ಪ್ರೇಮವನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾ ಇದ್ದೇವೆ. ರಾಜ್ಯೋತ್ಸವ ಭಾಷಾ ಪ್ರೇಮದ ಜೊತೆನಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತೇಳಿ ನಾನು ಅರ್ಥೈಸ್ಕೊಳ್ತೇನೆ. ರಾಜ್ಯೋತ್ಸವ ಅಂತಂದ್ರೆ ಆ ರೀತಿಯಲ್ಲಿ ಆಗಬೇಕು ಅಂತ. ಕನ್ನಡ ನಾಡಿನ ಭಾಷೆಯನ್ನ ಸಂಸ್ಕೃತಿಯನ್ನ ಉಳಿಸುವಂತ ಪ್ರಯತ್ನವನ್ನ ನಾಡಿನ ಸಾವಿರಾರು ಜನ ದಿಗ್ಗಜರು ಈ ಹಿಂದೆ ನಮ್ಮ ನಡುವೆ ಎಲ್ಲರೂ ಕೂಡ ಮಾಡಿದ್ದಾರೆ. ನಮ್ಮ ನಾಡಿನಲ್ಲಿ ನಿರ್ಮಾಣಗೊಂಡಂತ ಸಾಹಿತ್ಯಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ, ಬೇರೆ ಯಾವುದೇ ಭಾಷೆಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಮಗೆ ಹೆಗ್ಗಳಿಕೆ ಇದೆ. ಜ್ಞಾನಪೀಠ ಪ್ರಶಸ್ತಿಗಳು ಉಳಿದ ರಾಜ್ಯಗಳಿಗಿಂತ ನಮ್ಮ ರಾಜ್ಯದ ಸಾಹಿತ್ಯಗಳಿಗೆ ಹೆಚ್ಚು ಸಿಕ್ಕಿರುವಂಥದ್ದು. ಈ ರೀತಿ ಭಾಷೆಯ ಮುಖಾಂತರ ರಾಜ್ಯವನ್ನು ನಿರ್ಮಾಣ ಮಾಡುವಂತ ಕಾರ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಉಳಿದೆಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾವೆ. ನೀವಿವತ್ತು ಅಮೆರಿಕದಲ್ಲಿ ಇದ್ಕೊಂಡು ಆ ಪ್ರಯತ್ನವನ್ನ ಮಾಡಿ ಭಾಷೆಯ ಮುಖಾಂತರ ಸಂಸ್ಕೃತಿಯನ್ನು ಅರಳಿಸುವಂತ, ಸಂಸ್ಕೃತಿಯ ಮುಖಾಂತರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಕಾರ್ಯವನ್ನ ಹೊರದೇಶದಲ್ಲಿ ಇದ್ಕೊಂಡು ಕೂಡ ರಾಜ್ಯೋತ್ಸವವನ್ನ ನೆಪವಾಗಿಟ್ಕೊಂಡು ಮಾಡ್ತಾ ಇರುವಂತದ್ದು ನಮಗೆಲ್ಲರಿಗೂ ಕೂಡ ಮತ್ತೊಂದು ರೀತಿಯಾದ ಚೈತನ್ಯವನ್ನ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ರಾಜ್ಯೋತ್ಸವಕ್ಕೆ ಪೂರಕವಾಗಿ ನಾವು 16 ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದ್ವಿ. ಬಹುಶಃ ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ. ಅಕ್ಟೋಬರ್ 27 ತಾರೀಕು ಲಕ್ಷಕಂಠ ಗಾಯನ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವು ಕರೆಯನ್ನ ಕೊಟ್ಟಿದ್ವಿ. ಕನ್ನಡದ 3 ಗೀತೆಗಳನ್ನ ಸಾಮೂಹಿಕವಾಗಿ ಹೇಳಬೇಕು ಅಂತೇಳಿ ಕರೆಯನ್ನ ಕೊಟ್ಟಾಗ ಆರಂಭದಲ್ಲಿ ನಾವು 1 ಲಕ್ಷ ಜನ ಹೇಳ್ಬೋದು, 2 ಲಕ್ಷ ಜನ ಹೇಳ್ಬೋದು, 5 ಲಕ್ಷ ಜನ ಆಗತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಆಶ್ಚರ್ಯ ಆಗತ್ತೆ ನಿಮ್ಗೆ, 27 ತಾರೀಕು 3,500 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ 20 ಲಕ್ಷ ಜನ ಒಟ್ಟಾಗಿ ಕನ್ನಡದ 3 ಗೀತೆಗಳನ್ನ ಆಡಿದ್ದಾರೆ. ಆ ಮುಖಾಂತರ ರಾಜ್ಯೋತ್ಸವಕ್ಕೆ ಮೆರುಗನ್ನ ಕನ್ನಡ ಪ್ರೇಮವನ್ನ ಮೆರೆಯುವಂತ ಅಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿನ ಸವಾಲು ಏನು ನಮಗೆ ಅಂತಂದ್ರೆ, ಆಧುನಿಕತೆಯ ಸ್ಪರ್ಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ, ಜಾಗತೀಕರಣದ ಸವಾಲುಗಳು ಬರ್ತಾ ಇರುವಂತ ಸಂದರ್ಭದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ವಿದ್ಯಾಭ್ಯಾಸ ಎಲ್ಲ ಕಡೆಗಳಲ್ಲೂ ಕೂಡ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಅದೆಲ್ಲದೂ ಕೂಡ ಆಗಬೇಕು, ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ಮಾತೃಭಾಷೆಯನ್ನ ಮರೆಯುವಂತ ಪ್ರಯತ್ನಗಳು ನಿಧಾನವಾಗಿ ನಮಗೆ ಗೊತ್ತಿಲ್ಲದಂತೆ ನಡೀತಾ ಇದೆ. ನಾವು ಅದಕ್ಕೆ ಈ ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ನಾವು ವಿನಂತಿ ಮಾಡಿದ್ವಿ. ಕೊನೆ ಪಕ್ಷ ನಮ್ಮ ಮನೆಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಕನ್ನಡ ಮಾತಾಡಿ, ನಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲಿಸುವಂತ ಪ್ರಯತ್ನವನ್ನ ಮಾಡಿ. ನಾವಿವತ್ತು ಮಕ್ಕಳ ನಡುವೆಯೂ ಕೂಡ ಇಂಗ್ಲಿಷ್ ಅನ್ನು ಮಾತಾಡ್ತೇವೆ, ಮಕ್ಕಳ ನಡುವೆಯೂ ಕೂಡ ಸಂಬಂಧಿಕರ ನಡುವೆಯೂ ಕೂಡ ಬೇರೆ ಭಾಷೆಯನ್ನ ಬಳಸ್ತಾ ಇದ್ದೇವೆ. ನಮ್ಮ ಮಕ್ಕಳು ದೂರದ ಇನ್ಯಾವುದೋ ದೇಶದಲ್ಲಿದ್ದಾರೆ ಅಂತಂದಾಗ ದೂರವಾಣಿನಲ್ಲೂ ಕೂಡ ಬೇರೆ ಭಾಷೆಯಲ್ಲಿ ಮಾತಾಡುವಂತ ಪ್ರವೃತ್ತಿ ಬಂದಿದೆ. ಆಗ ಕನ್ನಡದಲ್ಲಿ ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡಬೇಕು ಅನ್ನುವಂತ ಕರೆಯನ್ನು ಕೊಟ್ಟು ಆ ರೀತಿಯಾದಂತ ಪ್ರಯತ್ನವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಮಾಡಿದ್ವಿ. ಈ ರೀತಿ ಭಾಷೆಯ ಮುಖಾಂತರ ವ್ಯಕ್ತಿತ್ವ, ಸಂಬಂಧಗಳು, ನಡವಳಿಕೆಗಳು ಚೆನ್ನಾಗಿ ರೂಪುಗೊಳ್ಳಬೇಕು ಅನ್ನುವಂಥ ಪ್ರಯತ್ನವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಾಗಲೇ ಮುಂದುವರಿಸಿದೆ. ಇನ್ನಷ್ಟು ಮುಂದುವರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಈ ವರ್ಷ ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಜನವರಿ ತಿಂಗಳಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ಕೊಡುಗೆ ಏನು ಅನ್ನುವುದನ್ನ ಜಗತ್ತಿಗೆ ತಿಳಿಸ್ಬೇಕು, ದೇಶದ ಎಲ್ಲ ಜನರಿಗೆ ತಿಳಿಸ್ಬೇಕು. ಕರ್ನಾಟಕದ 75 ಸ್ಥಳಗಳನ್ನ ಆ ರೀತಿ ಗುರುತಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ಕೊಡುಗೆಗಳು ಯಾವ ರೀತಿ ಇತ್ತು ಅನ್ನೋದನ್ನ ಇವತ್ತಿನ ಹೊಸ ಪೀಳಿಗೆಗೆ ಅದನ್ನ ತಿಳಿಸುವಂತ ಪ್ರಯತ್ನಗಳು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಇವತ್ತು ನಮ್ದು ನಡೀತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಈ ಹಿಂದಿನ ಎಲ್ಲ ಸಚಿವರು ಕೆಲಸವನ್ನ ಮಾಡಿದಂತೆ ಅದನ್ನು ಮುಂದುವರಿಸ್ತಾ ಯುವ ಕಲಾವಿದರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಅನ್ವೇಷಣೆಯನ್ನ ಮಾಡಿ ಹೊಸ ಹೊಸ ರೀತಿಯಾಗಿ ಯೋಚನೆ ಮಾಡುವಂತ ಯುವಕರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸಚಿವನಾಗಿ ನನಗಂತೂ ಆನಂದ ಇದೆ. ನಾವು ಕರ್ನಾಟಕದಲ್ಲಿ ಕನ್ನಡದ ಕಾರ್ಯವನ್ನು ಮಾಡುವಂಥದ್ದು ಹೆಗ್ಗಳಿಕೆ ಅಲ್ಲ, ಅಮೆರಿಕದಲ್ಲಿ ನೀವು ಕನ್ನಡದ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ನಿಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರಕ್ಕೂ ಕೂಡ ಒಂದು ಚೈತನ್ಯವನ್ನು ಕೊಟ್ಟಿದೆ, ವೈಯಕ್ತಿಕವಾಗಿ ನನಗೂ ಕೂಡ ಒಂದು ಹೊಸ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವಕಾಶವನ್ನು ನೀವು ಕೊಟ್ಟರೆ ಅಮೆರಿಕದಲ್ಲೂ ಬಂದು ಕನ್ನಡದ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ನಾನು ಖಂಡಿತ ಉತ್ಸುಕನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ದೇಶದ ಎಲ್ಲ ಜನರಿಗೆ ಕನ್ನಡದ ಪ್ರೇಮವನ್ನ, ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮುಂದುವರಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಮಾನ್ಯ ಇಂದಿನ ಹಾಗೂ ಕನ್ನಡ ಸಂಸ್ಕೃತಿ ಸಚಿವರಾದಂತಹ ಶ್ರೀ ಸುನೀಲ್ ಕುಮಾರ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು.
ಸುನೀಲ್ ಕುಮಾರ್ ಸರ್ ಅವರು ಒಂದು ಮಾತನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದ್ರೆ, ನಮ್ಮ ಭಾಷೆ, ರಾಜ್ಯ, ಸಂಸ್ಕೃತಿ, ನಡವಳಿಕೆ ಹಾಗೂ ವ್ಯಕ್ತಿತ್ವಕ್ಕಿರುವಂತಹ ಒಂದು ಅವಿನಾಭಾವ ಸಂಬಂಧವನ್ನ ಬಹಳ ಅದ್ಭುತವಾಗಿ ಅವರು ವಿವರಿಸಿದ್ರು. ಖಂಡಿತವಾಗ್ಲೂ ಸರ್, ನಿಮ್ಮ ಕನ್ನಡ ಅಭಿಮಾನ ಹಾಗೂ ಈ ಕಾರ್ಯಕ್ರಮಕ್ಕೆ ನೀವು ಕೊಟ್ಟಂತಹ ಅಭಿಮಾನ, ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಹಾಗೂ ಕರ್ನಾಟಕದಿಂದ ಬೆಂಗಳೂರಿನಿಂದ ನಾನು ಮಾತಾಡ್ತಿರೋ ಕಾರಣ ಅಕ್ಕಗೆ ಒಂದು ಮಾತನ್ನ ತಿಳಿಸೋದಕ್ಕೆ ಇಷ್ಟಪಡುವಂತಹ ಸಮಯ ಇದು. ಯಾಕಂದ್ರೆ ನಮ್ಮ ಅಕ್ಕರೆಯ ಅಕ್ಕರ ಬಗ್ಗೆ ಬೊಮ್ಮಾಯಿ ಸರ್ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ್ ಸರ್ ಅವರಾಗಿರ್ಬೋದು, ಸುನೀಲ್ ಕುಮಾರ್ ಸರ್ ಅವರಾಗಿರ್ಬೋದು, ಹೇಳುವಂಥದ್ದು ಅಷ್ಟು ದೂರದ ಅಮೆರಿಕಾದಲ್ಲೂ ಕೂಡ ಕನ್ನಡದ ಕಂಪನ್ನ ಇಷ್ಟೇ ಅಭಿಮಾನದಿಂದ, ಇಷ್ಟೇ ವಿಜೃಂಭಣೆಯಿಂದ ನೀವು ಆಚರಿಸ್ತಿದ್ದೀರಿ, ಅದು ನೋಡೋದಕ್ಕೆ ಬಹಳ ಖುಷಿ ಅಂತ. ಸುಮಾರು 20 ವರ್ಷಗಳಿಂದ ಸತತವಾಗಿ ಕನ್ನಡ ಪರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇಷ್ಟು ದೂರದಿಂದ ಸಪ್ತಸಾಗರಗಳನ್ನ ದಾಟಿ ನಮ್ಮ ಕನ್ನಡದ ಕಂಪನ ಅಮೆರಿಕದ ಗಾಳಿಯಲ್ಲಿ ಬೆರೆಸ್ತಾ ಇದ್ರಲ್ಲ, ಅದು ನಮಗೆ ಬಹಳ ಬಹಳ ಸಂತೋಷ ಆಗುವಂಥದ್ದು. ಅಷ್ಟೇ ಅಲ್ಲ, ಈ ಅಕ್ಕ ಕಾರ್ಯಕ್ರಮಗಳ ಮೂಲಕ ಸುಮಾರು 55 ದೇಶಗಳಲ್ಲಿರುವಂತಹ ಕನ್ನಡಿಗರನ್ನ ಒಟ್ಟುಗೂಡಿಸ್ತೀರಿ. ಅದು ಕೂಡ ಮತ್ತೊಂದು ಸಂತೋಷವಾಗುವಂತಹ, ನಮ್ಮಲ್ಲಿ ಕನ್ನಡ ಅಭಿಮಾನವನ್ನ ಇನ್ನು ಜಾಸ್ತಿ ಮಾಡುವಂತಹ ವಿಚಾರ ಆಗುತ್ತೆ ಅಂತ ಹೇಳ್ತಾ, ಅಮರನಾಥ್ ಸರ್ ಅವರಾಗಿರ್ಬೋದು, ನಯನಂದ್ ಸರ್ ಆಗಿರ್ಬೋದು, ಅನುರಾಧ ಮ್ಯಾಡಮ್ ಅವರು ಆಗಿರ್ಬೋದು, ಅಥವಾ ನಮ್ಮ ಇಡೀ ತಂಡಕ್ಕೆ ಕರ್ನಾಟಕದಲ್ಲಿರುವ ಕನ್ನಡಿಗರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಅಕ್ಕರೆಯ ಅಕ್ಕಕ್ಕೆ. ಈಗ ಈ ಕಾರ್ಯಕ್ರಮಕ್ಕೆ ನಾವು ಏನು ಮಾತುಕತೆಯನ್ನ ಮಾಡ್ತಾ ಇದೀವಿ ಅದಕ್ಕೆ ವಿದಾಯ ಹೇಳುವಂತಹ ಸಮಯ, ಯಾಕಂದ್ರೆ ಸಂಗೀತದ ಕಾರ್ಯಕ್ರಮಗಳು ಆರಂಭ ಆಗೋದಕ್ಕಿದೆ. ಅದಕ್ಕಾಗಿ ನಾನು ಅಮೆರಿಕ ಕನ್ನಡ ಕೂಟಗಳ ಆಗರದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಅನುರಾಧ ತಾವರೀಕೆರೆಯವರು ಮಾತನಾಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ ಅನುಪಮ ಅವರೇ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೆರೆದಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಅಮೆರಿಕಾದಲ್ಲಿರುವ ಅನಿವಾಸಿ ಕನ್ನಡಿಗರ ಉಸಿರಾಗಿರುವ ಅಕ್ಕ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿರುವ ನನಗೆ ತುಂಬಾ ಹೆಮ್ಮೆಯ ವಿಷಯ ಏನಂದ್ರೆ, ನೀವೆಲ್ಲರೂ ನಮಗೆ ತೋರುವ ಪ್ರೀತಿ ಹಾಗೂ ವಿಶ್ವಾಸ ಇದೇ ನಮಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನ ಹೊರತರುವ ಹುಮ್ಮಸ್ಸನ್ನ ನೀಡ್ತಾ ಇದೆ. ನಮ್ಮೆಲ್ಲರಿಗೆ ಹಿತವಚನಗಳನ್ನು ನೀಡಿ ಆಶೀರ್ವದಿಸಿದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನಮ್ಮ ಅಕ್ಕ ವತಿಯಿಂದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಮಾನ್ಯ ಶ್ರೀ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರಿಗೆ, ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮದ ಘನತೆಯನ್ನು ದುಪ್ಪಟ್ಟುಗೊಳಿಸಿದ್ದಾರೆ. ಇವರಿಗೆ ನಮ್ಮ ಅಕ್ಕ ತಂಡದ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳು. ಸುಮಧುರವಾಗಿ ಹಾಡಿದ ಸಿಯಾಟಲ್ನ ಸಹ್ಯಾದ್ರಿ ವೃಂದದ ಅಭಿಜಿತ್ ಅವರಿಗೆ ನಮ್ಮ ಧನ್ಯವಾದಗಳು. ಈ ವರ್ಷ ಆಯ್ಕೆ ಆಗಿರುವ 3 ನಾಡಗೀತೆಗಳಲ್ಲಿ ಭಾರತ ಜನನಿಯ ತನುಜಾತೆ ಹಾಡನ್ನು ನೀವೆಲ್ಲ ವೀಕ್ಷಿಸಿದ್ರಿ ಅಂತ ಅನ್ಕೋತೀನಿ. ಇದರಲ್ಲಿ ಭಾಗವಹಿಸಿದ ಕನ್ನಡ ಕೂಟಗಳು ಮಲ್ಲಿಗೆ ಕನ್ನಡ ಕೂಟ ನಾರ್ತ್ ಟೆಕ್ಸಸ್, ಕ್ಯಾರೋಲಿನಾ ಕನ್ನಡ ಬಳಗ ಶಾರ್ಲೆಟ್, ಆಸ್ಟಿನ್ ಕನ್ನಡ ಸಂಘ, ನಂದಿ ಕನ್ನಡ ಕೂಟ ದಕ್ಷಿಣ ಫ್ಲಾರಿಡಾ, ನೃಪತುಂಗ ಕನ್ನಡ ಕೂಟ ಅಟ್ಲಾಂಟಾ, ಕನ್ನಡ ಅಸೋಸಿಯೇಷನ್ ಗ್ರೀನ್ವಿಲ್, ಕನ್ನಡ ಕೂಟ ಉತ್ತರ ಕ್ಯಾಲಿಫೋರ್ನಿಯಾ, ಈ ಎಲ್ಲಾ ಕನ್ನಡ ಕೂಟದವರಿಗೂ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅಕ್ಕ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆದ ಶ್ರೀ ಚಂದ್ರಶೇಖರ್ ರಾಯಣ್ಣನವರ್, ಶ್ರೀ ವಿನೋದ್ ಕುಮಾರ್, ಶ್ರೀ ಧನಂಜಯ ಕೆಂಗಯ್ಯ, ಶ್ರೀಮತಿ ರೂಪಶ್ರೀ ಮೇಲುಕೋಟೆ, ಶ್ರೀ ಸುರೇಶ್ ಕೃಷ್ಣಯ್ಯ, ಶ್ರೀ ಮನು ಗರೂರ್, ಶ್ರೀ ನಾಗರಾಜ್ ನಾಗತಿಹಳ್ಳಿ, ಇವರೆಲ್ಲ ನಿರಂತರ ಶ್ರಮದಿಂದ ಇವತ್ತಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರುತ್ತಿದೆ. ಇವರೆಲ್ಲರಿಗೂ ನಮ್ಮ ಮತ್ತು ನಿಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತ ಅಕ್ಕ ಚೇರ್ಮನ್ ಆದಂತ ಶ್ರೀ ಅಮರನಾಥ್ ಗೌಡ್ರು, ಪ್ರೆಸಿಡೆಂಟ್ ಶ್ರೀ ತುಮಕೂರು ದಯಾನಂದ್, ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಟ್ರಸ್ಟೀಸ್, ಇವರೆಲ್ಲರ ಬೆಂಬಲ ಮತ್ತು ಸಹಕಾರ ಅತ್ಯಗತ್ಯ.
ಇವರೆಲ್ಲರಿಗೂ ನಮ್ಮ ನಿಮ್ಮ ಪರವಾಗಿ ಧನ್ಯವಾದಗಳು. ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ನಮಗೆ ಶ್ರೀರಕ್ಷೆ. ಇನ್ನು ಮುಂದೆ ಮ್ಯೂಸಿಕ್ ಮ್ಯಾನ್ಷನ್ ಗ್ರೂಪ್ ಅವರಿಂದ ಮನೋರಂಜನಾ ಕಾರ್ಯಕ್ರಮ ಮೂಡಿಬರುತ್ತದೆ. ಎಲ್ಲರೂ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. Mellow Tree. Electro World Fusion Music Band. An indigenous amalgamation of creativity and an experience of musical versatility. Talented artists bring in high energy music performance and set the stage on fire. Mellow Tree. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮಸ್ಕಾರ, ಸ್ವಾಗತ. ನಾನು ನಿರೂಪಕಿ ಅನುಪಮಾ ಭಟ್. ಸ್ವಲ್ಪ ಬೇರೆ ಜಾಗದಲ್ಲಿದ್ದೀನಿ. ಕಾರಣ, ಇಷ್ಟು ಹೊತ್ತು ನಾವೆಲ್ಲರೂ ಕನ್ನಡದ ಮುದ್ದಾದ ಮಾತುಗಳನ್ನು ಕೇಳ್ತಾ ಇದ್ವಿ. ಈಗ ಆ ಅಕ್ಷರಕ್ಕೆ ಒಂದಿಷ್ಟು ಸ್ವರ ತಾಳಗಳನ್ನು ಸೇರಿಸುವಂತಹ ಸಮಯ. ಮ್ಯೂಸಿಕ್ ಮ್ಯಾನ್ಷನ್ ಮೂಲಕ ಸಂಗೀತದ ಅದ್ಭುತವಾದಂಥ ಗಾನಸುದ್ದಿಯನ್ನು ಕೇಳುವಂತಹ ಸಮಯ. ಇಷ್ಟೊತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಅಶ್ವಥ್ ನಾರಾಯಣ್ ಸರ್ ಅವರಿದ್ರು, ಸುನೀಲ್ ಕುಮಾರ್ ಸರ್ ಅವರಿದ್ದರು, ಹಾಗೆ ಪರಮ ಪೂಜ್ಯರು ನಮ್ಮ ಜೊತೆಗಿದ್ರು. ಅವರೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಈ ಅದ್ಭುತವಾದ ಕಾರ್ಯಕ್ರಮ ಅಮೆರಿಕಾ ಕನ್ನಡ ಕೂಟಗಳ ಆಗರ ಅರ್ಪಿಸುವ ವರ್ಚುವಲ್ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021ಕ್ಕೆ ಈ ಸಂಗೀತದ ಸಂಭ್ರಮಕ್ಕೆ ಸಾಕಷ್ಟು ಭಾಗಗಳಿಂದ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗಳು ಸೇರಿದ್ದೀರಾ. ಆ ಎಲ್ಲ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ, ಕಿವಿಗೆ ಇಂಪಾಗಿ ಕೇಳುವಂತಹ ಭಾಷೆ ಕನ್ನಡ, ಶ್ರೀಗಂಧದ ಘಮವನ್ನು ಬೀರುವಂಥ ಭಾಷೆ ಕನ್ನಡ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಭಾಷೆ ಕನ್ನಡ, ವಿದೇಶಿಗನೊಬ್ಬನಿಂದ ಶಬ್ದಕೋಚನೆ ರಚನೆಯಾದಂಥ ಏಕೈಕ ಭಾಷೆ, ಅಂದರೆ ಶಬ್ದಕೋಶವನ್ನು ವಿದೇಶಿಗನೊಬ್ಬನು ರಚನೆ ಮಾಡಿರುವಂಥ ಏಕೈಕ ಭಾಷೆ ಕನ್ನಡ, 99.99% ವೈಜ್ಞಾನಿಕವಾಗಿರುವಂತಹ ಭಾಷೆ ಕನ್ನಡ. ಸಾಕಾ?
ಕನ್ನಡದ ಹಿರಿಮೆಯನ್ನು ಹೇಳೋದಕ್ಕೆ ಇನ್ನೂ ಸಾಕಷ್ಟು ಇದೆ. ಇಂಥ ಹೆಮ್ಮೆಯ ಭಾಷೆಯನ್ನು ಆಡುವಂತಹ ಕನ್ನಡದ ಮಕ್ಕಳು ನಾವೆಲ್ಲ. ಕನ್ನಡದ ನುಡಿಯೇ ಚಂದ, ಕನ್ನಡದ ನುಡಿಯೇ ಅಂದ. ಈ ಕನ್ನಡದ ನುಡಿಯನ್ನು ಹಾಡಿನ ರೂಪದಲ್ಲಿ ನಿಮ್ಮ ಮುಂದೆ ತರೋದಕ್ಕೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಗಾಯಕರೊಬ್ಬರು ಸಿದ್ಧರಾಗಿದ್ದಾರೆ. ಸುಮಾರು 35 ವರ್ಷಗಳಿಂದ ಸಂಗೀತವೇ ಜೀವನ ಅಂತ ಜೀವನವನ್ನು ಸಂಗೀತಮಯವಾಗಿ ಸಾಗಿಸ್ತಾ ಇದ್ದಾರೆ. ಸುಮಾರು 15 ವರ್ಷಗಳ ಕಾಲ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ರವರ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ದರು. ಅವರ ಬಾಯಿಂದ ಭೇಷ್ ಚಮಾಯಿಸ್ಬಿಟ್ರಿ ಅಂತ ಹೇಳುವಂಥ ಅದ್ಭುತವಾದ ಗಾಯಕ ಇವರು. ನಮ್ಮ ಕರ್ನಾಟಕದ ಜೂನಿಯರ್ ಪಿ ಬಿ ಶ್ರೀನಿವಾಸ್ ಅವರು ಇವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಶ್ರೀ ಮೋಹನ್ ಅವ್ರನ್ನ ಈ ಅದ್ಭುತ ವೇದಿಕೆಗೆ. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಅನುಪಮ ಅವರೇ. ದೂರದ ಅಮೆರಿಕನ್ನಡಿಗರಿಗೆ ವೈಯಕ್ತಿಕವಾಗಿ ನಾನು ಮೋಹನ್ ಕೃಷ್ಣ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ವರ್ಣಿಸುವ ಗಂಧದ ಗುಡಿಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ತಮಗೆಲ್ಲರಿಗೆ ಮ್ಯೂಸಿಕ್ ಮ್ಯಾನ್ಷನ್ ನಮ್ಮ ತಂಡದ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಿ ಈ ಗೀತೆ ನಿಮಗಾಗಿ ಮೊದಲಿಗೆ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಆ ಹರಿಯುವ ನದಿಯಲ್ಲಿ ಈಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಹಾ
ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಆಹಾಹಾಹಾ ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾರುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಓಹೋಹೋ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ ನಾವಿರುವ ತಾಣವೇ ಕಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಕಂಧದ ಗುಡಿ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ನಮ್ಮ ಅಂದ ಚಂದದ ನಾಡು ನುಡಿಯ ಬಗ್ಗೆ ಹಾಡೋದಕ್ಕೆ ಚಂದದ ಧ್ವನಿಯೇ ಬೇಕಾಗಿತ್ತು ಸರ್. ಮೋಹನ್ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಹಾಡು ಕೇಳಿದ್ವಿ. ಮೋಹನ್ ಅವರೇ, ನಮಗೆ ಇವಾಗ ಇನ್ನೂ ಬೆಳಿಗ್ಗೆ ಪರವಾಗಿಲ್ಲ, ಅಲ್ಲಿ ನಮ್ಮ ಯು ಎಸ್ನಲ್ಲಿರುವಂತಹ ಸ್ನೇಹಿತರಿಗೆ ಸಮಯ 11 ಆಗ್ತಾ ಬರ್ತಾ ಇದೆ. ಅವರಲ್ಲಿ ನಿಮ್ಮ ಧ್ವನಿಯ ಮೂಲಕ ಹಾಡಿನ ಮೂಲಕ ಹೊಸ ಚೇತನವನ್ನು ಹೊಸ ಹುಮ್ಮಸ್ಸನ್ನು ನೀಡಿದ್ದೀರಿ, ಹೊಸ ಬೆಳಕನ್ನು ನೀಡಬೇಕು ಅಂತ ನನ್ನ ಆಸೆ ಅಂದರೆ ಹಾಡಿನ ಮೂಲಕ. ಖಂಡಿತವಾಗಿ ಈ ಕನ್ನಡದ ಭಾಷೆ ಕೆಲವರ ಬಾಯಲ್ಲಿ ಕೇಳಿದಾಗ ಅದರ ಒಂದು ಮಾಧುರ್ಯತೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ ಥರದ ಒಂದು ಮಾಧುರ್ಯತೆ ಬೆಳಬೆಳಗ್ಗೆ ನೀವು ಕೊಟ್ಬಿಟ್ಟಿದ್ದೀರಿ, ಅಂದರೆ ನಮಗೆ ಬೆಳಗ್ಗೆ ಅವರಿಗೆ ಸಂಜೆ, ಬಹಳ ಸುಂದರವಾಗಿ ತಮ್ಮ ಧ್ವನಿಯನ್ನು ಕೇಳಿ ಹಾಡೋದಕ್ಕೆ ನಮಗೆ ಹುರುಪಾಯಿತು. ನಿಜವಾಗಿ ಮನಪೂರ್ವಕವಾಗಿ ಧನ್ಯವಾದಗಳು ತಮ್ಮ ಧ್ವನಿಗಾಗಿ. ಧನ್ಯವಾದಗಳು ಸರ್. ಈಗ ನಮ್ಮ ಮೋಹನ್ ಅವರ ಧ್ವನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ ಪ್ರತಿಯೊಬ್ಬರಿಗೂ ಪ್ರಿಯವಾದಂಥ ಹಾಡು ಹೊಸ ಬೆಳಕು ಈಗ ಇಲ್ಲಿ ಮೂಡುತ್ತಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಳ್ಳಿ ಬೆಳಕನ್ನು ಮರೆಯಾಗಿ ಓಡಿ, ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು.
ಸೇರುತ್ತಾ ಆಕಾಶದಿ ಓಡಾಡುತ್ತಾ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಧನ್ಯವಾದಗಳು ಮೋಹನ್ ರವರ ಧ್ವನಿಯಲ್ಲಿ ಹೊಸ ಬೆಳಕು ಮೂಡುತ್ತಿದೆ ಹಾಡನ್ನ ಕೇಳಿದ್ವಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮನೆಯ ಟಿವಿ ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಮ್ಮ ಈ ಬಣ್ಣ ಬಣ್ಣದ ಬೆಳಕು ಮೂಡ್ತಾ ಇದೆ ಬಹುಶಃ ಮನೆಯ ಹೊರಗಡೆ ಯು ಎಸ್ ಕನ್ನಡಿಗರೇ ತಂಪಾದ ಗಾಳಿ ಮೂಡ್ತಾ ಇದೆ ಬೀಸ್ತಾ ಇದೆ ಅಂತ ನಾನು ಅಂದ್ಕೋತೀನಿ ಮತ್ತೊಮ್ಮೆ ಅಮೆರಿಕ ಕನ್ನಡ ಕೂಟಗಳ ಆಗರ ಅರ್ಪಿಸ್ತಾ ಇರುವಂತಹ ವರ್ಚುವಲ್ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021ಕ್ಕೆ ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ಜಾಯ್ನ್ ಆದಂಥ ನಮ್ಮ ಜೊತೆಯಾಗಿರುವಂಥ ಎಲ್ಲ ಸಹೃದಯ ಕನ್ನಡಿಗರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಮುಂದಿನ ಹಾಡು ಮತ್ತೊಂದು ಅದ್ಭುತವಾದ ಕನ್ನಡದ ಹಾಡು ಕನ್ನಡಮಯವಾಗಿರುವಂಥ ಹಾಡು ಈ ಹಾಡನ್ನು ಹಾಡೋದಕ್ಕೆ ಮತ್ತೊಬ್ಬರು ಕನ್ನಡದ ಹೆಮ್ಮೆಯ ಗಾಯಕ ಬರ್ತಾ ಇದ್ದಾರೆ ಮೂಲತಃ ಇವರು ಬೆಂಗಳೂರಿನವರೇ ನಮ್ಮ ಕನ್ನಡ ಮಣ್ಣಿನಲ್ಲೇ ಹುಟ್ಟಿದವರು ಆದರೆ ಇವರ ಧ್ವನಿ ಕನ್ನಡ ಕರ್ನಾಟಕದಲ್ಲಷ್ಟೇ ಅಲ್ಲದೆ ವಿಶ್ವದಾದ್ಯಂತ ವ್ಯಾಪಿಸಿದೆ ಯಾಕಂದರೆ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಸಿನಿಮಾ ಹಾಡುಗಳಷ್ಟೇ ಅಲ್ಲದೆ ಗಝಲ್ ಶೈಲಿಯ ಹಾಡುಗಳನ್ನು ಕೂಡ ಅದ್ಭುತವಾಗಿ ಹಾಡುವಂತಹ ಗಾಯಕ ಗೋವಿಂದ್ ಅವರು ಇದೀಗ ನಿಮ್ಮ ಮುಂದೆ ಈ ಅದ್ಭುತವಾದ ಕನ್ನಡದ ಹಾಡಿನೊಂದಿಗೆ ಬನ್ನಿ Thank you.
ಕಂತಿ ಮೀಟುವ ಸ್ನೇಹ ನಮ್ಮದು ಎಲ್ಲವೊಂದೇ ಅನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳು ನಿಂತವು ತಾಯಿ ತೆಲುವ ಕನ್ನಡದೊಳೇನಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಹೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಹೇಳಿರಿ ತನುವು ಮನವು ಧನವು ಎಲ್ಲ ಕನ್ನಡ ತನುವು ಮನವು ಧನವು ಎಲ್ಲ ಕನ್ನಡ ಆ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಗೋವಿಂದ್ ಅವರ ಈ ಸೊಗಸಾದ ಧ್ವನಿಗೆ ನಾವು ಸದಾ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಅಷ್ಟು ಸೊಗಸಾಗಿ ಹಾಡಿದ್ದಾರೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತ. ಅಂತಹ ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ಕನ್ನಡ. ಇಷ್ಟು ಸಿಹಿಯಾದ ಭಾಷೆಯಲ್ಲಿ ಹಾಡನ್ನು ಹಾಡುವಾಗ ಅಷ್ಟೇ ಸಿಹಿಯಾದ ಧ್ವನಿ ವೇದಿಕೆ ಮೇಲೆ ಬರಬೇಕಲ್ವಾ? ಹೌದು, ಇವರು ಕನ್ನಡದ ಅರಳು ಮಲ್ಲಿಗೆಯ ನಗುವಂಥ ಅಷ್ಟು ಅದ್ಭುತವಾಗಿ ನಗಬಲ್ಲ ಗಾಯಕಿಯೂ ಹೌದು, ಜೇನಿನಷ್ಟೇ ಸಿಹಿಯಾದ ಧ್ವನಿ ಇರುವಂಥ ಗಾಯಕಿಯೂ ಹೌದು. ಇವರ ಕನ್ನಡದ ಕಂಠಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಎರಡು ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿ, ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸಿನ ದಶಕದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಎಲ್ಲ ಮಕ್ಕಳು ಅಪ್ಪ ಅಮ್ಮ ಅಂತ ಮೊದಲಿಗೆ ಮಾತಾಡಿದ್ರೆ ಬಹುಶಃ ಇವರು ಸರಿಗಮಪ್ಪ ಅಂತ ಮೊದಲಿಗೆ ಹೇಳಿದ್ರು ಅನಿಸುತ್ತೆ. ಬಾಲ್ಯದಲ್ಲಿ ಸರಿಗಮಪ್ಪ ಅಂತ ಹೇಳಿದ ಈ ಮಗು ಈಗ ಇಡೀ ಕನ್ನಡಿಗರು ಮೆಚ್ಚಿರುವಂತಹ ರಿಯಾಲಿಟಿ ಶೋ ಕನ್ನಡದ ಸರಿಗಮಪ್ಪದಲ್ಲಿ ನವ ಕೋಗಿಲೆಯರಿಗೆ, ನವ ಗಾಯಕ ಗಾಯಕಿಯರಿಗೆ ಸರಿಗಮಪ್ಪ ಹೇಳಿಕೊಡುವಂತಹ ಮೆಂಟರ್. 5,000 ಹೆಚ್ಚು ಹಾಡುಗಳನ್ನು ಹಾಡಿರುವಂಥ ಈ ಕನ್ನಡದ ಗಾಯಕಿಯ ಧ್ವನಿಯಲ್ಲಿ ಅಪ್ಪಂಗೆ ಐ ಲವ್ ಯು ಹೇಳೋ ರೀತಿ ಕೇಳೋದೇ ಚಂದ. ಸ್ವಾಗತಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ, ಕರ್ನಾಟಕದ ಕೋಗಿಲೆ ಅನುರಾಧಾ ಭಟ್. ಎಲ್ರಿಗೂ ನಮಸ್ಕಾರ. ಅಮೆರಿಕದ ಕನ್ನಡಿಗರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ
ಸೋರ ಮನಸಲೇರುವೆ ವರ ನೀಡು ಪುರುಷೋತ್ತಮ ಕೃಷ್ಣ ಭಟ್ ಅವರೇ, ಅಲ್ಲಿ ಅಕ್ಕ ಕನ್ನಡಿಗರು, ಇಲ್ಲಿ ನಮ್ಮ ಅಕ್ಕ ಹಾಡ್ತಿರೋರು. ನಮ್ಮ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ನೀವೇ ಹಾಡಿದಂಥ ನಂದನಂದನ ಶ್ರೀಕೃಷ್ಣ ಹಾಡನ್ನು ಕೇಳಿದ್ವಿ. ನಿಮ್ಮ ಧ್ವನಿಯಲ್ಲಿ ನಾನಾಗಲೇ ಹೇಳಿದಾಗೆ ಸಿಹಿಯಾದ ಧ್ವನಿ, ನಮ್ಮ ಸಿಹಿಯಾದ ಭಾಷೆ. ಹಾಗಾಗಿ ಕನ್ನಡದ ಒಂದು ಕನ್ನಡದ ಸಾಲುಗಳು ಬರುವಂಥ ಹಾಡು ಕೇಳಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ, ಕನ್ನಡದ ಅಚ್ಚುಮೆಚ್ಚಿನ ಗೀತೆ ಇದು ನನಗೆ. ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಈಗ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. Thank you.
ಎನಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಡಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ್ನ ಕಾದಿವೆ ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ ನವರಸವು ಮೈ ತಾಳಿ ಜೀವನದ ಜೋಕಾಲಿ ಯುಗ ಯುಗಗಳು ನಿನ್ನ ಕಾಯುವೆ ನೀನೊಮ್ಮೆ ಬಂದ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಅನುರಾಧ ಭಟ್ ಅವರ ವಾಯ್ಸ್ನಲ್ಲಿ ಈ ಕನ್ನಡದ ನುಡಿಯನ್ನು ಕೇಳ್ತಾ ಇದ್ದರೆ ಬಹುಶಃ ಅದು ನಿಲ್ಲೋದೇ ಬೇಡ, ಹೀಗೆ ಸಾಕ್ತಾ ಇರಲಿ ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿ ಅವ್ರು ಹಾಡಾಡಿದ್ರು, ಅಷ್ಟೇ ಸುಂದರವಾಗಿ ನಮ್ಮ ಮ್ಯೂಸಿಷಿಯನ್ಸ್ ಕೂಡ ನುಡಿಸಿದ್ರು. ಇದು ಕೇಳೋಕ್ಕೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ನಿಮ್ಮ ಮ್ಯೂಸಿಕ್ ಮೂಲಕ ನಮ್ಮನ್ನು ಒಂದು ಆ ಜಾದು ಲೋಕಕ್ಕೆ, ಆ ಪ್ರೀತಿಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ನಮಗೆ ಈ ಹಾಡಿನ ಪ್ರೀತಿಯ ಸುರಿಮಳೆ ಮುಂದುವರಿಸೋದಕ್ಕೆ. ಮುಂದಿನ ಹಾಡು ಯಾವುದು ಅಂತ ಹೇಳ್ತೀನಿ. 80ರ ದಶಕದಲ್ಲಿ ಒಂದು ಅದ್ಭುತವಾದ ಕನ್ನಡದ ಸಿನಿಮಾ ಬರುತ್ತೆ. ಅನಿಲ್ ಕಪೂರ್ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಅಭಿನಯಿಸ್ತಾರೆ ಆ ಸಿನಿಮಾದಲ್ಲಿ. ಮಣಿರತ್ನಂ ಅವರ ನಿರ್ದೇಶನ, ಇಳಯರಾಜಾ ಅವರ ಸಂಗೀತ, ಒಂದೊಂದು ಹಾಡು ಕೂಡ ಜೀವಂತ ಅನಿಸುತ್ತೆ. ಅದಕ್ಕೆ ಒಂದು ಜೀವ ಇದೆಯೇನೋ ಅಂತ ಅನಿಸುತ್ತೆ. ಇವತ್ತಿಗೂ ಎವರ್ ಗ್ರೀನ್ ಆ ಹಾಡು, ಎಂದೆಂದಿಗೂ ಆ ಹಾಡಿಗೆ ಒಂದು ಸ್ಪೆಷಲ್ ಇಮೋಷನ್ಸ್ ಇರುತ್ತೆ ಅಂತ ಹೇಳ್ತೀನಿ. ಈಗಾಗಲೇ ಸಿನಿಮಾ ಯಾವುದು ಅಂತ ನೀವೆಲ್ಲರೂ ಊಹಿಸಿರ್ತೀರಾ. ಹೌದು, ಅದೇ ಪಲ್ಲವಿ ಅನುಪಲ್ಲವಿ. ಈ ಸಿನಿಮಾದ ಒಂದು ಅದ್ಭುತವಾದ ಗೀತೆ, ನಗು ಎಂದಿದೆ ಮಂಜಿನಾ ಬಿಂದು. ಈ ನಗುವಿನ ಹಾಡನ್ನು ಹಾಡೋದಕ್ಕೆ ನಗುಮೊಗದ ಗಾಯಕಿನೇ ಬರ್ತಾ ಇದ್ದಾರೆ. ಇವರ ನಗು ಎಷ್ಟು ಚಂದವೋ ಇವರ ಕಂಠ ಕೂಡ ಅಷ್ಟೇ ಚಂದ. ಸಿನಿಮಾ ಹಾಡುಗಳಷ್ಟೇ ಅಲ್ಲದೆ ಯೂಟ್ಯೂಬಲ್ಲಿ ಇವರ ಮ್ಯೂಸಿಕ್ ಆಲ್ಬಮ್ನ ಮೂಲಕ ಕೂಡ ಸಾಕಷ್ಟು ಜನರ ಪ್ರೀತಿಗೆ ಪಾತ್ರರಾಗ್ತಾ ಇರುವಂಥ ಸರಿಗಮಪದ ನಗುಮೊಗದ ಚೆಲುವೆ ಶಶಿಕಲಾ ಸುನೀಲ್ ಅವರು ಇದೀಗ ನಗು ಎನ್ನಲು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಗು ಎಂದಿದೆ ಹಾಡಿನ ಮೂಲಕ ಸ್ವಾಗತಿಸಿ ಶಶಿಕಲಾ ಅವ್ರನ್ನ ವೇದಿಕೆಗೆ. ಥ್ಯಾಂಕ್ ಯು ಅನುಪಮ. ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. Thank you.
ಶಶಿಕಲಾ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳಿದ್ವಿ. ನಗು ಎಂದಿದೆ ಅಂತ ನೀವು ಹಾಡಿದ್ರಿ. ಖಂಡಿತವಾಗ್ಲೂ ಈ ಹಾಡನ್ನ ಕೇಳ್ತಾ ಎಲ್ಲರ ಮುಖದಲ್ಲಿ ಒಂದು ನಗುನ ನೀವು ತಂದಿದ್ದೀರಿ ಅಂತ ನನಗೆ ಗೊತ್ತಿದೆ. ಈಗ ಮುಂದಿನ ಹಾಡು ಬಹಳ ಸ್ಪೆಷಲ್ ಅನಿಸುತ್ತೆ ನನಗೆ, ಯಾಕಂದರೆ ನಮ್ಮ ಕನ್ನಡ ನಾಡಿನಷ್ಟೇ ವಿಶೇಷ ಈ ಹಾಡು ಕೂಡ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂಥ ನಮ್ಮ ನಾಡು ಕರ್ನಾಟಕ. ಯಾಕಂದರೆ ಇಲ್ಲಿನ ಕಲೆಯ ಪ್ರಕಾರಗಳಾಗಿರ್ಬೋದು, ಊಟದ ವಿಚಾರಗಳಾಗಿರ್ಬೋದು, ಮಾತಿನ ಸೊಗಡು ಅಂತ ಹೇಳ್ತೀವಲ್ಲ ಆ ಶೈಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದಷ್ಟು ಬದಲಾವಣೆಗಳಿದೆ. ಆದರೆ ಕೇಳೋಕ್ಕಷ್ಟೇ ಚೆಂದ ಅನಿಸುತ್ತೆ, ಪ್ರತಿಯೊಂದರಲ್ಲೂ ಒಂದು ವಿಶೇಷವಾದ ಸ್ಥಾನ ಇದೆ. ಅಂಥ ವಿಚಾರವನ್ನು ಬಹಳ ಮುದ್ದಾಗಿ, ಬಹಳ ಒಂದು ಖುಷಿ ಖುಷಿ ರೀತಿಯಲ್ಲಿ ಮಜವಾಗಿ ಹೇಳಿದಂಥ ಹಾಡು ಈ ಮುಂದೆ ಬರುವಂಥ ಹಾಡು. ಹಾಡು ಯಾವುದು ಅಂತ ನಾನು ಹೇಳಲ್ಲ, ಆ ಗಾಯಕರ ಧ್ವನಿಯಲ್ಲೇ ಕೇಳೋಣ. ಸ್ವಾಗತಿಸಿ ಮತ್ತೊಮ್ಮೆ ವೇದಿಕೆಗೆ ಮೋಹನ್ ಅವರನ್ನ ಹಾಗೂ ಶಶಿಕಲಾ ಅವರನ್ನ. ನಿಮ್ ಕಡಿ ಸಾಂಬಾರ್ ಅಂದ್ರೆ ನಮ್ ಕಡಿ ತಿಳಿಯೋದಿಲ್ಲ, ನಮ್ ಕಡಿ ಡಾಂಬಾರ್ ಅಂದ್ರೆ ನಿಮ್ ಕಡಿ ತಿಳಿಯೋದಿಲ್ಲ. ನಿಮ್ ಕಡಿ ಶಿರಾ ಅಂದ್ರೆ ತಲಿ ಅಂತ ತಿಳ್ಕೊಂತೀರಿ, ನಮ್ ಕಡಿ ಶಿರಾ ಅಂದ್ರೆ ಕೇಸರಿ ಬಾತ್ ಅನ್ಕೊಂತೀವಿ. ಎಂಗದ್ ಎಂತದ್ ಹಾಡೋದಂತ ಕೂಡೋದಂತ ಕುಣುವುದಂತ ಹ್ಯಾಂಗಪ್ಪ ಹ್ಯಾಂಗಪ್ಪ
ಹಾಡುದಂಗ ಕೂಡುದಂಗ ಕುಣುವುದಂಗ ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು ಇದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ನಲಿದಾಡಲು ನಾವೆಲ್ಲರೂ ಸರಿ ಹೋಗಲು ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ ಮಂಗಳೂರಲ್ಲಿ ಬೋಂಡ ಅಂದ್ರೆ ಎಳನೀರ ಕಾಯಿಯಂತೆ ಗದ್ಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ ನಿಮ್ ಕಡಿ ಭಂಗಿ ಅಂದ್ರೆ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು ನಮ್ ಕಡಿ ಭಂಗಿ ಅಂದ್ರ ಚೊಕ್ಕ ಮಾಡೋ ಮಾನವರ ನಾಮವದು ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು ದುಡಿಬೇಕು ನಾವು ಮೊದಲು ಗಣಿಯಾಗಲು ಬಂಗಾರದ ಗಣಿಯಾಗಲು ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು ಯಾವ ಭಾಷೆ ಕಲಿಯೋದು ಯಾವುದು ಇಡೋದು ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು ನೋಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು ಕನ್ನಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ ಭೂಪಟದಲ್ಲಿ ನೆರೆಯಲು ನಮಗೆ ಸಂಸ್ಕೃತಿಯ ಜೊತೆ ಇದೆ ಮೋಹನ್ ಅವರ ವಾಯ್ಸ್ನಲ್ಲಿ ಹಾಗೂ ಶಶಿಕಲಾ ಅವರ ವಾಯ್ಸ್ನಲ್ಲಿ ನಮ್ಮ ಕಡೆ ಸಾಂಬಾರ್ ಹಾಡು ಕೇಳಿದ್ವಿ. ಈ ಹಾಡನ್ನ ಪ್ರತಿ ಬಾರಿ ಕೇಳಿದಾಗಲೂ ಅದೊಂದು ಖುಷಿ ಅನಿಸುತ್ತೆ, ಒಂದು ಮಜಾ ವಾತಾವರಣ ಅಂತ ಅನ್ಸುತ್ತೆ. ಎಷ್ಟು ಒಂದು ಎನರ್ಜಿ ಇದೆ ಈ ಹಾಡಿನಲ್ಲಿ, ಅದರ ಜೊತೆಗೆ ಎಷ್ಟು ಪ್ರೀತಿ ಇದೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಬೆಳಗಾವಿಯಿಂದ ಹಿಡಿದು ಮಂಗಳೂರು ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಮಂಡ್ಯ, ಮೈಸೂರು, ಕೊಡಗು, ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಭಾಷೆಯ ಸೊಗಡಿದ್ರು, ಯಾವುದೇ ರೀತಿಯ ಊಟ ಇದ್ದರೂ, ಅದಕ್ಕೆ ಏನೇ ಅಂದರು, ನಮ್ಮೆಲ್ಲರಲ್ಲಿ ಒಂದು ಕಾಮನ್ ಆದಂತಹ ವಿಷಯ ಇದೆ, ಹೃದಯದಲ್ಲಿರುವಂತಹ ಸಕ್ಕರೆಯಷ್ಟು ಸಿಹಿಯಾದ ಪ್ರೀತಿ, ಅಷ್ಟೇ ಸರಳತೆ, ಸೌಮ್ಯವಾದ ಸ್ವಭಾವ. ಆಗಲೂ ಮಾತಾಡೋವಾಗ ಹೇಳಿದ್ರು ಕನ್ನಡಿಗರು ಅಂದರೆ ಸೌಮ್ಯವಾಗಿರೋರು ಅಂತ. ಸೊ ಇಂಥ ಅದ್ಭುತವಾದ ಹಾಡನ್ನು ಹಾಡಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂತಹ ಕನ್ನಡಿಗರಿಗೆ ಒಂದು ಅವರ ಗಮನಕ್ಕೆ ತರೋದಕ್ಕೆ ಒಂದು ವಿಚಾರವನ್ನು ತರೋದಕ್ಕೆ ಇಷ್ಟಪಡ್ತೀನಿ. ಆಗಲೇ ನಾವು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ನಮನವನ್ನು ಸಲ್ಲಿಸಿದ್ವಿ. ಆ ವ್ಯಕ್ತಿತ್ವಕ್ಕೆ
ಅವರಲ್ಲಿದ್ದಂತಹ ಗುಣಗಳಿಗೆ ಬರೀ ಮಾತಲ್ಲಿ ಒಂದು ಎರಡು ನಿಮಿಷಗಳ ಮಾತಿನ ಮೂಲಕ ನಮನವನ್ನು ಸಲ್ಲಿಸಿದ್ರೆ ಅದು ನಮಗೂ ಕೂಡ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಅಮೇರಿಕಾ ಕನ್ನಡ ಕೂಟಗಳ ಆಗರ ಅಂದರೆ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಪುನೀತ್ ನಮನ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಇದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಸಂಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ಗೆ ಡೆಡಿಕೇಟ್ ಮಾಡ್ತಾ ಅಪ್ಪು ನಮನ ಪುನೀತ ನಮನ ಕಾರ್ಯಕ್ರಮ ನೆರವೇರುತ್ತೆ. ನೀವು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ಕೋತಾ ಈಗ ನಮ್ಮ ಈ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಮುಂದುವರಿಸೋಣ. ಮುಂದಿನ ಹಾಡು ಎರಡು ಕನಸು ಸಿನಿಮಾದ ಬ್ಯೂಟಿಫುಲ್ ಹಾಡು ತಮ್ ನಮ್ ತಮ್ ನಮ್. ಖಂಡಿತವಾಗ್ಲೂ ಕಾರ್ಯಕ್ರಮ ನೋಡ್ತಾ ನಮ್ಮ ಯು ಎಸ್ ಕನ್ನಡಿಗರೇ ಹಾಗೂ ವಿಶ್ವದಾದ್ಯಂತ ಇರುವ ಕನ್ನಡಿಗರು ಆಹಾ ಈ ಹಾಡ ನಮಗೆ ಬಹಳ ಇಷ್ಟ ಅಂತ ಹೇಳ್ತೀರಾ ಅಂತ ಗೊತ್ತು. ಅನುರಾಧ ಭಟ್ ಹಾಗೂ ಗೋವಿಂದ್ ಅವರ ವಾಯ್ಸ್ನಲ್ಲಿ ತಮ್ ನಮ್ ತಮ್ ನಮ್ ಇದೀಗ ನಿಮ್ಮ ಮುಂದೆ. ತಮ್ ನಮ್ ತಮ್ ನಮ್ ನನ್ನೀ
ಮನಸ್ಸು ಮಿಡಿಯುತ್ತಿದೆ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನದೆಯ ವೀಣೆ ತನ್ನಂತೆ ತಾನೇ ತಮ್ಮ ತಮ್ಮ ಎಂದಿದೆ ಘಲ್ 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 ತಾಳಕ್ಕೆ ಘಲ್ 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 ತಾಳಕ್ಕೆ ತಮ್ಮ ತಮ್ಮ ಎಂದಿದೆ ಅನುರಾಧಾ ಭಟ್ ಗೋವಿಂದ್ ಅವರು ಹಾಗೂ ನಮ್ಮ ಮ್ಯೂಸಿಷಿಯನ್ಸ್ ಇವರೆಲ್ಲರೂ ಸೇರಿಸಿ ನುಡಿಸಿದ ಈ ರಾಗ ತಾಳ ಸ್ವರಕ್ಕೆ ನಮ್ಮ ಹೃದಯವೂ ಕೂಡ ತಮ್ ನಮ್ ತಮ್ ನಮ್ ಅಂತಾನೆ ಅಂತಿದೆ. ಧನ್ಯವಾದಗಳು ಈ ಅದ್ಭುತವಾದ ಹಾಡಿಗೆ ಅಂತ ಹೇಳ್ತಾ, ಮುಂದಿನ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತಿದೆ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತ, ಅಂದರೆ ಕವಿ ಕಂಡನಂತೆ ಅಂತ ಹೇಳ್ತಾರಲ್ವಾ. ಬಹುಶಃ ರವಿ ಕಾಣದ್ದನ್ನು ನಮ್ಮ ಆರ್ ಎನ್ ಜಯಗೋಪಾಲ್ ಅವರು ರವಿವರ್ಮನ ಕುಂಚದ ಕಲೆಯಲ್ಲಿ ಕಂಡ್ರು ಅಂತ ಕಾಣುತ್ತೆ. ಯಾಕಂದರೆ ಈ ಹಾಡು ಅಷ್ಟು ಅದ್ಭುತವಾಗಿ ಕೇಳ್ತೀವಿ, ಅಷ್ಟು ಅದ್ಭುತವಾದ ಸಾಹಿತ್ಯ ಇದೆ ಆರ್ ಎನ್ ಜಯಗೋಪಾಲ್ರವರದ್ದು, ಜಿ ಕೆ ವೆಂಕಟೇಶ್ರವರ ಸಂಗೀತ ಇದೆ, ಪಿ ಬಿ ಶ್ರೀನಿವಾಸ್ರವರು, ಎಸ್ ಜಾನಕಿಯಮ್ಮ ಅವರು ಈ ಹಾಡನ್ನು ಅಷ್ಟೇ ಸೊಗಸಾಗಿ ಹಾಡಿದ್ದಾರೆ. ಸೊಸೆ ತಂದ ಸೌಭಾಗ್ಯ ಸಿನಿಮಾದ ಹಾಡು ಈ ಹಾಡನ್ನು ಪ್ರತಿ ಬಾರಿ ನಾನು ಕೇಳಿದಾಗ ನನಗನ್ಸೋದು ಈ ಹಾಡು ಕನ್ನಡದಲ್ಲಿ ಸೃಷ್ಟಿಯಾಗಿದ್ದು ನಮ್ಮ ಸೌಭಾಗ್ಯ ಅಂತ. ಬನ್ನಿ ಈ ಅದ್ಭುತವಾದ ಹಾಡನ್ನು ಮೋಹನ್ ಅವರ ಧ್ವನಿಯಲ್ಲಿ ಹಾಗೂ ಶಶಿಕಲಾ ಅವರ ಧ್ವನಿಯಲ್ಲಿ ಕೇಳೋಣ. ಅಕ್ಕ ಆಯೋಜಿಸಿರುವ ಈ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021ರಲ್ಲಿ ಈ ಹಾಡನ್ನ ವಿಶೇಷವಾಗಿ ನಮ್ಮ ಅಕ್ಕ ಕನ್ನಡ ಸಮ್ಮೇಳನದ ಆಯೋಜಕರು ಈ ಗೀತೆಯನ್ನು ವಿಶೇಷವಾಗಿ ಬೇಕೇ ಬೇಕು ಅಂತ ಕೇಳಿ ಸಂದೀಪ್ ಅವ್ರಿಗೆ ಕರೆಯನ್ನು ಮಾಡಿದರು ಅಂತ ಕೇಳ್ಪಟ್ಟಿದ್ದೇನೆ. ಹಾಗಾಗಿ ಕೇಳಿದಂತಹ ನಿಮಗಾಗಿ ಈ ಹಾಡನ್ನು ಡೆಡಿಕೇಟ್ ಮಾಡ್ತಿದ್ದೇವೆ, ನಿಮಗಾಗಿ ಅರ್ಪಿಸ್ತಾ ಇದ್ದೀವಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ನಲಿವ ರೂಪಸಿ ಉಯ್ಯಾಲೆಯ ಆಡಿ ನಲಿವ ರೂಪಸಿ ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ ನನ್ನೊಲವಿನ ಪ್ರೇಯಸಿ
ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ನಡುವೆ ನಗುವ ಕೋಮಲೆ ಪೂರಾಶಿಯ ನಡುವೆ ನಗುವ ಕೋಮಲೆ ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ ಚಿರಯೌವನ ನಿನ್ನಲೆ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಮೋಹನ್ ಹಾಗೂ ಶಶಿಕಲಾ ಅವರ ಧ್ವನಿಯಲ್ಲಿ ರವಿವರ್ಮನ ಕುಂಚದ ಕಲೆ ಈ ಅದ್ಭುತವಾದ ಹಾಡನ್ನು ಕೇಳಿದ್ವಿ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕನ್ನಡಿಗರಿಗೂ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಇವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರುವ ಈ ಹಾಡುಗಳನ್ನು ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾವು ಮ್ಯೂಸಿಕ್ ಮ್ಯಾನ್ಷನ್ ಮೆಲೋತ್ರಿ ತಂಡ ನಾವೆಲ್ಲರೂ ಅಂದ್ಕೋತಾ ಇದ್ದೀವಿ. ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಗೀತ ಅದೆಷ್ಟು ದೊಡ್ಡ ಶಕ್ತಿ, ಅದಕ್ಕೆ ಎಷ್ಟು ಶಕ್ತಿ ಇದೆ, ತಾಕತ್ತಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಹಾಡುಗಳ ಮೂಲಕ ನಾವು ನಗ್ತೀವಿ, ಅಳ್ತೀವಿ, ಧೈರ್ಯ ತಗೋತೀವಿ, ಕೆಲವೊಂದ್ಸಲ ಹಾಗೆ ಕುಣಿದು ಬಿಡ್ತೀವಿ. ಅಷ್ಟೇ ಅಲ್ಲ, ಇವತ್ತು ಸಂಗೀತದ ಮೂಲಕ ಒಂದು ಮಳೆ ಬಿಲ್ಲನ್ನು ಕೂಡ ಈ ವೇದಿಕೆಯಲ್ಲಿ ಮೂಡಿಸ್ತೀನಿ ಅಂತ ನಮ್ಮ ಗಾಯಕರು ಬರ್ತಾ ಇದ್ದಾರೆ. ಸ್ವಾಗತಿಸೋಣ ಅನುರಾಧ ಭಟ್ ಹಾಗೂ ಗೋವಿಂದ್ ಅವರನ್ನು. ಒಂದು ಮಳೆ ಬಿಲ್ಲು ಈ ಬ್ಯೂಟಿಫುಲ್ ಹಾಡನ್ನು ಹಾಡೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸಾಗಿ
ವರ್ಷ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂಥ ಆವೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ ಪ್ರೀತಿಗೆ ಒಂದು ಹೆಜ್ಜೆ ಮುಂದಾಗಿವೆ ಏನನು ಮಾತಾಡಿವೆ ಯಾತಕ್ಕೆ ಹೀಗಾಗಿದೆ ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ ನಾಚುತ್ತಲಿವೆ ಯಾಕೋ ಕೈಯ ಬಳಿ ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ ಬೆಚ್ಚಗಿದೆ ನಿತ್ತ ಉಸಿರ ಬೆಲೆ ದೀಪ ಮಲಗುತ್ತಿದೆ ನೋಡಿ ರಗಳೆ ತುಂಬಾ ಹೊಸದಾದ ಈ ಕಥನ ಒಮ್ಮೆ ನಿಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲೂ ಕೇಳಿಲ್ಲ ಹಾಗೂ ಗೋವಿಂದ್ ಅವರ ಧ್ವನಿಯಲ್ಲಿ ಒಂದು ಮಳೆಬಿಲ್ಲು ಹಾಡು ಕೇಳಿದ್ವಿ. ಮುಂದಿನ ಹಾಡಿನ ವಿಚಾರವಾಗಿ ಹೇಳಬೇಕು ಅಂದರೆ ಈ ಹಾಡು ಯಾರದ್ದು ಅಂತ ನಾನು ಹೇಳಬೇಕು. ಬೆಟ್ಟದ ಹೂವಿನ ರಾಮು ಆಗಿದ್ದವರು ಇವರು. ಯಾರಿವನು ಚಿತ್ರದಲ್ಲಿ ಮುತ್ತು ಸುರಿಸುವ ಸುಕುಮಾರ ಇವರು. ಭಾಗ್ಯವಂತರು ಸಿನಿಮಾದಲ್ಲಿ ನಟ ಸಾರ್ವಭೌಮನ ಹೆಗಲೇರಿ ಕುಣಿದ ಅಪ್ಪು ಇವರು. ಇವರ ಧ್ವನಿಯಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋಗ್ತಾನೆ. ಆದರೆ ಅಕ್ಟೋಬರ್ 29 ನಂತರ ಈ ನಮ್ಮ ಸೂರ್ಯ, ಈ ಪವರ್ ಸ್ಟಾರ್ ಎದ್ದು ಬರಲೇ ಇಲ್ಲ. ಬೊಂಬೆ ಹೇಳುತ್ತೈತೆ ಅಂತ ಹೇಳಿದ ರಾಜಕುಮಾರ ಇವರು ಈಗ ಆ ಬೊಂಬೆ ಏನೂ ಹೇಳ್ತಾನೇ ಇಲ್ಲ. ನಿಷ್ಕಲ್ಮಶವಾದ ನಗುವೆ ಇವರ ಸಾಧನೆ, ಅದುವೇ ಇವರ ಜೀವಮಾನದ ಬೋಧನೆ. ಕಷ್ಟ ಕಂಬನಿ ಕಂಡಾಗ ಓಡೋಡಿ ಬರುವ ಈ ರಾಜಕುಮಾರನ ಈ ಕಾರ್ಯಕ್ರಮದಲ್ಲಿ, ಈ ಕನ್ನಡದ ಕಂದ ನಮ್ಮ ಈ ಕನ್ನಡದ ಕಾರ್ಯಕ್ರಮದಲ್ಲಿ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಹಾಡಿನ ರೂಪದಲ್ಲೇ ಅವರು ಸಾರಿರುವಂತಹ ಅದ್ಭುತವಾದಂತಹ ಮಾತುಗಳು ಈ ಹಾಡಿನಲ್ಲಿದೆ. ಅವರು ಏನು ನಿಜ ಜೀವನದಲ್ಲಿ ಆಗಿದ್ರೋ ಆ ಹಾಡು ಅದನ್ನೇ ಹೇಳುತ್ತೆ. ಅದೇ ರಾಜ್ಕುಮಾರ ಸಿನಿಮಾದ ಬೊಂಬೆ ಹೇಳುತ್ತೈತೆ ಹಾಡು. ಈ ಹಾಡನ್ನು ನಿಮ್ಮ ಮುಂದೆ ಹಾಡೋದಕ್ಕೆ ಇದೀಗ ಮೋಹನ್ ಅವರು ನಮ್ಮೊಂದಿಗಿದ್ದಾರೆ. ಸ್ವಾಗತಿಸೋಣ ಮೋಹನ್ ಅವರು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನ ಬೆಳಗಿಂದು ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟದೆ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಿಲೆ ಕಾಯೋ ದಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ, ಸೂರ್ಯನೊಬ್ಬ ಚಂದ್ರನೊಬ್ಬ ಆ ರಾಜನು ಒಬ್ಬ ಅಂತ. ನಮ್ಮ ಪಾಲಿಗೆ ಪವರ್ ಸ್ಟಾರ್ ಎಂದೆಂದಿಗೂ ಅವರೊಬ್ಬರೇ, ನಮ್ಮ ಅಪ್ಪು ಸರ್. ಎಷ್ಟೋ ಮನೆಯನ್ನು ಬೆಳಗಿದ ನಂದಾ ದೀಪ ಅವರು, ನಾವು ಆರಾಧಿಸೋ ನಮ್ಮ ಹೃದಯದಲ್ಲಿ ಸದಾ ರಾರಾಜಿಸೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ರವರು. ವಿ ಮಿಸ್ ಯು ಪುನೀತ್ ಸರ್. ನೀವು ಆಕಾಶದಲ್ಲಿ ಒಂದು ನಕ್ಷತ್ರವಾಗಿ ನಮ್ಮೆಲ್ಲರನ್ನ ನೋಡ್ತಾ ಇರ್ತೀರಾ. ನಾವು ನಿಮ್ಮ ಸರಳತೆಯನ್ನು, ನಿಮ್ಮ ಗುಣವನ್ನು ಮೈಗೂಡಿಸ್ಕೊಂಡು ನಿಮ್ಮನ್ನು ಜೀವಂತವಾಗಿ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಇಟ್ಕೋತೀವಿ ಅಂತ ಹೇಳ್ತಾ ಮುಂದಿನ ಹಾಡಿಗೆ ಹೋಗೋಣ. ಒಂದು ಅದ್ಭುತವಾದ ಹಾಡಿದು, ಬೆಳದಿಂಗಳೊಂದು ಅಂತ. ನಿಮಗೆ ಬಹುಶಃ ಯು ಎಸ್ ಅಲ್ಲಿರುವಂತಹ ಕನ್ನಡಿಗರಿಗೆ ಬಹಳ ಸೂಕ್ತ ಅನಿಸುತ್ತೆ. ಕತ್ತಲಾಗಿರುತ್ತೆ, ಅಲ್ಲಿ ಚಂದ್ರ ಏನಾದರೂ ಕಾಣ್ತಾ ಇದ್ದರೆ ಆ ಹಾಡು ನಿಮಗಾಗಿ ಮೀಸಲು ಅಂತ ಹೇಳ್ತಾ ಗೋವಿಂದ್ ಅವರು ಬರ್ತಾ ಇದ್ದಾರೆ. ಸ್ವಾಗತಿಸೋಣ ಗೋವಿಂದ್ ಅವ್ರನ್ನ ವೇದಿಕೆಗೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯ ಕವಿತೆ ಹಾಡಿದೆ. Thank you.
ಬೆಳೆದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ, ಬೆಳೆದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ, ಬೆಳೆದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ. ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂವೆ ಈ ಹೆಣ್ಣ ಮೊಗವಾಗಿ, ಸುಳಿದಾಡೋ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡೋ ಮಾತಾಗಿ, ತಂಗಾಣಿಗೆ ಓನಾಡುವ ತಂಗಾಣಿಗೆ ಓನಾಡುವ ಲತೆಯೊಂದು ನಡುವ ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೇ, ಬೆಳೆದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ, ಬೆಳೆದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ. ಗೋವಿಂದ್ ಅವರ ವಾಯ್ಸ್ನಲ್ಲಿ ಹೆಣ್ಣನ್ನು ಬಹಳ ಸುಂದರವಾಗಿ ಪ್ರೀತಿಯಿಂದ ವರ್ಣಿಸೋದಾದರೆ ಹಳೆ ಕಾಲದಲ್ಲಿ ಹೇಗೆ ವರ್ಣಿಸ್ತಿದ್ರು ಅಂತ ಕೇಳಿದ್ವಿ. ಈಗ ಶಶಿಕಲಾ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅದೇ ರೀತಿ ಹುಡುಗನನ್ನು ಬಹುಶಃ ಆ ಪ್ರೀತಿಯನ್ನು ತಿಳಿಸೋದಕ್ಕೆ ಈಗಿನ ಕಾಲದಲ್ಲಿ ಸ್ವಲ್ಪ ತುಂಟತನ ಸೇರಿಸಿದ್ರೆ ಹೇಗಿರುತ್ತೆ ಅಂತ ಅವರು ಅವ್ರ ಹಾಡಿನ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಬಹುಶಃ ಕರ್ನಾಟಕದಲ್ಲಂತೂ ಈ ಹಾಡಿಲ್ಲದೆ ಯಾವ ಕಾರ್ಯಕ್ರಮವೂ ಈಗ ನಡೆಯಲ್ಲ. ಎಲ್ರಿಗೂ ಬಹಳ ಪ್ರಿಯವಾದಂಥ ಹಾಡು, ಕಣ್ಣು ಹೊಡೆಯೋ ಹಾಡು. ಹಾಡೋದಕ್ಕೆ ಇದೀಗ ವೇದಿಕೆ ಮೇಲೆ ಶಶಿಕಲಾ ಅವರು.
from the movie Robot. Thank you. Aha! ಶಶಿಕಲಾ ಅವರು ವಾಯ್ಸ್ನಲ್ಲಿ ನಿನ್ನ ನೋಡಿ ಸುಮ್ಮನೆ ಹಂಗಿರಲಿ ಹಾಡು ಕೇಳಿದ್ವಿ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋರು ಹೇಳ್ತಾ ಇದ್ದಾರೆ ಸುಮ್ಮನೆ ಇರೋದು ಬೇಡ, ಹೀಗೆ ಹಾಡು ಹಾಡ್ತಾ ಇರಿ, ನಾವು ಕೇಳ್ತಾ ಇರ್ತೀವಿ ಅಂತ. ಸೊ ಸಿನಿಮಾಗಳು ನಮ್ಮ ಲೈಫ್ನಲ್ಲಿ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಅನಿಸುತ್ತೆ ಕೆಲವೊಂದ್ಸಲ. ಎಲ್ಲ ನಮ್ಮ ಸ್ಟ್ರೆಸ್ಸು ದೈನಂದಿನ ಜೀವನದಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಕೆಲಸ ಮಾಡಿ ಮನೆ ಕೆಲಸ ಮಕ್ಕಳು ಎಲ್ಲ ನೋಡ್ಕೊಳ್ತಾ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಸಿನಿಮಾಗಳನ್ನು ನೋಡ್ತೀವಿ. ಹಾಗೆ ವೀಕ್ಷಿಸ್ತಾ ಇರೋ ಜನಗಳಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಫೇವ್ರೇಟ್ ಹೀರೋ ಇರ್ತಾರೆ. ಒಬ್ಬರಿಗೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟ ಇರ್ತಾರೆ, ಮತ್ತೊಬ್ಬರಿಗೆ ಸಾಹಸ್ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು, ಇನ್ನು ರೆಬಲ್ ಸ್ಟಾರ್ ಅಂಬರೀಶ್ ಅವರು, ಕ್ರೇಸಿ ಸ್ಟಾರ್ ರವಿಚಂದ್ರನ್ ಅವರು, ನಮ್ಮ ಶಿವರಾಜ್ ಕುಮಾರ್ ಅವರು, ಕಿಚ್ಚ ಸುದೀಪ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು, ಹೀಗೆ ಅದ್ಭುತವಾದ ನಟರು ನಾಯಕರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅದ್ಭುತವಾದ ಸಿನಿಮಾಗಳು ಕೊಟ್ಟಿದ್ದಾರೆ. ಯಾಕೆ ಅವರೆಲ್ಲರ ಹಾಡುಗಳನ್ನು ಒಂದು ಹೂಗುಚ್ಛದ ರೀತಿಯಲ್ಲಿ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಈ ವೇದಿಕೆ ಮೂಲಕ ಕೊಡಬಾರ್ದು ಅನ್ನೋದು ನಮ್ಮ ಯೋಚನೆ. ಹಾಗಾಗಿ ನಮ್ಮ ಗಾಯಕರು ಬರ್ತಾ ಇದ್ದಾರೆ ಈ ಅದ್ಭುತವಾದ ನಾಯಕ ನಟರ ಹಾಡುಗಳನ್ನು ನಿಮ್ಮ ಮುಂದೆ ತರೋದಕ್ಕೆ. ಸೊ ಲೆಟ್ಸ್ ವೆಲ್ಕಮ್ ಮೋಹನ್ ಅವರನ್ನ, ಅನುರಾಧ ಭಟ್ ಅವರನ್ನ, ಶಶಿಕಲಾ ಸುನೀಲ್ ಅವರನ್ನ ಹಾಗೂ ಗೋವಿಂದ್ ಅವ್ರನ್ನ ಈ ವೇದಿಕೆಗೆ. ಯಾವ ನಟರ ಹಾಡೋದು ಅಂತ ನೀವೇ ಗೆಸ್ ಮಾಡ್ತಾ ಇರಿ, ಸಾಧ್ಯ ಆದರೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಓಕೆ, ಹಿಯರ್ ವಿ ಗೋ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯ ನೀ ಆಲಿಸಿ ಪಾಲಿಸೋ ಸರ್ವೇಶ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯಣ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯಣ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ ಹರನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡೆಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಮಣ್ಣಾದರೆ ನಾನು ಕೋಲಾರದ ಮ
ತುತ್ತುರು ಮುತ್ತಿನ ಚೆಂಡು ತುತ್ತುರು 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 ನೀ ನಮ್ಮೂರ ಬಂಧು ತುತ್ತುರು 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 ನಿಮ್ಮ ಮರೆಯಲ್ಲ ಎಂದು ತುತ್ತುರು 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 ಬೆಳೆದು ಕನ್ನಡ ನುಡಿಯನು ನುಡಿದು ಈ ಮಣ್ಣಲ್ಲಿ ಮುತ್ತನ್ನು ತೆಗೆವ ಕಂಡು ಈ ಮಂಡ್ಯದ ಗಂಡು ಮುತ್ತಿನ ಚೆಂಡು ನಾ ನಿಮ್ಮೂರ ಬಂಧು ನಿಮ್ಮ ಮರೆಯಲ್ಲ ಎಂದು ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವು ನಲಿವ ಗುಲಾಬಿ ಹೂವೆ ಒಲವು ಛಲವು ಒಲವು ಛಲವು ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಾಲಲ್ಲ ಕೊಲ್ಲು ಹುಡುಗಿಯೊಂದು
ಸುಮ್ಮನೆ ಅನಿಸುತ್ತಿದೆಯಾಕೋ ಎಂದು. ಮ್ಯೂಸಿಕ್ ಮ್ಯಾನ್ಷನ್ ಬಂದ್ಮೇಲೆ ನಮ್ದೇ ಹವ. ಯಾರೋ 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 ಇವನು, ಯಾರೋ ಇವನು, ಯಾರೋ ಇವನು, ಯಾರೋ 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 ಇವನು, ಯಾರೋ ಇವನು, ಯಾರೋ ಇವನು. ಹಂಗೋ ಹಿಂಗೋ ಹೆಂಗೋ ಇದ್ದೆ ಎದೆಯ ಮ್ಯಾಲೆ ಎಳ್ಳು ನೀರು ಇಟ್ಟು ಹೋದು ನೋಡು ಅಂತಮ್ಮ ಅಂತಮ್ಮ. ಬೆಳಗಾಗೆದ ಕೂಡೆ ಅವಳಿಲ್ಲ ಅನ್ನೋ ನೆನಪು, ರಾತ್ರಿ ಎದ್ದ ಕಣ್ಣು ಒಂದ್ ಬೈಟು ಒಂದು ಕೆಂಪು, ಹೃದಯ ಹೊಡ್ಕೊಂತಿಲ್ಲ ಸತ್ತಿತ್ತು ಹೋದ ನಾನು. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ 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 ಅಂತಮ್ಮ. ಕೈ ಮುಗಿತು ಏನು ಇದು ಕನ್ನಡದ ತೇರು, ಜಾಸ್ ಪಂಗಮ ಹಂಗಮ ಹಂಗಮ ನಂಬಿ ಬಂದು ಕೂರು ಇದು ಕನ್ನಡಿಗರ ತೇರು, ಜಾಸ್ ಪಂಗಮ ಹಂಗಮ ಹಂಗಮ, ಜಾಸ್ ಪಂಗಮ ಹಂಗಮ ಹಂಗಮ. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದ್ದೀರಾ
ರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ ಅತಿರಥ ಮಹಾರಥ ಸಾರಥಿ ಕೃಷ್ಣನಿಗೆ ಸಂಗತಿ ಕೈ ಮುಗಿದು ಏರು ಇದು ಕನ್ನಡದ ತೇರು ಜಾಸ್ಪಂಗ ಮಹಂಗ ಮಹಂಗ ಜಾಸ್ಪಂಗ ಮಹಂಗ ಮಹಂಗ ನಂಬಿ ಬಂದು ಕೂರು ಇದು ಕನ್ನಡಿಗರ ತೇರು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಆಲಕ್ಕೆ ಗಂಡ ಪ್ರೀತಿ ಹುಯ್ಕೊಂಬಿಟ್ಟೆ ಹೆಣ್ಣ ಕನ್ಸು ಮಾರ್ಕೊಂಬಿಟ್ಟೆ ತಲೆಯ ಹುಯ ಬಿಟ್ಕೊಂಬಿಟ್ಟೆ ಪೀಸ್ ಆಫ್ ಮೈಂಡ್ ಕಳ್ಕೊಂಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟೋಳು ಕಟ್ಕೊಂಡೆ ಬಿಟ್ಟೆ ನಾನು ಕನ್ನಡದ ಎಲ್ಲ ಹೀರೋಸ್ ಬಹುತೇಕ ಎಲ್ಲ ಹೀರೋಸ್ಗಳ ಹಾಡನ್ನು ಹಾಡ್ತಾರೆ ಅಂತ ಹೇಳಿದ್ದೆ ಅವರ ಅಷ್ಟೂ ಜನರ ಎನರ್ಜಿ ಅವರ ಅಷ್ಟೂ ಜನರ ಪವರ್ ಏನಿದೆ ಆ ಜೋಶ್ ಏನಿದೆ ಅದನ್ನು ನಮ್ಮ ಗಾಯಕರು ಈ ವೇದಿಕೆಯಲ್ಲಿ ತಂದರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ರಾಕಿಂಗ್ ಸ್ಟಾರ್ ಯಶ್ವರೆಗೂ ಕೂಡ ಅದ್ಭುತವಾದ ಹಾಡುಗಳನ್ನು ಕೇಳಿದ್ವಿ ನೀವು ಕನ್ನಡದ ಈ ಉತ್ಸವದಲ್ಲಿ ಕನ್ನಡಮ್ಮನ ಈ ಅದ್ಭುತವಾದ ಹಬ್ಬದಲ್ಲಿ ಡಾನ್ಸ್ ಮಾಡ್ತಿದ್ದೀರ ಹಾಡನ್ನ ಕೇಳಿ ಅಲ್ಲೇ ಕೂತ್ಕೊಂಡೇ ಹೆಜ್ಜೆ ಹಾಕ್ತಿದ್ದೀರ ಅಂತ ಅಂದ್ಕೋತೀನಿ ಈಗ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಜೋಕೆ ರಸಿಕಾ ಬರ್ತಾನೆ ಹೀಗೆಲ್ಲ ಹೇಳೋದಕ್ಕೆ ವೇದಿಕೆಗೆ ಗಾಯಕರು ಬರ್ತಾ ಇದ್ದಾರೆ ಆ ಗಾಯಕಿ ಯಾರು ಅಂದರೆ ನಮ್ಮ ಪ್ರೀತಿಯ ಅನುರಾಧ ಭಟ್ ಅವರು ಒಂದಷ್ಟು ಬ್ಯೂಟಿಫುಲ್ ಹಾಡುಗಳನ್ನು ನಿಮ್ಮ ಮನ ಕುಡಿಸುವ ಹಾಡುಗಳನ್ನು ಇವರು ಹಾಡ್ತಾರೆ ಸೊ ಲೆಟ್ಸ್ ವೆಲ್ಕಮ್ ಅನುರಾಧ ಆನ್ ಸ್ಟೇಜ್ ಇದೊಂದು ಡಾನ್ಸ್ ಮೆಡ್ಲಿ ಯಾರೆಲ್ಲ ಮನೆ ಕೂತಿದ್ರೋ ನಮ್ಮ ಜೊತೆ ಜಾಯ್ನ್ ಆಗಿ ಡಾನ್ಸ್ ಆಡಿ ರಸಿಕಾ ರಸಿಕಾ
ಬಲುಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು ರಸಿಕ ರಸಿಕ ಬಲುಮೆಲ್ಲನೆ ತೂರಾಡು ಓ ರಸದ ನಿಮಿಷ ಸ್ವರ್ಗ ಎಲ್ಲ ಓಲಾಡುವ
ನಿಜವಾಗ್ಲೂ ನಮ್ಮ ಕಾರ್ಯಕ್ರಮ ನೋಡ್ತಿರುವಂತಹ ಸ್ನೇಹಿತರೆಲ್ಲರೂ ಇಲ್ಲೇ ಎದುರುಗಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸ್ತಾ ಇದೆ. ಎಲ್ಲ ಕಲಾವಿದರಿಗೂ ಅಷ್ಟೇ, ಆಡಿಯನ್ಸ್ ಎದುರುಗಡೆ ಇದ್ದಾಗ ಪರ್ಫಾರ್ಮ್ ಮಾಡುವಂತಹ ಸಿಗುವಂತಹ ಖುಷಿ ಮತ್ತಿನ್ನೆಲ್ಲೂ ಸಿಗೋಲ್ಲ. ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಡಾನ್ಸು, ಆ ವಿಸಿಲು, ಅದು ಕೇಳೋದೇ ನಮಗೆ ಖುಷಿ. ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ದೀವಿ ನಿಮ್ಮನ್ನೆಲ್ಲ. ಆದಷ್ಟು ಬೇಗ ನೇರವಾಗಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋ ಹಾಗಾಗಲಿ. ಕಾಲ ಎಲ್ಲ ಆದಷ್ಟು ಬೇಗ ಏನೇನು ಪ್ರಾಬ್ಲಮ್ಸ್ ಇದೆಯೋ, ರಿಸ್ಟ್ರಿಕ್ಷನ್ಸ್ ಇದೆಯೋ ಅದೆಲ್ಲ ಬೇಗ ಈಸ್ ಔಟ್ ಆಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ಆದರೆ ಒಂದು ಸಾಧ್ಯ ಇದೆ, ನಿಮ್ಮನ್ನು ನೇರವಾಗಿ ಭೇಟಿ ಮಾಡದೇ ಇದ್ದರೂ ನಿಮ್ಮ ಕಮೆಂಟ್ಸ್ ಮೂಲಕ ನಿಮ್ಮನ್ನು ನಾವು ಭೇಟಿಯಾಗ್ಬೋದು. ಮೋಹನ್ ಹೊಸಲಯ್ಯ ಅವ್ರು ಹೇಳಿದ್ದಾರೆ, ಅನುರಾಧಾ ಭಟ್ ಅವರೇ ಲವ್ಲಿ ಸಿಂಗಿಂಗ್ ಅಂತ. ಹಾಗೆ ಗೋವಿಂದ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಗೋವಿಂದ್ ಅವರಿಗೆ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ. ಹಾಂ ಹಾಂ. ಆ್ಯಂಡ್ ಎಲ್ಲ ಮ್ಯೂಸಿಷಿಯನ್ಸ್ಗೂ ಚಪ್ಪಾಳೆಗಳನ್ನು ತಡ್ತಾ ಇದ್ದಾರೆ. ಇನ್ನು ಇನ್ನೊಂದೆರಡು ಕಮೆಂಟ್ಸ್ ಓದೋಣ, ಸಾಕಷ್ಟು ಜನ ಕಮೆಂಟ್ಸ್ ಕಳಿಸಿದ್ದೀರಾ. ಸೊ ದೊಡ್ಡಣ್ಣ ಅವರು ವಾಷಿಂಗ್ಟನ್ ಡಿ ಸಿಯಿಂದ, ದೊಡ್ಡಣ್ಣ ರಾಜಶೇಖರ್ ಅವರು ಮೋಹನ್ ಅವ್ರಿಗೆ ಹೇಳ್ತಾ ಇದ್ದಾರೆ, ವಂಡರ್ಫುಲ್ ಸೆಲೆಕ್ಷನ್ ಆಫ್ ಕನ್ನಡ ಸಾಂಗ್ಸ್, ಬ್ರಿಂಗ್ಸ್ ಬ್ಯಾಕ್ ಓಲ್ಡ್ ಮೆಮೊರೀಸ್ ಅಂತ. ಸರ್, ನೀವು ಯು ಎಸ್ ವಾಷಿಂಗ್ಟನ್ ಡಿ ಸಿಯಲ್ಲಿದ್ದರೂ ಕೂಡ ನಮ್ಮ ಕನ್ನಡದ ಹಾಡುಗಳನ್ನು ನಮ್ಮನ್ನು ಮರೀಲೇಬಾರ್ದು, ಹಾಗಾಗಿ ಇಂಥ ಹಾಡುಗಳನ್ನು ನಾವು ಕೊಡ್ತಾನೆ ಇರ್ತೀವಿ ನಿಮಗೋಸ್ಕರ. ಇನ್ನು ಗುಡ್ ಆ್ಯಂಕರಿಂಗ್ ಅನುಪಮಾ ಭಟ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕನ್ನಡ, ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶುಭಾಶಯಗಳು, ಆಯೋಜಕರಾದ ಅಕ್ಕ ತಂಡದವರಿಗೆ ಅಭಿನಂದನೆಗಳು, ಜೈ ಕರ್ನಾಟಕ ಮಾತೆ ಅಂತ ಹೇಳಿದ್ದಾರೆ. ಜೈ ಕನ್ನಡ ಅಂಬೆಗೆ ಧನ್ಯವಾದಗಳು ಕಮೆಂಟ್ಸ್ ಮಾಡ್ತಿರೋ ನಿಮ್ಮೆಲ್ರಿಗೂ, ಹಾಗೆ ಆಯೋಜಕರಾದ ಅಕ್ಕ ಅವರಿಗೆ. ಯಾಕಂದರೆ ನಾವು ನೀವೆಲ್ಲರೂ ಸೇರೋದಕ್ಕೆ ಅವರೇ ಕಾರಣ. ಅಷ್ಟು ದೂರದಲ್ಲಿದ್ದರೂ ಕೂಡ ನಮ್ಮನ್ನು ನಿಮ್ಮನ್ನು ಬೆಸೆಯುವಂಥ ಕೆಲಸ ಮಾಡ್ತಿದ್ದೀರಾ ಅಕ್ಕ, ಧನ್ಯವಾದಗಳು ಅಂತ ಹೇಳ್ತಾ ಈಗ ನಮ್ಮ ಅಕ್ಕನ ವೇದಿಕೆ ಮೇಲೆ ಕರೆಸುವಂಥ ಸಮಯ. ನನ್ನ ನೀನು ಗೆಲ್ಲಲಾರೆ ಅಂತ ಅವ್ರು ನನ್ನ ಜೊತೆಗೆ ಪಂದ್ಯ ಕೀಳಿತಾ ಇಲ್ಲ, ಮೋಹನ್ ಅವ್ರ ಜೊತೆಗೆ ಈ ಅದ್ಭುತವಾದ ಹಾಡನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಸೊ ಅನುರಾಧಾ ಭಟ್ ಹಾಗೂ ಮೋಹನ್ ಅವರ ವಾಯ್ಸ್ನಲ್ಲಿ ಈ ಹಾಡು. ಅಕ್ಕ ಅವರಿಗಾಗಿ, ಅಕ್ಕನವರ ಪಕ್ಕ ಮೋಹನ್. ನಿನಗೆ
ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂಥ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ ನನ್ನ ನೀನು ಗೆಲ್ಲಲಾರೆ ಕಂಠ ಗಂಡು ತಾನೆ ಮರುಳೇ ನಿನಗೆ ಅರಿವಿಲ್ಲವೇ ಅರಸದನೆ ಬದಲಿ ಸಮಯವ ಕಳೆಯುವೆ ಮಂಕಿ ವಿಷಾದ ತಪ್ಪದು ಕೆಣತುತ ಕಲಹಕ್ಕೆ ಕರೆದರೆ ಜೋಕೆ ತಿಳಿದು ತಿಳಿದು ಛಲವೇ ತಗೆ ಸಗಮ ಓಹೋ ಅದನ್ನ ಹೀಗೆ ಹೇಳಿದ್ರೆ ಹಾಗೆ ಪಾನಿ ಸಾನಿ ಸಗಮ ಪನಿ ಸಗ ಸಗಮ ದಸನಿ ಸಗ ಗ ಸ ಸಗ ಮದ ಬನಿ ಸಗ ಸಗ ಮದ ದನಿ ತಮ ಬನಿ ಸಗ ಗ ಗ ಗ ಗ ಗ ಗ ಮದ ಸ ಗಮದ ನೀ ಸನಿ ಗ ನಿ ಸಗ ಮಾಮ ಪಮಗ ಪಮಗ ಸನಿ ಗರಿ ಸ ಸನಿ ನಿಗಮ ಪದ ಸ ಸರಿ ಮ ಪದಿ ಸ ಸಗ ಮ ದನಿ ಸ ಸರಿ ಮ ಪದ ಸ ಸಗ ಮ ದನಿ ಸ ಸರಿ ಮ ಪ ಗ ಸ ಗಿರಿಯ ನವಿಲ ಕಂಡಕ್ಕಾಗಿ ತಾನು ನಾಟ್ಯವಾಡೋ ಹಾಗೆ ಕನಸ ಕಂಡ ಕಥೆ ಹೇಳಲೆ ಇನ್ನು ನವಿಲು ಅಂದವಿಲ್ಲ ಗರಿಯ ಸೊಬಗು ಹೊಂದಲಿಲ್ಲ ಕುಣಿವ ನವಿಲು ಗಂಡು ಕೇಳಲೆ ಸಂಗೀತ ಕಲಿಯಲು ಕರುಣಿಸಿ ಹರಸುವ ಸರಸ್ವತಿ ಹಿಂದು ಮಯ್ಯ ಬಲ್ಲೆಯ ಆಕೆಯ ಒಡೆಯನ್ನು ಬ್ರಹ್ಮನು ಕಂಡು ಇದಕ್ಕೆ ಮೌನ ಎಲ್ಲಿ ಜ್ಞಾನ ಚೆಲುವೆ ಒಲವೆ ಹೇಳು ನಿನಗೂ ಭಯವೇ ನನ್ನಂತ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಗೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ ಜಂ ತಕ್ಕ ಜಂ ತಕ್ಕ ನಂ ತಕರಂ ನಾನು ನೀನು ಒಳ್ಳೆ ಜೋಡಿ ತಕ್ಕ ಜಂ ತಕ್ಕ ಜಂ ಅಯ್ಯೋ ಹೆಣ್ಣೆ ಮಂಕ ತಿಣ್ಣೆ ತಗದಿತ್ತಕ ಜಂ ತಕ್ಕ ಜಂ ಬಿಡನು ನಿನ್ನ ಪಾಚಿನ್ನ ತಕ್ಕ ತಕ್ಕ ಜಂ ತರಿಕಿತ ತಕ್ಕ ಜಂ ಕುಣಿದು ಕುಣಿದು ದಣಿವಾಯ್ತೇನೋ ತಕ ಧೀಮ್ ತಕ ತಕ ಧಿಮಿ ತಕ ಜಂ ಬೆವರಿ ಬೆವರಿ ಸುಸ್ತಾಯ್ತೇನೋ ತರಿಗಿಡ ತಗ ತಾಮ್ ತಕ್ಕಿಟ್ಟ ತರಿಗಿಡ ತಗ ತಾಮ್ ತಕ್ಕಿಟ್ಟ ತರಿಗಿಡ ತಗ ತಾಮ್ ನೀರು ಕುಡಿದು ಸಿಡಿಸಿಡಿ ಎಂದು ಸಿಡಿಸು ಗುಡುಗುಡು ಎಂದು ನಡೆದು ಮನೆಗಳು ನಡೆದುವಯ್ಯ
ವಾ 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 ವಾ. ಅನುರಾಧ ಭಟ್ ಹಾಗೂ ಮೋಹನ್ ಅವರ ವಾಯ್ಸ್ನಲ್ಲಿ ಹಾಡು ಕೇಳಿದ್ವಿ, ನನಗೆ ಕೃಷ್ಣನೇ ಬಂದಂಗಾಯ್ತು. ನಮ್ಮ ಸಂದೀಪ್ ಅವರ ಕೊಳಲಲ್ಲಿ ಎಷ್ಟು ಸುಂದರವಾಗಿ ಕೇಳ್ತು. ನಿಜವಾಗ್ಲೂ ನಮ್ಮ ಮ್ಯೂಸಿಷಿಯನ್ಸ್ನ ಪರಿಚಯ ಮಾಡುವಂಥ ಸೌಭಾಗ್ಯ ನಾನು ತಗೋತೀನಿ. ಆ್ಯಕ್ಚುಲಿ ಇಟ್ಸ್ ಮೈ ಪ್ರಿವಿಲೇಜ್. ನಮ್ಮ ಅದ್ಭುತವಾಗಿ ಈ ಕೊಳಲಾಗಿರ್ಬೋದು, ಸ್ಯಾಕ್ಸಿಫೋನ್ ಆಗಿರ್ಬೋದು ನುಡಿಸುವಂಥ ನಮ್ಮ ಹೆಮ್ಮೆಯ ಕಲಾವಿದರವರು ಸಂದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಈ ಟೀಮನ್ನು ಅಷ್ಟೇ ಅಷ್ಟೇ ಅದ್ಭುತವಾಗಿ ಅವ್ರ ಸ್ಮೈಲಲ್ಲೇ ಕೊಳಲು ಎಷ್ಟು ಸ್ವೀಟಾಗಿ ಬರುತ್ತೋ ಅಷ್ಟೇ ಸ್ವೀಟಾಗಿ ಮಾತಾಡಿಸಿ ಒಂದುಗೂಡಿಸ್ತಾರೆ. ಥ್ಯಾಂಕ್ ಯು ಸರ್. ಇನ್ನು ವೇಣುಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ, ವೇಣು ಅವರಿಗೂ ಕೂಡ ಧನ್ಯವಾದಗಳು. ಸೊಲೊಮನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಅದ್ಭುತವಾಗಿ ಕೀಬೋರ್ಡ್ ನುಡಿಸ್ತಾ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳಬೇಕು, ಅಂತ ಸಪೋರ್ಟ್ ಕೊಡ್ತಾರೆ ಇವರಿಬ್ಬರು. ಥ್ಯಾಂಕ್ ಯು ಸೋ ಮಚ್. ಇನ್ನು ರಂಜನ್ ಅವರು ವಯಲಿನ್ನಲ್ಲಿ ಮಾತಾಡಿದಾಗ ಪಿಟೀಲಿ ಕುಯ್ಯೋದು ಅಂತ ಹೇಳ್ತಾರೆ, ಬಟ್ ಇವರು ನುಡಿಸಿದ್ರೆ ಅದು ಹಾಗೇ ನುಡಿಸ್ತಾ ಇರಬೇಕು, ನಾವು ಕೇಳ್ತಾ ಆನಂದಿಸ್ಬೇಕು ಅಂತ ಅನಿಸುತ್ತೆ. ರಂಜನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಿದಮ್ ಪ್ಯಾಡ್ಸ್, ಡ್ರಮ್ಸ್ ಇವೆಲ್ಲವನ್ನು ಅಷ್ಟೇ ಪವರ್ಫುಲ್ ಆಗಿ ನುಡಿಸುವಂಥವ್ರು ನಮ್ಮ ಪ್ರಕಾಶ್ ಆಂಥನಿ ಅವರು. ಸರ್ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ತಬ್ಲಾದಲ್ಲಿ ಅದೊಂದು ಆ ತಬ್ಲಾದಲ್ಲೂ ಕೂಡ ಒಂದು ಮಾಧುರ್ಯ ಇದೆ ಅಂತ ಪ್ರದ್ಯುಮ್ನ ಅವ್ರು ನುಡಿಸುವ ಗೊತ್ತಾಗುತ್ತೆ. ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಇವರೆಲ್ಲರೂ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್. ಮ್ಯೂಸಿಷಿಯನ್ಸ್ ಮೂಲಕ ಈ ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳ ಮೂಲಕ ಜಾದು ಮಾಡೋರು ಇವರೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈಗ ಮುಂದಿನ ಹಾಡು ಶಶಿಕಲಾ ಅವರು ಮತ್ತು ಗೋವಿಂದ್ ಅವರು ಬರ್ತಿದ್ದಾರೆ. ಈ ಹಾಡನ್ನ ಫಸ್ಟ್ ಲೈನ್ ಅಥವಾ ಬಿಟ್ ಕೇಳಿದ ತಕ್ಷಣ ನಿಮಗೆ ಖುಷಿಯಾಗುತ್ತೆ. ಆ ಸರ್ಪ್ರೈಸ್ನ ನಾನು ನಿಮ್ಮಿಂದ ಕದಿಯೋಕೆ ಇಷ್ಟಪಡಲ್ಲ, ಹಾಗಾಗಿ ಹಾಡಿನ ಹೆಸರು ನಾನು ಹೇಳ್ತಿಲ್ಲ. ಒಂದು ಪ್ರಾಮಿಸ್, ಈ ಹಾಡು ನಿಮಗೆ ತುಂಬ ಇಷ್ಟ ಆಗುತ್ತೆ. ಸ್ವಾಗತಿಸೋಣ ಶಶಿಕಲಾ ಅವ್ರನ್ನ ಹಾಗೂ ಗೋವಿಂದ್ ಅವ್ರನ್ನ ಈ ವೇದಿಕೆಗೆ. ಜೇನಂತ
ಮರೆಯಾದಿರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲಲ್ಲಿ ಬಲು ದೂರ ನೀ ಹೋಗಿ ನಾ ತಾಳಿ ಬೇಗೆ ಬಾರೇ ಚೆಲುವೆ ಬಾರೇ ಒಲವೆ ಬರಾ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಶಶಿಕಲಾ ಅವರು ಹಾಗೂ ಗೋವಿಂದ್ ಅವರು ಇಲ್ಲಿ ಬಂದು ನಿಂತಾಗ ಒಂದು ಸುಂದರವಾದ ಹಾಡು ನಮ್ಮೆಲ್ಲರ ಕಿವಿಗಳನ್ನು ತಲುಪ್ತು. ಆಗಲೇ ನಾನು ಹೇಳಿದೆ, ನಾನು ಸಾಹಿತ್ಯ ಯಾವುದು ಹಾಡು ಯಾವುದು ಅಂತ ಹೇಳಲ್ಲ, ಮ್ಯೂಸಿಕ್ ಬಂದ ತಕ್ಷಣ ನಿಮಗೆ ಒಂದು ಖುಷಿಯಾಗುತ್ತೆ ಅಂತ ಐ ಹೋಪ್ ನೀವೆಲ್ಲರೂ ಸ್ಮೈಲ್ ಮಾಡ್ತಿದ್ದೀರಾ ಅಂತ. ಈಗ ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಷಯ, ಡಿಸೆಂಬರ್ ತಿಂಗಳಲ್ಲಿ ಅಮೇರಿಕಾ ಕನ್ನಡ ಕೂಟಗಳ ಆಗರ ಅಂದರೆ ಅಕ್ಕ ಪುನೀತ ನಮನ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿದ್ದಾರೆ. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು. ನಮ್ಮ ನೆಚ್ಚಿನ ತಾರೆ ಅಪ್ಪು ಸರ್ ಅವರನ್ನು ನೆನೆಸಿಕೊಳ್ಳುವಂಥ ನಾವು ನೀವು ಒಂದಾಗಿ ಅವರ ಹಾಡುಗಳನ್ನು ಹಾಡ್ತಾ ಅವ್ರನ್ನ ನೆನೆಸ್ಕೊಳ್ಳೋಣ, ನಾವೆಲ್ಲರೂ ಜೊತೆಯಾಗಿರೋಣ ಈ ಕಾರ್ಯಕ್ರಮದಲ್ಲಿ ಅಂತ ಆಶಿಸ್ತೀನಿ. ಒಂದು ಚಿಕ್ಕ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಡಿಸೆಂಬರ್ನಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ, ಹೆಚ್ಚಿನ ಮಾಹಿತಿ ಆದಷ್ಟು ಬೇಗ ನಿಮಗೆ ತಲುಪಿಸಲಾಗುತ್ತೆ ಅಂತ ಹೇಳ್ತಾ ಈಗ ಮುಂದಿನ ಹಾಡು ಒಂದೇ ಒಂದು ಆಸೆಯು, ಅದಾದ ಮೇಲೆ ಮತ್ತೊಂದೇ ಒಂದು ಹಾಡಿರೋದು, ಕೊನೆಯ ಎರಡು ಹಾಡುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಹಾಡನ್ನು ಹಾಡೋದಕ್ಕೆ ಅನುರಾಧ ಭಟ್ ಹಾಗೂ ಗೋವಿಂದ್ ಅವರು ನಿಮ್ಮ ಮುಂದೆ. ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡ
ಈ ಚಂದದ ಹಾಡುಗಳನ್ನು ಕೇಳುವಂತಹ ನಮ್ಮ ಆಸೆಯನ್ನು ಎಷ್ಟು ಮುದ್ದಾಗಿ ಈಡೇರಿಸಿದ್ರು ನಮ್ಮ ಅನುರಾಧ ಭಟ್ ಅವರು ಹಾಗೂ ಗೋವಿಂದ ಅವರು. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಹಾಗೆ ಈ ಕಾರ್ಯಕ್ರಮದ ಕೊನೆಯ ಹಾಡು ಅಂತ ಹೇಳಿದೆ ಇದಾದ ನಂತರ, ಅದಕ್ಕಿಂತ ಮುಂಚೆ ಕೆಲವರನ್ನು ನಿಮಗೆ ಪರಿಚಯಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಬೆಂಗಳೂರಿಂದ ನಿಮ್ಮ ಮನೆಗಳನ್ನು ಅಷ್ಟು ದೂರದಲ್ಲಿ ಫ್ಲೈಟ್ ಏನು ಏರದೆ ತಲುಪ್ತಾ ಇದ್ದೀವಿ ಅಂದರೆ ಅದಕ್ಕೆ ಇವರುಗಳೆಲ್ಲ ಕಾರಣ. ನಮ್ಮ ಸೌಂಡ್ಸಲ್ಲಿ ನಮ್ಮ ಧ್ವನಿ ನಮ್ಮ ಹಾಡು ಸಂಗೀತ ಎಲ್ಲ ಕೇಳೋ ಹಾಗೆ ಮಾಡಿದಂತಹ ಶಶಿಕುಮಾರ್ ಅವರು, ಧನ್ಯವಾದಗಳು ಶಶಿ ಅವರಿಗೆ. ಎಸ್ ಶಶಿ ಅವರು, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ವಿಡಿಯೋ ನಮ್ಮ ಧ್ವನಿ ಕೇಳುತ್ತೆ, ನಾವೆಲ್ಲರೂ ಕಾಣಬೇಕಲ್ವ, ನಾವು ಕಾಣೋ ಹಾಗೆ ಮಾಡಿಕೊಟ್ಟದ್ದು ಶಾಲೆ ತಂಡ ಜೊತೆಗೆ ಬ್ರಾಡ್ಕಾಸ್ಟಿಂಗ್. ಯಾಕಂದರೆ ನಾವು ಇಲ್ಲಿ ಏನೇ ಮಾಡೋರು ಅಲ್ಲಿ ತನಕ ತಲುಪೋದಕ್ಕೆ ಇವರೆಲ್ಲ ಕಾರಣ ಆಗಿರ್ತಾರೆ. ಸೊ ಬಸವರಾಜ್ ಅವರು ದಯವಿಟ್ಟು ಬರಬೇಕು. ಬಸವರಾಜ್ ಅವರೇ ಸರ್, ಧನ್ಯವಾದಗಳು ನಿಮಗೂ ಕೂಡ. ಇನ್ನು ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದೆರಡು ವಾರದಿಂದ ವಿಪರೀತ ಮಳೆ, ಪ್ರತಿದಿನ ಮಳೆ ಇದೆ. ಆ ಸಮಸ್ಯೆಗಳನ್ನು ಕೂಡ ನಾವು ಸರಿ ಮಾಡ್ಬೋದು, ಲಾಸ್ಟ್ ಮಿನಿಟ್ ಆದರೂ ಪರವಾಗಿಲ್ಲ ಅಂತ ನಮಗೆ ಸಾಥ್ ಕೊಟ್ಟವರು ಕ್ಯಾಮ್ರಾ ಟೆಕ್ನಿಕ್ ಮಂಜುನಾಥ್ ಅವರು. ಈ ಜಾಗ ಕೊಟ್ಟಿದ್ದು ಇಲ್ಲಿ ಅಷ್ಟು ಅದ್ಭುತವಾಗಿ. ನಾವು ಮುಂದೆ ಬನ್ನಿ ಸರ್, ನೀವು ಯಾವಾಗಲೂ ಕ್ಯಾಮ್ರಾ ಹಿಂದೆನೇ ಇರ್ತೀರಾ, ನಮ್ಮನ್ನೆಲ್ಲ ನೀವು ಇವರೇ ತೋರಿಸ್ತಾ ಇರೋದು. ಮಂಜುನಾಥ್ ಅವರೇ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಪಬ್ಲಿಸಿಟಿ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಇವೆಲ್ಲವನ್ನ ಅಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದು ನಮ್ಮ ಪ್ರಶಾಂತ್ ವಿಟ್ಲ ಅವರು, ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನರಿದ್ದಾರೆ ಇಲ್ಲಿ, ನಮ್ಮ ದೊಡ್ಡ ತಂಡವೇ ಇದೆ. ತಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ಗೆ, ಮ್ಯೂಸಿಷಿಯನ್ಸ್ಗೆ, ಗಾಯಕರಿಗೆ, ಅಕ್ಕ ತಂಡದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ಇಡೀ ತಂಡದ ಕಡೆಯಿಂದ ಅಕ್ಕಗೆ ನಾವು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮ್ಮನ್ನು ಈ ವೇದಿಕೆಗೆ ಕರೆಸ್ಕೊಂಡಿದ್ದಕ್ಕೆ, ಈ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ, ಅಲ್ಲಿನ ಕನ್ನಡಿಗರನ್ನು ಭೇಟಿ ಆಗೋ ಹಾಗೆ ಮಾಡಿದ್ದಕ್ಕೆ. ಸೊ ಇಷ್ಟೆಲ್ಲ ಮಾತಾಡಿದ್ವಿ, ಕನ್ನಡಮಯವಾದ ಈ ವೇದಿಕೆಯನ್ನು, ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು ಅಂದರೆ ಈ ಹಾಡು ಹಾಡಿಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೊದಲಿಗೆ ನಮ್ಮ ಗಾಯಕರನ್ನೆಲ್ಲ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮೋಹನ್ ಅವರು, ಅನುರಾಧ ಭಟ್ ಅವರು, ಗೋವಿಂದ್ ಹಾಗೂ ಶಶಿಕಲಾ ಅವರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಈ ಹಾಡು ಎಂದೆಂದಿಗೂ ಕನ್ನಡಿಗರ ಪಾಲಿಗೆ ಪ್ರತಿ ಕಾರ್ಯಕ್ರಮದ ಕೊನೆಯಲ್ಲಿ ಹಾಡಲೇಬೇಕು ಅನಿಸುವಂಥ ಹಾಡು, ಮೈ ರೋಮಾಂಚನಗೊಳಿಸುವಂಥ ಹಾಡು, ಜೋಶ್ ಕೊಡುವಂಥ ಹಾಡು. ಇವರ ಧ್ವನಿಯಲ್ಲಿ ಕೇಳೋಣ. ಆ್ಯಂಡ್ ನಮ್ಮೆಲ್ಲರ ಪರವಾಗಿ ಇಷ್ಟು ಪ್ರೀತಿಯಿಂದ ಎಲ್ಲರ ಬಗ್ಗೆ ಪರಿಚಯಿಸಿ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅನುಪಮ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಹಾಡಿಗೆ ನೀವು ಎಲ್ಲ ನಮ್ಮ ಜೊತೆ ದನಿಗೂಡಿಸಿ ಎಲ್ಲೆಲ್ಲಿದ್ದರೂ ಅಲ್ಲಿಂದನೇ ಹಾಡಿ ನಮ್ಮ ಜೊತೆಗೆ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಅಲೆಗಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ
ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ. ಶಶಿಕಲಾ ಅವರ ಧ್ವನಿಯಲ್ಲಿ ಈ ಹಾಡು ಕೇಳಿದ್ವಿ. ಮೆಲೋಟ್ರಿ ತಂಡ ಈ ಹಾಡನ್ನು ನಿಮ್ಮ ಮುಂದೆ ತಂತು. ಮ್ಯೂಸಿಕ್ ಮ್ಯಾನ್ಷನ್ನ ಮುಖೇನ ಕನ್ನಡ ರಾಜ್ಯೋತ್ಸವದ ಈ ಕನ್ನಡದ ಅದ್ಭುತವಾದ ಹಾಡುಗಳನ್ನು ನಿಮ್ಮ ಕಿವಿಗೆ ನಾವು ತಲುಪಿಸಿದ್ವಿ. ಮತ್ತೊಮ್ಮೆ ಅಮೇರಿಕಾ ಕನ್ನಡ ಕೂಟಗಳ ಆಗರ ಅಕ್ಕ ಆಯೋಜಿಸಿರುವ ವರ್ಚುವಲ್ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2021 ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಆದಷ್ಟು ಬೇಗ ಮತ್ತೆ ಭೇಟಿಯಾಗೋಣ. ಡಿಸೆಂಬರ್ನಲ್ಲಿ ಅಪ್ಪು ನಮನ ಪುನೀತ ನಮನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರೂ ಬಹುಶಃ ರಾತ್ರಿ ಆಗಿದ್ದರೆ ಅವರೆಲ್ರಿಗೂ ಶುಭರಾತ್ರಿ, ಬೆಳಗ್ಗಿರೋ ಜಾಗದಲ್ಲಿ ಯಾರಿದ್ರು ಅವರೆಲ್ರಿಗೂ ಶುಭ ದಿನವನ್ನು ಹೇಳ್ತಾ ನಿಮ್ಮ ಅನುಪಮಾ ಭಟ್ ಕಡೆಯಿಂದ ನಮಸ್ಕಾರ, ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಅಕ್ಕ ಬೋರ್ಡ್ ಮೆಂಬರ್ಸಲ್ಲಿರೋ ದಯಾನಂದ್ ಸರ್ಗೆ, ಸುರೇಶ್ ಸರ್ಗೆ, ವಿನೋದ್ ಅವ್ರಿಗೆ ಹಾಗೂ ರಾಯಣ್ಣನವ್ರಿಗೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಕಾರಣದವರು ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗ್ರ್ಯಾಂಡ್ ಸ್ಟ್ರಿಂಗ್ ಸಿಂಫನಿ. Strings, the core of a symphony orchestra, are greatly lyrical and supremely emotional. The sound is immense and intense, with live strings, which give color, beauty, and a great level of power to the compositions. They seem to express something deeply felt in the soul, something deeply lyrical about being simply alive. The contemporary music scene in India, including film music, cannot thrive without strings. Music Mansion presents Grand String Symphony. Thank you.